चतुर्भुजं शंखचक्रगदा पद्मशोभितं चतुर्वेदसार सकल विद्यासागर स्वरूपं चतुर्दिशा सुंदर भूमंदिर निवासादिभो बलभीम प्रिय कृष्ण पुरुषनाथ रामावतार प्रभो श्रीमन्नारायण शिरसा नमामि शिरसा नमामि। ಕೆಂಪಣ್ಣ ಬೇಲಿನ ಎದ್ದು ಹೊಲ ಮೇದಂಗಾಯ್ತು. ಹೌದು ಕಣಪ್ಪ, ಏನು ಗೊತ್ತಾಗಿಲ್ಲ, ಯಾರನ್ನ ನಂಬೋದೋ ಯಾರನ್ ಬಿಡೋದೋ ಒಂದೂ ಅರ್ಥ ಆಗಿಲ್ಲ. ನಾವು ಕಂಡಂಗೆ ಚೇರ್ಮನ್ ರು ಚಡ್ಡಿ ಹೆಂಗಿದ್ರು, ಪಟೇಲ್ ರು ಲಾಡಿ ಹೆಂಗಿದ್ರು. ಸಾಲದಕ್ಕೆ ನಮ್ಮೂರ್ನಾಗೆ ನ್ಯಾಯ ಪಂಚಾಯತ್ಗೆ ಮಾಡೋರೆ ಅವರು. ಅಂತವ್ರು ಹಾವು ಮುಂಗ್ಸಿ ತರ ಕಚ್ಚಾಡ್ಕೊಂಡು ಪಂಚಾಯತಿ ಕರೆದಿರೋದ್ ನೋಡಿದ್ರೆ ಯಾವ ನನ್ ಮಕ್ಳು ನ್ಯಾಯವಾಗಿಲ್ವಲ್ರಪ್ಪ. ಯಾಕೆ ಕುಡ್ದಾಗ ಹೊಡೆದಾಗ ಹೇಳಿದ್ರೆ ಬಿಡಿ. ನೀನೇನೇ ಹೇಳು ಲಿಂಗಣ್ಣ, ದೊಡ್ಡವ್ರ ಜಗಳ ಒಳ್ಳೇದಲ್ಲ, ಊರಿಗೆ ಲಕ್ಕ ಹೊಡ್ದಂಗೆ. ಕರಿಯಪ್ಪ ಹೇಳೋದೇನೋ ನಿಜ ಕಂಡ್ರು, ನಾವೇನಾದ್ರು ತಪ್ಪು ಮಾಡಿದ್ರೆ ದಂಡ ಹಾಕ್ತಾರೆ, ಇಲ್ಲಾದ್ರೆ ಊರ್ ಬಿಡಿಸ್ಬಿಡ್ತಾರಲ್ಲೋ. ಅದೇ ದೊಡ್ಡ ದೊಡ್ಡವ್ರು ತಪ್ಪು ಮಾಡಿದ್ರೆ ಮನ್ಮನೆ ಯಾಕುಟ್ಟೋಯ್ತದೆ? ಅನುಮಾನನೇ ಇಲ್ಲ. ಈ ನವಿಲೂರು ಪಂಚಾಂಗದ ಪ್ರಕಾರ ಇವತ್ತಿನ ಪಂಚಾಯತಿಲಿ ರಾಜನಾಗಿದ್ದ ವ್ಯಕ್ತಿ ರಾಹು ಆಗ್ತಾನೆ, ಮಂತ್ರಿ ಆಗಿದ್ದ ವ್ಯಕ್ತಿ ಕೇತು ಆಗ್ತಾನೆ, ಶನಿ ಶಕುನಿ ರೂಪದಲ್ಲಿ ಪ್ರವೇಶ ಮಾಡಿ ಕೆಡಕು ಮಾಡಿಬಿಡ್ತಾನೆ ಸ್ವಾಮಿ. ಅನುಮಾನನೇ ಇಲ್ಲ. ಹೌದು, ಇವತ್ತಿನಿಂದ ಆ ಗೌಡನಿಗೆ ನನ್ನಿಂದಾನೆ ಕೇಡ್ಗಾಲ ಶುರುವಾಯ್ತು ಅಂತ ತಿಳ್ಕೊ. ಆ ಊಸುರುವಳ್ಳಿ ಮೋಸ ನೋಡ್ಕೊಂಡು ಇಷ್ಟು ದಿವಸ ಸುಮ್ಕಿದ್ದೆ, ಇನ್ಮೇಲೆ ಸುಮ್ಕಿರಕ್ಕಿಲ್ಲ, ಬೀದಿಗೆ ಎಳಿತೀನಿ, ತಲೆ ಎತ್ಕೊಂಡು ತಿರುಗಾಡ್ದಂಗ ಮೊಕ್ಕ ಉಗಿಸ್ತೀನಿ. ಹಂಗ್ ಮಾಡಕ್ಕೆ ಆ ಪಟೇಲ ಇನ್ನೊಂದ್ ಕಿತ ಅವ್ರ ಅವನ ಹೋಟೆಲ್ ಉಟ್ ಬಂದ್ರು ಆಗಕ್ಕಿಲ್ಲ. ಯಾಕಾಗಕ್ಕಿಲ್ಲ, ನನ್ನ ಸತ್ಯಾನೆ ಅವನ ಪಾಲಿಗೆ ಸರ್ಪ, ಅವನ್ ದರ್ಪಕ್ಕೆಲ್ಲ ಹೆದರ್ಕೊಳ್ಳವನಲ್ಲ ನಾನು. ಅಖಾಡ ಕೇಳಿದ ಮೇಲೆ ಕಂಡ್ಲ ನನ್ ಪಟ್ಟೇನು ಅಂತ ಗೊತ್ತಾಗೋದು? ಸುತ್ತ ಹತ್ತನ್ನೆರಡು ಹಳ್ಳಿ ಹೊಗಳ್ತಾ ಇದ್ದಿ ಗುಡಿಗೌಡನ ಮೇಲೆ, ಕಳ್ಳ ಮೋಸ್ಕಾರ ಅಂತ ಇಲ್ಲ ಸಲ್ಲದ ಆರೋಪ ಹೊರಸಕೊಟ್ಟವನು. ಅವನು ಕೊಡ್ತೀನ, ಸರಿಯಾಗಿ ಪಾಠ ಕಲಿಸ್ತೀನಿ. ಆ ಮಟ್ಟಕ್ಕೆ ಬಂದ್ರೆ ಅವನ ಎದೆ ಗೂಟ ಒರೆಸಿ ಚಟ್ಟ ಕಟ್ಟಿಸ್ಬಿಡ್ತೀನಿ. ನಡೆಯಲೇ ಬೇಡಿ, ಆ ಗೌಡನ್ ಸವಾಸಕ್ಕೆ ಮಾತ್ರ ಹೋಗ್ಬೇಡಿ. ರೇ ಬೇಡ ರೇ, ನಿಂತ್ಕೊಳ್ರಿ. ಪಕ್ಕದ ಮನೆ ಹಾಳಾಯ್ತದೆ ಅಂದ್ರೆ ದನ ಕಟ್ಟಕ್ಕಾಯ್ತದೆ ಅನ್ನೋ ಗೌಡನ್ ಎದ್ರಾಕೊಳ್ಳೋದು ಒಂದೇ, ಮೊಸಳೆ ಮೇಲೆ ಕುಂತು ದಡ ಸೇರೋದು ಒಂದೇ, ಸುಮ್ಮನೆ ಬಿಡ್ರಿ. ನಿನ್ನ ಮಾತು ಕೇಳ್ಕೊಂಡು ನಾನು ಸುಮ್ಕಿದ್ರೆ ಆ ಗೌಡ ಪಾಳೆಗಾರಿಕೆ ಮಾಡ್ಕೊಂಡು ಕೊಳ್ಳೆ ಹೊಡಿತಾನೆ, ಊರ್ನೇ ನುಂಗ್ ಹಾಕ್ತಾನೆ. ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಕಣೆ, ದೇವ್ರ ಮೆಚ್ಚೋ ರೀತಿಯಲ್ಲಿ ನ್ಯಾಯವಾಗಿ ನಿಯತ್ನಿಂದ ಬದುಕ್ತಾ ಇರೋನು. ಬರ್ತೀನಿ ಅಪ್ಪ. ನಾವು ಬರ್ತೀವಪ್ಪ. ಬೇಡ ಕಣ್ಕಂದ, ಅಲ್ಲಿಗೆಲ್ಲ ನೀವು ಹೋಗ್ಬಾರ್ದು. ಬರ್ಲಿ ಬಿಡೆ, ನ್ಯಾಯ ಅನ್ಯಾಯಗಳ ತೀರ್ಮಾನವಾಗೋದನ್ನ ಮಕ್ಕಳು ನೋಡಿ ತಿಳ್ಕೋಬೇಕು. ಬರಲ್ಲ. ನಾನ್ ಹೇಳ್ಕೊಟ್ಟಿದ್ದೆಲ್ಲ ಚೆನ್ನಾಗಿ ಗೆಪ್ತಿದೆ ಅನ್ಲ ನಂಜ. ಇದೇನ್ ಗೌಡ್ರೆ ಹಿಂಗ್ ಕೇಳ್ತೀರಾ? ಊದ ಬತ್ತಿ ಹಚ್ಚ ಬಂದ್ರೆ ಇಡೀ ಊರಿಗೆ ಬೆಂಕಿ ಹಚ್ಚ ಬರೋ ಬಡ್ಡಿ ಮಗ ನಾನು. ಮಾತಾಡೋಸಿ ಗೌಡ್ರೆ, ವಿಚಾರಣೆ ಶುರು ಮಾಡ್ಬೋದಾ? ಓ, ಧಾರಾಳವಾಗಿ ಶುರು ಮಾಡಬಹುದು. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಹರಿಶ್ಚಂದ್ರನ ವಂಶದ ಈ ಕೊನೆ ತುಂಡಾಯ್ತಲ್ಲ ಬುದ್ಧಿ, ಅದನ್ನ ಕೇಳಿ ತಿಳ್ಕೊಳ್ಳಿ. ಹೇಳ ಹೇಳು. ಹೇಳ. ಏ, ನಾಲಿಗೆ ಬಿಗಿ ಹಿಡಿ. ಹೊಸದಾಗಿ ಮಾರವನ ಗುಡಿ ಕಟ್ಸೋಕೆ ಅಂತ ಚಂದ ವಸೂಲು ಮಾಡಿರೋ ಲಕ್ಷಾಂತರ ರೂಪಾಯಿ ಲಪ್ತಾಯಿಸವನೇ ಈ ಗೌಡ. ಆ ಅಯ್ಯೋ ಮಾರವ, ಕೇಳ್ದೇನವ, ನನ್ನಂತ ಭಕ್ತನ ಮೇಲೆ ಎಂತ ಅಪವಾದ ಹೊರಸ್ತಾವ ನೀ ಪಟೇಲ? ಲೇ ಕೇಳ, ಈ ಊರ್ನೆ ಹುಟ್ಟಾಕಿ ಮಾರಿ ಗುಡಿ ಕಟ್ಟಿದ ವಂಶ ಕಂಡ ನಮ್ದು, ಅವಳು ದುಡ್ಡನ್ನ ಕತ್ತಿಲ್ಲುವಂತ ದರಿದ್ರ ನನ್ಗೇನ್ಲ ಬಂದೈತೆ? ನಾನೇ ನನ್ ಕೈಯಾರ ದುಡ್ಡಾಕಿ ಮಾರವನ್ ಗುಡಿ ಕಟ್ಟಬೇಕು ಅಂತ ಮುಂದ್ ಬಂದವನು. ಏನೋ ಊರ್ನವರೆಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ನಮ್ ಕೈಲಾದ ಉಪಕಾರ ನಾವು ಮಾಡ್ತೀವಿ. ಮಾರವನ್ ಒಕ್ಲೋರು ಬೆಂಗಳೂರು ಮೈಸೂರು ಬೊಂಬಾಯಿ ಕಡೆ ಎಲ್ಲ ಲಕ್ಷಾಧಿಪತಿಗಳಾಗಿ ಮೆರಿತಾವ್ರೆ. ಕೇಳಿದ್ರೆ ಗುಡಿ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ಹಣ ತಗೊಂಬಂದು ಸುರಿತಾರೆ. ಏನೋ ಒಂದ್ ಪುಣ್ಯದ ಕಾರ್ಯ ಅಂದ್ಮೇಲೆ ಹತ್ತು ಜನ ಸೇರ್ಕೊಂಡು ಒಳ್ಳೇದ್ ಮಾಡವ ಅಂತ ನಾನ್ ಹೇಳಿದ್ರೆ ನನ್ನನ್ನು ಬಿಟ್ಟು ನಿನಗ್ ಬೇಕಾದವ್ರನ್ನ ಕರ್ಕೊಂಡು ಚಂದ ವಸೂಲು ಮಾಡಕ್ ಹೋದ್ರೆ
6 ಲಕ್ಷ ರೂಪಾಯಿನ ಕೂಡ ಹಾಕಿದೆ. ತಳಪಾಯಕ್ಕೆ ಅಂತ 1 ಲಕ್ಷ ರೂಪಾಯಿ ಲೆಕ್ಕ ತೋರಿಸಿ ಮಿಕ್ಕದ 5 ಲಕ್ಷ ರೂಪಾಯಿನ ನಿನ್ನ ಕಣ್ಣು ಕಿವಿ ಮೂಗು ನಾಲ್ಗೆ ಕಚ್ಚೆ ತೀಟೆಗೆ ಬಳಸ್ಕೊಳಕ್ಕೆ ಅಂತ ಬಚ್ಚಿಟ್ಕೊಂಡಿದ್ದೆ. ಈಗ ಗುಡಿ ಕಟ್ಟೋಕೆ ಬಿಡಗಾಸಿಲ್ಲ ಅಂತ ಬುರುಡೆ ಬಿಡ್ತಿದೀಯ. ಲೈ ಪಟೇಲ, ಅಲ್ಲಿಡ್ದು ಮಾತಾಡು, ಎಲ್ಲೋ ನಿನ್ ಸಿಗ್ದಾಕ್ಬಿಟ್ಟೇನು. ಮುಚ್ಚಲೆ ಬಾಯ್ನ, ಕಂಡಿದ್ದೀನಿ ಸಿಗದಾಕ ಸೋಗೇನು ಅಲ್ಲ ಕಬ್ಬು ಅಲ್ಲ ಕಣ್ಲ ನಾನು. ನೀನೆಂತ ಹೊಲ್ಕ ಮನೆ ಮುರುಕ ಅಂತ ನನ್ ಗೊತ್ತು ಕಣ್ಲ. ನನ್ನ ಮುಂದೆ ನೀನು ಬಾಲ ಬಿಚ್ಚಬೇಡ. ಅಲ್ಲದೆ ನಿನಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ ಅನ್ನೋದನ್ನ ನಿನ್ ಜೊತೆಗೆ ಬಂದು ಕೆಂಚ ಬೋರ ನನಗೆ ತಿಳಿಸವ್ರೆ. ಬೇಕಾದ್ರೆ ಅವ್ರನ್ನೇ ಕರೆಸಿ ಕೇಳಿ. ಅಷ್ಟೇ ಅಲ್ಲ, ಮಾರುವನ ಹೆಸರಲ್ಲಿ 2 ಲಕ್ಷ ರೂಪಾಯಿ ಮನೆ ಆರ್ಡರ್ ಬಂದದೆ ಈ ಗೌಡಂಗೆ. ಬೇಕಾದ್ರೆ ಪುಟ್ಟಪ್ಪನ ಕರೆಸಿ ಕೇಳಿ. ಲೈ ನಂಜ, ಏನಲ್ಲ ಮಾಡೋದು ಇವಾಗ, ಸಿಗಾಕ ಮುಟ್ಟವಲ್ಲ. ಲೈ ಹೆಂಗನ ಮಾಡಿ ನನ್ನ ಕಾಪಾಡ್ಬಿಡು. ಎದರ್ಕೋಬೇಡಿ ಗೌಡ್ರೆ, ಎದೆ ಗಟ್ಟಿ ಮಾಡ್ಕೊಳ್ಳಿ. ನೀ ನಂಜ ಶನಿ ಶಕುನಿ ಇದ್ದಂಗೆ ಹಿಂಗಾಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಿಮ್ಗೋಸ್ಕರ ಕಚ್ಚು ಅವನ ಪುಂಗಿ ಊದಿ ಅಲ್ಲಿ ಮುರ್ಕೊಂಡೇ ಕರ್ಕೊಂಡು ಬಂದಿವ್ ನೀ. ಅದ್ಯಾವ ಸಾಕ್ಷಿ ಕರೆಸಿ ಪಂಚಾಯತಿ ಕಟ್ಟೆಗೆ ಅದ್ ಏನ್ ಉದುರಿಸ್ತೀಯಾ? ಉದುರ್ಸಲೇ ಕೆಂಚ ಬೋರ ಪುಟ್ಟಪ್ಪ, ಮುಂದಕ್ ಬರಲ್ಲ. ನಮ್ ಗೌಡ್ರು ಎಂಥ ಸತ್ಯವಂತರು ಅನ್ನೋದನ್ನ ಮುಚ್ಚು ಮರ ಇಲ್ದಂಗ್ ಬಾಯ್ ಬಿಡ್ರಲ್ಲ. ಪಟೇಲ್ ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳು ಕಣ್ರಣ. ದೇವ್ರ ಬಾಯಿಗೆ ಮಣ್ಣಾಕೋರಲ್ಲ ನಮ್ ದೊಡ್ಡ ಗೌಡ್ರು. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸದಲ್ಲಿರೋನು, ಸಿಸ್ಟಮ್ ಆಗಿರೋನು. ನನಗೂ ಈ ನ್ಯಾಯಕ್ಕೂ ಯಾವ ಸಂಬಂಧನೂ ಇಲ್ಲ. ಅಲ್ದೆ ಗೌಡ್ರ ಹೆಸರಿಗೆ ಯಾವ ಮನೆ ಆಡ್ರು ಬಂದಿಲ್ಲ. ಪುಟ್ಟಪ್ಪ, ಮನೆ ಆಡ್ರ ವಿಷಯ ಅವತ್ ನೀ ನನ್ಗೆ ಹೇಳಿದ್ಯಲ್ಲೋ. ಯಾಕ್ರಿ ಸುಳ್ಳು ಹೇಳ್ತೀರಾ? ನಾನ್ ಹೇಳದ್ನ ಇಲ್ಲ, ನಾನ್ ಹೇಳ ಇಲ್ಲ. ಲೇ ನಿಮಗ್ ಧೈರ್ಯ ಇದ್ರೆ, ನೀವ್ ಹೇಳ್ತಿರೋದಲ್ಲ ಸತ್ಯ ಆಗಿದ್ರೆ ಮಾರವನ ಮೇಲೆ ಪ್ರಮಾಣ ಮಾಡಿ ಹೇಳ್ರು. ಇರಾ ವಿಷಯ ಹೇಳೋದಕ್ಕೆ ಯಾರ್ದಲ್ಲ ಯಾದ್ರಿಕೆ ಮಾಡಲ್ಲ ಪ್ರಮಾಣನ? ಯಾಕ್ರಲ್ಲ ಸುಳ್ಳ ಹೇಳ್ತೀರಿ? ಮಾಡಲ್ಲ ಪ್ರಮಾಣನ? ವಸೂಲಾದದ್ದೇ 1 ಲಕ್ಷ. ಅದು 1 ಲಕ್ಷಕ್ಕೆ 3 ರೂಪಾಯಿ ಕಮ್ಮಿ ಇತ್ತು. ಕಡಿಮೆ ಇದ್ದ 3 ರೂಪಾಯಿನ ಸೇರಿಸಿ ಪಂಚಾಯತಿಂದ ಕಾಂಟ್ರಾಕ್ಟ್ ತಗೊಂಡು ತಳಪಾಯ ಹಾಕಿದ ನಾನು ಇದಕ್ಕೆ ಸಾಕ್ಷಿ ಇದ್ದೀನಿ. ಆ ಮಾರವ್ವ ನಿಮ್ಗೆ ಒಳ್ಳೇದ್ ಮಾಡಕ್ಕಿಲ್ಲ ಕಣ್ರು, ಇವತ್ತಲ್ಲ ನಾಳೆ ನಿಮ್ಮನ್ನ ಬಲಿ ತಗಂಡೆ ತಗಂತಾಳೆ. ಅವಳು ಬಲಿ ತಗೊಳ್ಳದಂಗಿರ್ಲಿ, ಈಗ ನಾನ್ ನಿನ್ಗೆ ಏನ್ ಮಾಡ್ಬೇಕು ಅದನ್ನ ಹೇಳ. ಅಂಜ, ಇವನ್ನೇನ್ ಮಾಡೋಣ ಅಂತೀಯಲ್ಲ? ಮತ್ತೆ ಈ ಪಟೇಲ ಮೂರಾಗೆ ತಲೆ ಎತ್ತಿ ತಿರುಗಬಾರ್ದು, ಅಂಗವಮಾನ ಮಾಡಿ ಅಷ್ಟೇ ಅಂತ. ನಿನ್ ನಾಳೆ ಪಟೇಲ್ಗಿರಿ ಸಿಗಲ್ಲ, ನನ್ನ ವಿರುದ್ಧ ಪಂಚಾಯತಿ ಕಟ್ಟಲು ದೂರ ಹೇಳಲ್ಲ, ಸಾಯಿಸ್ಬಿಡ್ತೀನಿ ಕಣ್ಣು. ಇನ್ನೊಂದ್ ಕಿತ ನೀನೇನಾರ ನನ್ ವಿರುದ್ಧ ಮಸ್ಸತ್ ಮಾಡಿದ್ರೆ ಮುಂದಿನ ಮಾರವನ್ ಪರ್ಸೆಗೆ ನಿನ್ ಹೆಂಡತಿ ಮಕ್ಕಳು ನಿನ್ಗೆ ಎಡೆ ಇಟ್ಬಿಟ್ಟಾರು. ಉತ್ಸಾರು ಅವ್ನಿಗೆ ಕೈ ಸೇದೋಗ ಅವ್ನಿಗೆ ಹಾವು ಕಡ ಸಾಯ. ಅವ ಮಾರವ್ವ, ಆ ಪಾಪ ನನ್ ಮಗ ಹೊಡಿಯೋವಾಗ ನೀ ಕಣ್ ಮುಚ್ಕೊಂಡು ಕುಂತಿದ್ದೇನವ? ನಿನ್ ಪರ ಕಟ್ಕೊಂಡು ನನ್ ಗಂಡ ನ್ಯಾಯ ಕೇಳಿದ್ದಕ್ಕೆ ಕೆರದಲ್ಲಿ ಹೊಡೆದು ಕಳಿಸಿದ್ದೀಯಲ್ಲ. ನಾನು ನನ್ ಗಂಡ ದಿನಾ ನಿನಗ್ ಧೂಪ ಹಾಕಿದ್ದಕ್ಕೆ ಇದೇನವ ನಿನ್ ಶಾಪ? ವಿಮಾ ರಾಮ, ಹಾಗೆಲ್ಲ ಮಾಡಬಾರ್ದು ಕಣ್ರು. ಯಾಕಪ್ಪ ಮಾಡಬಾರ್ದು? ಇವ್ರು ದೇವ್ರಲ್ಲಪ್ಪ, ದೇವ ದೇವ. ದೇವ್ರಿಗೆ ಹಂಗೆಲ್ಲ ಬೈಬಾರ್ದು ಕಣ್ರು. ಅಪ್ಪ ಬೈಯರ್ಗೆ ಕಣಪ್ಪ ದೇವ್ರು ಒಲಿಯೋದು. ಅಪ್ಪ ನೀನ್ ಎಷ್ಟು ಒಳ್ಳೇನು ಅಂತ ದೇವ್ರಿಗೆ ಏನ್ ಗೊತ್ತಿಲ್ವೇನಪ್ಪ? ನಿನ್ನಂತ ಅವನ್ಗೇನಪ್ಪ ಅವ್ನ್ ಶಿಕ್ಷೆ ಕೊಡೋದು? ಹೌದಪ್ಪ, ನನ್ನಂತವ್ರಿಗೆ ಆ ದೇವ್ರು ಇಂಥ ಶಿಕ್ಷೆ ಕೊಡೋದು? ಅಪ್ಪ ನೋಡ್ತಾ ಇರಪ್ಪ, ನಾನ್ ದೊಡ್ಡವನಾದ್ಮೇಲೆ ಆ ಗೌಡನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮಲಿಕೊಳ್ಳಿ ಬಾವಾ, ಮಲಿಕೊಳ್ಳುವಂತೆ. ಲೇ ಇನ್ನೊಂದ್ ಕಿತ ನೀನೇನಾರ ನನ್ ವಿರುದ್ಧ ಮಸ್ಸತ್ ಮಾಡಿದ್ರೆ ಮುಂದಿನ ಮಾರವನ್ ಪರ್ಸೆಗೆ ನಿನ್ ಹೆಂಡತಿ ಮಕ್ಳು ನಿನ್ಗೆ ಎಡೆ ಇಟ್ಬಿಟ್ಟಾರು. ಉತ್ಸಾರು ಪಂಚಾಯತಿ ಕಟ್ಟೆಲಿ ಇಷ್ಟೊಂದು ಅವಮಾನ ಆದ್ಮೇಕೆ ಪಟೇಲ್ರು ಬದುಕಿದ್ದು ಸತ್ತಂಗೆಯ.
ಗೌಡ್ರೆ, ಆ ಪಟೇಲಿನ ಸತ್ರು ನಿಮ್ಮ ತಂಟೆಗೆ ಬರಾಕಿಲ್ಲ. ಅವನೇನ್ಲ, ಯಾವ ನನ್ ಮಗನು ನನ್ ತಂಟೆಗೆ ಬರಬಾರ್ದು ಅಂತಾನೆ ಪಂಚಾಯತಿ ಕಟ್ಟೆಲಿ ಎಕ್ಕಡದ ಕಾಲ ನಾನು ಅವನಿಗೆ ಇಕ್ಕಿದ್ದು. ನೀವೇನೋ ಇಕ್ಕಿಬಿಟ್ರಿ, ಆದ್ರ ಹಲ್ಕ ಅಂದ ನಮ್ಗ ಪಟೇಲ. ಆ ಮಾರಮ್ಮನ ತಲೆ ಮೇಲೆ ನನ್ನ ಹತ್ರ ಸುಳ್ಳು ಪ್ರಮಾಣ ಮಾಡಿಸಿ ನನ್ನ ತಲೆ ಮೇಲೆ ಪಾಪದ ಬುತ್ತಿ ಇಕ್ಕಿಬಿಟ್ನಲ್ಲ. ಅದಕ್ಕೆ ಚಿಂತೆ ಮಾಡ್ತೀಯ ನಂಜ, ಆ ಮಾರವ ಬಂದು ನಿನ್ ಮೇಲೆ ಒಗುತ್ಕೊಂಡ್ಬಿಡ್ತಾಳೆ ಅಂತಲ್ಲ. ಕೇಳಲ್ಲ, ಗುಡಿ ಆಗಿರೋದು ಕಣ್ಣು ಮೂಗು ಇರೋ ಒಂದ್ ಮಣ್ಣುಂಡೆ ಅಷ್ಟೇ. ಮಾರವಂತು ಅವ್ರ ಅವನಾಡ್ಗು ಅಲ್ಲ. ಹಂಗ ಕಂಡ್ಲ, ನಮ್ ಮುತ್ತಜ್ಜ ತೂಬಿನ ಪಕ್ಕದಲ್ಲಿರೋ ಜಮೀನೆಲ್ಲ ಬಾಚ್ಕೋಬೇಕು ಅಂದ್ಬಿಟ್ಟು ಕೆರೆಗೋಗಿ ಎರೆಮಣ್ ತಗೊಂಬಂದ್ಬಿಟ್ಟು ಒಂದ್ ಹೆಂಗಸಿನ ವಿಗ್ರಹ ಮಾಡ್ಬಿಟ್ಟು ಇವಳೇ ಕಾಳವ್ವ ಇವಳೇ ಮಾರವ್ವ ನನ್ ಮೈ ಮ್ಯಾಲ್ ಬತ್ತಳೆ ಅಂತ ಆ ಜಮೀನೆಲ್ಲ ನುಣ್ಣಗ್ ಬಾಚಾಕಂಬಿಟ್ಲಂತೆ. ಆಮೇಲೆ ಮಾರವನ್ ತೀರಾ ಅನ್ಯಾಯ ಮಾಡಬಾರ್ದು ಅನ್ಬಿಟ್ಟು ಒಂದ್ ಗುಡಿನೂ ಕಟ್ಟಿಸ್ಬಿಟ್ನಂತೆ. ಅವಾಗ್ಲಿಂದ ಅವನು ಗುಡಿಗೌಡ ಗುಡಿಗೌಡ ಅಂತ ಹೆಸರಾಗ್ಬಿಟ್ನಂತೆ. ಓಹೋ, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನಮ್ಮ ಅಪ್ಪನಿಂದ. ಅವನು ನನ್ಗಿನ್ನ ಮೆರ್ದೋನಂತೆ. ಹಂಗಾರೆ ಈ ವಿಷಯ ಊರಿನವ್ರಿಗೆ ಗೊತ್ತಿಲ್ಲ, ನಿಮ್ ಮಕ್ಳಿಗೆ ಗೊತ್ತಾಗಿಲ್ಲ. ಲೇ ನಂಜ, ಈ ಸಂತೋಷವಾದ ಸಂದರ್ಭದಾಗೆ ಆ ಮೂಲೆ ಮನೆ ಗಂಗಿನ ಕರ್ಕೊಂಬ ಹೋಗ್ಲ. ಯಾರು ಗಂಡ್ಸತ್ತವಳು? ಗೌಡ್ರೆ, ನಿಮ್ ಚಂಗುಲಿ ಬುದ್ಧಿ ನನಗ್ ಗೊತ್ತಿಲ್ವಾ? ಆಗ್ಲೆ ಅವಳಿಗೆ ತೋಟದ ಮನೆಗೆ ಬರಕ್ ಹೇಳಿ ಬಂದಿವ್ನಿ. ಅಲ್ಲಿಗೆ ಹಾಕ್ಲ ಬರಕ್ ಹೇಳ್ದಿ? ಈ ದೇವ್ಗತ್ಲಿ ಅಲ್ಲಿ ಗಂಟೆ ಯಾವನ ಹೋದನು? ಮತ್ತೆ ಮನೆ ತನಕ ಕರ್ಕೊಂಡ್ ಬಂದ್ಬಿಟ್ಟಾರ? ಯಾಕೆ, ಏನಾದದು? ನಿಮ್ ಹೆಂಡ್ರು ನೋಡ್ಬಿಟ್ರೆ? ಅವಳೆಲ್ಲ ನೋಡ್ತಾಳೆ, ಅವಳು ಯಾವಾಗ್ಲೂ ಕ್ವಾಣೆಗ್ ಮನೆ ಕತ್ತಾಳೆ. ಇಂತ ಚಿಲ್ರೆ ಕೆಲ್ಸ ಏನಾರ ಇದ್ದಾಗ ಮಾತ್ರ ನಾನ್ ಪರ್ಸಾಲೆಗ್ ಮನೆ ಕತ್ತೀನಿ. ಅವೆಲ್ಲ ನೀನ್ ಯಾಕಲ್ಲ ಹೋಗಿ ಗಂಗಿನ ಕರ್ಕಂಬ ಅಂದ್ರೆ ಕರ್ಕೊಂಬರೋದು ನಿನ್ ಡ್ಯೂಟಿ. ಏನು ಆ ಪಟೇಲ ನೇಣ ಹಾಕೊಂಡು ನೆಗದ್ ಬಿದ್ದೋದ್ನ? ಏ ನಿಂತ್ಕೋ, ತಗೊಂಬರ ಇಲ್ಲ ಅಲ್ಲ. ಇವು ಕೇಳಕ್ಕಿಲ್ವಾ? ನಿನ್ಗೆ ಹೇಳ್ತಾ ಇರೋದು ತಗೊಂಬರ ಅಲ್ಲ. ಏನ್ ನೋಡ್ತೀಯ? ಹೋಗೆ. ಊರ್ ದನ ಕಾದು ದೊಡ್ಡ ಬೋರೆಗೌಡ ಅನ್ನಿಸ್ಕೋಬೇಕು ಅಂತ ಈ ಗುಡಿಗೌಡನ್ನ ಎದುರಾಕಂಬಿಟ್ಟು ಎಂಟಿನ ಮುಂಡೆ ಮಾಡ್ಬಿಟ್ಟು ಹೊಂಟೋಗ್ಬಿಟ್ನಲ್ಲಪ್ಪ. ಲೇ ನಜ್ಜ, ಈ ಸಂತೋಷವ ಸಂದರ್ಭದಾಗೆ ಈ ಕೆನೆ ಹಾಲ್ ಕುಡಿಲ್ಲ ತಗಳ. ಲೇ ನಜ್ಜ, ಈ ಕಲ್ಲಂಗಡಿ ಒಲ್ಕುವೆ ನೆಲ್ಗಡ್ಲೆ ಒಲ್ಕುವೆ ಕಾಗೆ ಬರ್ದೇ ಇರ್ದಂಗ್ ಮಾಡಕ್ ಏನ್ ಮಾಡ್ತಾರೆ ಹೇಳು? ಒಂದು ಕಾಗೆನ ಸಾಯಿಸಿ ಹೊಲ್ದಾಗ ನೇತಾಕ್ ಬಿಡ್ತಾರೆ. ಈಗ ನಾನ್ ಮಾಡಿದ್ದು ಅದ್ದೇ ಕಡ್ಲ. ಲೇ ನಂಜ, ಈ ಗುಡಿಗೌಡ ಅಂದ್ರೆ ಆಲ್ ಇಂಡಿಯಾ ಫೇಮಸ್ ಮಾಡ್ಬಿಟ್ಟೆ ಕಡ್ಲ ನೀನು. ಇವತ್ತಿನಿಂದ ನೀನ್ ನನ್ ಪ್ರಾಣ ಕಡ್ಲ, ನನ್ ಪ್ರಾಣ ನೋಡ್ಲ. ನೀನೇನಾದ್ರೂ ಪಂಚಾಯತಿ ಕಟ್ಟೆ ಒಳಗೆ ನನ್ ಪರವಾಗಿ ಸುಳ್ ಸಾಕ್ಷಿ ಏನಾದ್ರು ಹೇಳ್ದೆ ಹೋಗಿದ್ದಿದ್ರೆ ನೇಣ ಹಾಕೊಂಡ್ ಸಾಯ್ಬೇಕಾಗಿದ್ದಿದ್ದ ಅವನಲ್ಲ ಕಂಡ್ಲ ನಾನು. ಲೇ ನಂಜ, ಈ ಗುಡಿಗೌಡ ಉರುಫ್ ದೊಡ್ಡ ಗೌಡ ಈ ಸಂತೋಷವ ಸಂದರ್ಭದಾಗೆ ನಿನ್ ಎರಡು ವರ ಕೊಡ್ತಾವ್ರಿ ಕಂಡ್ಲ. ಗೌಡ್ರೆ ಗೌಡ್ರೆ, ಅದ್ ಯಾವ್ದು ಎರಡು ವರ ಅಂತ ಹೇಳ್ಬಿಟ್ರೆ ಇನ್ನೂ ಸಂತೋಷ ಪಟ್ಬಿಡ್ತೀನಿ ಗೌಡ್ರೆ. ಮೊದಲನೇ ವರ, ನೀನ್ ಬದುಕಿರೋ ಗಂಟ ನಿನ್ ಮನೆ ಖರ್ಚು ವೆಚ್ಚ ಎಲ್ಲ ಈ ಗುಡಿಗೌಡಂದೆಯ. ಎರಡನೇದು? ಎರಡನೇದು, ನೀನ್ ನನ್ ಬಲಗೈ ಬಂಟ ಮಾತ್ರ ಅಲ್ಲ, ಇವತ್ತಿನಿಂದ ಹತ್ರದ ನೆಂಟ. ಅಂದ್ರೆ? ಅಂದ್ರೆ ನನ್ ಸರ್ಸಮಾನಕ್ ನೀನ್ ಬೀಗನ್ ಮಾಡ್ಕೊಳ್ತೀನಿ ಕಡ್ಲ. ಅಯ್ಯೋ ನನ್ನ ಮಕ್ಳ, ಇನ್ನು ಇಲ್ಲೇ ನಿಂತಿದ್ರ? ಹೋಗ್ರಲ್ಲ. ಯಾಕ್ರಲ್ಲ ಹಿಂಗ್ ನಿಂತ್ಬಿಟ್ರೆ? ಯಾಕೆ ನಿಂತ್ಕೊಂಡವ್ರೆ ಅಂದ್ರೆ? ಲೇ ನಂಜ, ಇವತ್ ಈ ನನ್ ಮಕ್ಳು ಕುಡ್ದು ಹಾಲಾಡ್ಲಿ ಕಡ್ಲ, ಖರ್ಚಿಗೆ ಅದೇನೈತೆ ಕೊಟ್ ಕಳಿಸ್ಬಿಡು. ದುಡ್ಡು ಬೇಡ ಕಣ. ಮತ್ತೇನ್ ಬೇಕ್ರಲ್ಲ? ಸುಳ್ ಸಾಕ್ಷಿ ಹೇಳಿದ್ರೆ ಎರಡೆಕರೆ ಹೊಲನ ಬಡ್ಡಿ ದುಡ್ಡು ಬರ್ಸ್ಕೊಂಡಿದ್ರಲ್ಲ, ಅದನ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಬಿಟ್ಕೊಡ್ತೀರಣ್ಣ? ನೀವು ಸತ್ತ ಮೇಲೆ ಅಯ್ಯೋ ತಿರ್ಬೋಕಿ ನನ್ನ ಮಕ್ಳ, ನಿಮ್ ಹೊಲ ನಿಮ್ ಬಿಟ್ಕೊಟ್ಬಿಟ್ರೆ ನಮ್ ಹೊಲ್ದಾಗ ಯಾರ ಲಗ್ಗೆಯವ್ರು? ಮಾತ್ನಾಗ ಮರಳು ಮಾಡೋದು, ಆಡ್ದಂಗ್ ನಡೀದೇ ಇರೋದು, ಗೋಸುಂಬಿ ತರ ಬಣ್ಣ ಬದಲಾಯಿಸೋದು ನಮ್ ಧರ್ಮ ಕಂಡ್ಲ? ನಮ್ ಉಸಿರು ನೋಡ್ಲ, ಈ ಬೇವರ್ಸಿ ನನ್ ಮಗನವ್ ನಿನ್ ಮಾತ್ ಕೇಳ್ಕೊಂಡು ನಮ್ ಪರ ಸಾಕ್ಷಿ ಹೇಳಿ ನಮ್ಗೆ ಒಳ್ಳೇದ್ನೆ ಮಾಡವೆ. ಜಮೀನ್ ಅವ್ರಿಗೆ ಬಿಟ್ಕೊಡ್ದೆ ಇದ್ರೂ ಪರವಾಗಿಲ್ಲ, ಬೆಳೆದಿದ್ ಪೂರಾ ಬೆಳೆ ಒಳಗೆ ಅರ್ಧ ನಮಗ್ ಕೊಟ್ಟು ಇನ್ನ ಅರ್ಧ ಬಿಟ್ಕೊಳ್ಳಿ, ಅಷ್ಟಾದ್ರೂ ಕೃಪೆ ತೋರೋ. ನೀವ್ ಹೇಳಿದ್ಮೇಲೆ ಮುಗೀತು, ಹೋಗ್ರಲ್ಲ.
ಇನ್ನು ಏನ್ರಲ್ಲ ಮಖ ನೋಡ್ತಾ ನಿಂತಿದ್ರಿ, ಜಾಗ ಖಾಲಿ ಮಾಡಿ. ಗೌಡ್ರೆ ಕೇಡ್ಗಾಲಕ್ಕೆ ಇರ್ಬೇಕು ರೆಕ್ಕೆ ಬಂದಂಗೆ, ಬಡವ್ರ ಬಾಯಿಗೆ ಮಣ್ಣಾಕಿ ಅನ್ಯಾಯವಾಗ ಅನ್ನ ತಿಂತಾ ಇರೋ ನೀವು ಒಂದಲ್ಲ ಒಂದಿನ ಮಾರವಂಗೆ ಬಲಿ ಕುರಿಗಳಾಗಿ ಆಗ್ತೀರ. ಹಿಂಗ್ ಯಾಕೆ ಮಾಡ್ತೀರಾ? ಅಯ್ಯೋ ನಿನ್ ಹೆತ್ತೋಳ್. ಅದೆಂಗೆ ನನಗೆ ಗೊತ್ತಿಲ್ಲದೆ ನನ್ನ ಗಾಡಿ ಹತ್ಬಿಟ್ಟೆ. ಹೆಣ್ಣು ಮಾಯ ಅಂತ ಕೇಳಿಲ್ವಾ? ಮಾಯ ಅಷ್ಟೇನಾ? ಸತ್ಯ ಧರ್ಮನ ಪರೀಕ್ಷೆ ಮಾಡೋ ಮಾಯಶಕ್ತಿ, ಪ್ರಳಯ ಶಕ್ತಿ, ಬ್ರಹ್ಮಶಕ್ತಿ, ಬ್ರಹ್ಮಾಂಡ ಶಕ್ತಿ. ಅಚ್ಚರಿ, ನೆನ್ನೆ ಇಲ್ಲ ಎಲ್ಲೋಗಿದ್ದೆ? ಮೇಲ್ಕೋಟೆ ಜಾತ್ರೆಗೆ ಹೋಗಿದ್ದೆ. ಓರಿ ತರಕ್ಕೆ ಜಾತ್ರೆಗೆ ಹೋಗಿದ್ಯಾ? ನಾನಂತೂ ನಿನ್ ಬರ್ತೀಯ ಅಂತ ತೋಟ ತವ ಕಾದು ಕಾದು ಸಾಕಾಗೋಯ್ತು. ಅಯ್ಯೋ ಕಳ್ಕೊಂಡ್ಬಿಟ್ನಲ್ಲಪ್ಪ. ಏನ ಬಂದಿದ್ರೆ ಒಳ್ಳೆ ಕೆಂದಳ್ ನೀರು ಕುಡಿಬೋದಾಗಿತ್ತು. ಕೆಂದಳ್ ನೀರು ಕುಡಿಯಕ್ಕೆ ನಂತವೆಲ್ಲ ಐತೆ ತೋಟ, ನಾನ್ ಕಾದಿದ್ದು ನಿನ್ ತೋಟತ್ತವ. ಲೇ ಚೆನ್ನಿ, ಈ ನಿನ್ ನೋಟ, ನಿನ್ ಮೈಮಾಟ ನನ್ನ ಬಾಳ್ನಲ್ಲಿ ನೆಮ್ಮದಿ ಕೊಡೋ ತೋಟ ಇದ್ದಾಗೆ. ಚೆನ್ನಿ, ನಾವು ಮದುವೆ ಆಗೋವರೆಗೂ ಈ ರೀತಿ ಯಾರ ಕಣ್ಗೂ ಬೀಳಬಾರ್ದು. ಬಿದ್ರೆ ಏನ್ ಮಾಡ್ತಾರೆ? ಯಾರೇನ್ ಮಾಡ್ತಾರೆ, ನಾನು ಯಾರಿಗೂ ಹೆದರಲ್ಲ. ಅಕಸ್ಮಾತ್ ಏನೇ ಮಾಡಿದ್ರು ನಾನೇ ನನ್ನ ಕೈ ಬಿಡಲ್ಲ. ನನ್ ತಂಗಿ ಮದುವೆ ಮುಗಿಯೋವರೆಗೂ. ಗೊತ್ತಾಯ್ತು ಗೊತ್ತಾಯ್ತು, ಗಾಡಿ ನಿಲ್ಸು, ಇಳಿತೀನಿ. ಏ ಚೆನ್ನಿ, ನಾನು ಹಿಂಗಂದೆ ಅಂತ ಏನು ಬೇಜಾರಿಲ್ಲ ತಾನೆ? ಇಲ್ಲ, ಆದ್ರೆ ಏನಾದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಓಣಿ ಅಳ್ಳುತ್ತಾ ಬಂದು ದಿನಾನ ನೋಡ್ಬೇಕು. ಆಯ್ತಾಯ್ತು, ನಾಳೆ ಬರ್ತೀನಿ. ಸೂರ್ಯನ ಎತ್ತಿ ಬರೋಷ್ಟಕ್ಕೆ ಬಂದ್ಬಿಡ್ಬೇಕು. ಖಂಡಿತ ಬರ್ತೀನಿ. ಬರ್ಲ ಹೋಗ್ ಬರ್ತೀಯಾ? ಯಾ ಯಾರ್ಲ ಅವಳು? ನಮ್ ತಬ್ಲಿ ಚೆನ್ನಿ ಅಲ್ವಾ? ತಬ್ಲಿ ಚೆನ್ನಿನ? ಅತ್ತಾರ ಮನೆ ಕೂಲಿ ಕೆಲಸ ಮಾಡ್ಕೊಂಡು ಅವ್ರ ಇವ್ರ ಮನೆ ಕೂಳು ತಿನ್ಕೊಂಡು ಏನೇ ಆದ್ರು ಸಂಪಾಗ್ ಬೆಳ್ದವ್ ಕಣ್ಣ ಬುಡ್ತು ಅನ್ನಿ ಬುದ್ದೆ ಯಾಕ್ಲಾ? ಅವಳು ನಿಮ್ ಶತ್ರು ಭೀಮಾ ಇಲ್ವಾ?
ಅವನ್ ಗಿರಾಕಿ ಭೀಮ ಆದ್ರೆ ಅನ್ಲ ನನ್ನ ಪಗಡೆ ಆಟದಲ್ಲಿ ಮಗುಚ್ ಹಾಕೊಂಡ್ಬಿಡ್ತೀನಿ. ಅಮ್ಮ ಬರ್ಲಾ? ಗೌರಿ ಬರ್ಲಾ? ಹುಷಾರಪ್ಪ. ಬೇಗ ಬಂದ್ಬಿಡು. ಬರ್ತೀನಮ್ಮ. ಅಣ್ಣ ಪೇಟೆ ಕಡೆ ಹೋದ್ರೆ ಹಾಗೆ ಆಗ ಒಬ್ರು ಕೇಳಿದ್ನಲ್ಲ. ಪೇಟೆ ಕಡೆ ಹೋದಾಗ ಈಗ ನಾನು ತೋಟದ ಕಡೆ ಹೋಗ್ತಾ ಇದ್ದೀನಿ. ಐ ನೋಡ್ಕೊಂಡ್ ಕೆಲ್ಸ ಮಾಡು. ನಂಗೇನಾಗಲ್ಲ ಬಿಡು. ಎಷ್ಟೊತ್ತಾಯ್ತು ಅಗ ಬಂದನೆ ಮಣ್ಣ. ಬರಪ್ಪ ಬಾಪ. ಏನಂದ್ರು ಡಾಕ್ಟರ್? ರಾಮ ಬಾಪ ಮೆಲ್ಲಿಗಿಳಿಯಪ್ಪ ಮೆಲ್ಲಿಗಿಳಿ ಮೆಲ್ಲಿಗಿಳಿ ನನ್ನ ಕಂದ. ಏನಾಯ್ತು ಗೌಡ್ರ ಮಗ ಬಸವ? ಬಸವ ಏನ್ ಮಾಡ್ದ? ಏನ್ ಮಾಡ್ದ? ನಿನ್ ಚೆನ್ನಿನ ಕೆಡಿಸ್ಬಿಟ್ಟ. ಚಿನ್ನಪ್ಪರೆ ಒಂದ್ ಒಳ್ಳೆ ಮುಹೂರ್ತ ನೋಡಿ. ಆಯ್ತು. ಏ ಬಸವ ಬಾರ್ಲಾ ಇಲ್ಲಿ. ಇಟ ತಕ ಎಲ್ಲ ಹೋಗಿದ್ದೆ. ಓಣಿ ತೋಟದೊಳಕ್ಕೆ ನೀರ್ ಬಿಡಕ್ ಹೋಗಿದ್ನಪ್ಪ. ನೀರ್ ಬಿಡಕ್ ಹೋಗಿದ್ದ? ಆ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದೆ. ನೋಡಪ್ಪ ರಾಮನಗರದಿಂದ ಲಕ್ಷ್ಮೇಗೌಡರು ಮಗಳ ಕರ್ಕೊಂಡ್ ಬಂದ್ಬಿಟ್ಟು ಲಗ್ನ ಕಟ್ಸೋ ತಕ್ಕ ನಾವ್ ಆಚೆ ಹೋಗಕ್ಕಿಲ್ಲ ಅಂತ ಹಠ ಹಿಡ್ಕೊಂಡ್ ಕೂತ್ಕೊಂಡ್ಬಿಟ್ಟವ್ರೆ. ಬಾಬಾ ನೀನು ಕೂತ್ಕೋಬಾ. ಲಕ್ಷ್ಮೇಗೌಡ್ರೆ ಇವನೇ ನನ್ನ ನೀರಿ ಮಗ ಬಸವ. ಈಗ ಇವನೇ ನಿಮ್ ಮಳಿ ಆಗೋನು. ನನ್ನ ಎಳ್ಳೆ ಮಗ ಗೋಪಿ ಬೆಂಗಳೂರಿನ ಗೊತ್ತಾವನೆ. ಅವನ್ಗೆ ನಮ್ ನಂಜಗೌಡರ ಮಗಳು ಸಿಂಗಾರಿನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಉಭಯತ್ರು ತೀರ್ಮಾನ ಮಾಡ್ಬಿಟ್ಟಿದೀವಿ. ಗೌಡ್ರೆ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಂಜಣ್ಣ ನಾನು ಬಹಳ ಪುಣ್ಯ ಮಾಡ್ದು. ನೋಡು ಬೇಡ. ಏಯ್ ಎಲ್ಲ ಎಲ್ಲ ಹಾಳಾಗೋಗಿದ್ರು ಬರಲಿ. ಅಮ್ಮ
ಇದೇನವಾ ಹಿಂಗೆ ಗಾಬರಿಯಾಗಿ ಬಾಯ್ ಬಿಟ್ಕೊಂಡಿದ್ದೀವಿ? ಈ ಆಸ್ತಿಗೆಲ್ಲ ಇದ್ದವರು ಇಬ್ರು ವಾರಸ್ದಾರರು, ಅದ್ರಾಗ ಈಗ ಒಬ್ಬ ತಾನೇ ನೆಗೆದು ಬಿದ್ದೋದ, ಇನ್ನ ಉಳಿದಿರೋನು ಒಬ್ಬ, ಅವನಿಗೆ ಇದೆಲ್ಲ ಆಸ್ತಿ, ಅದಕ್ಕೆ ಸಂತೋಷ ಪಡು. ಆಪಾದಿತ ಭೀಮ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡು ಶರಣಾಗಿರುವುದರಿಂದ ಈ ಕೊಲೆ ಅನಿರೀಕ್ಷಿತ ಘಟನೆ ಎಂದು ಪರಿಗಣಿಸಿ ನ್ಯಾಯಾಲಯವು ಭೀಮನಿಗೆ 3 ವರ್ಷಗಳ ಶಿಕ್ಷೆಯನ್ನು ವಿಧಿಸಿದೆ. ಭೀಮ, ಸತ್ಯ ಹೇಳಿ ನೀನೇ ಸರೆಂಡರ್ ಆಗಿರೋದ್ರಿಂದ ನಿನಗೆ ಶಿಕ್ಷೆ ಕಡಿಮೆ ಆಗಿ ಸ್ವಾತಂತ್ರ್ಯ ದಿನದ ಬಿಡುಗಡೆ ಪಟ್ಟಿಯಲ್ಲಿ ನಿನ್ನ ಹೆಸರು ಸೇರಿದೆ. ನಾಳೆನೇ ನೀನು ಮನೆಗೆ ಹೋಗ್ಬೋದು. ಅಣ್ಣ, ನನ್ನ ಮಗ ಬಂದ. ಕಣ್ಣ, ಚೆನ್ನಾಗಿದೆಯೋ ನೋಡಮ್ಮ? ಹೇಗಿದ್ದೀನಿ? ಈ ಭೀಮ ಸಿಡಿಲು ಹೊಡೆದ್ರು ಜಗ್ಗಲ್ಲಮ್ಮ. ಅಮ್ಮ ಅಮ್ಮ, ನೀನ್ ಹೇಗಿದ್ಯಾ? ಇದೇನಪ್ಪ, ನಿನಗೆ ಗೊತ್ತಿಲ್ವ ಕಂದ? ಲೇರಮ್ಮ, ನೀನ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೇನೆ ಅಂತ ಯಾಕೋ ಸುಳ್ಳು ಹೇಳ್ತಿದ್ಯಾ? ಅಮ್ಮನ್ನು ಅಳಿಸ್ತಾ ನನ್ನ ಯೋಚನೆಯಲ್ಲಿ ಕೊರಗಿದ್ಯಾ? ಇನ್ಮೇಲೆ ನಾನು ಕೊರಗೋದು ಇಲ್ಲ, ಕರಗೋದು ಇಲ್ಲ. ಯಾಕೆ? ಯಾಕೆಂದ್ರೆ ನನ್ನ ಭೀಮ ಬಲ ಬಂದಾಯ್ತಲ್ಲ, ಅದಕ್ಕೆ. ಭೀಮ, ನಿಮ್ಮಪ್ಪನ ಕಳ್ಕೊಂಡ್ಮೇಲೆ ನಾನು ಸತ್ತು ಹೋಗ್ಬೇಕು ಅಂತ ಮಾಡಿದ್ದೆ, ಆದ್ರೆ ನಿಮಗೋಸ್ಕರ ನಾನು ಬದುಕ್ತೆ. ನಿಮ್ಮನ್ನ ನೋಡ್ಕೊಂಡು ನನ್ನ ದುಃಖ ಮರ್ತೆ. ಅಮ್ಮ, ನೀವಿಬ್ರು ಬೆಳೆದ್ ದೊಡ್ಡವರಾದ್ಮೇಲೆ ನಿಮ್ಮ ಆಶ್ರಯದಲ್ಲೇ ನಾನು 4-6 ದಿವಸ ನೆಮ್ಮದಿಯಿಂದ ಸಂತೋಷವಾಗಿ ಕಾಲ ಕಳಿಬೇಕು ಅಂತ ನಾನು ಆಸೆ ಪಟ್ಟಾಗ ನೀನ್ ಜೈಲ್ ಸೇರ್ಕೊಂಡೆ. ನೋಡು, ಏನೇನಾಗ್ಬೇಕೋ ಅದ ಹಾಗೆ ಆಗತ್ತೆ. ಹಳೆದನ್ನೆಲ್ಲ ಸುಮ್ಮನೆ ಯಾಕೆ ನೆನೆಸ್ಕೊತೀಯ? ಮರ್ತ್ ಬಿಡಮ್ಮ. ಮುಂಕಣಮ್ಮ, ನೋಡು, ಇನ್ಮೇಲೆ ಯಾರ ತಂಟೆಗೂ ಹೋಗ್ಬೇಡ ನನ್ ಕಂದ. ಹೋಗಲ್ಲಮ್ಮ, ಯಾಕೆಂದ್ರೆ ನಾನ್ ಮಾಡಿರೋ ದಾಖಲೆಗೆ ಯಾರು ನನ್ನ ತಂಟೆಗೆ ಬರಲ್ಲ, ಬರೋ ತಾಕತ್ತು ಇಲ್ಲ. ಬಾಮ್ಮ. ಏನು ಆ ನನ್ನ ಮಗ ಜೈಲಿಂದ ಇಷ್ಟು ಬೇಗ ಬಂದ್ಬಿಟ್ನ? ಕೋರ್ಟ್ನಲ್ಲಿ ತನ್ನ ತಪ್ಪು ಒಪ್ಕೊಂಡ್ಬಿಟ್ಟ ಅಂತ ಹೇಳಿ ಅರ್ಧ ಶಿಕ್ಷೆ ಕಡಿಮೆ ಮಾಡಿದ್ರು, ಜೈಲ್ನಲ್ಲಿ ಅವ್ನು ಒಳ್ಳೆ ತರ ನೋಡಿ ಬೇಗ ಬಿಟ್ಬಿಟ್ಟವ್ರೆ. ಜೈಲಿಂದ ಬಿಡುಗಡೆ ಆದ್ರೆ ಇಲ್ಲ ನಂಜ, ಅವ್ರನ್ನ ಈ ಬೋಲೋಗದಿಂದನೇ ಬಿಡುಗಡೆ ಮಾಡಿಸ್ಬೋದು. ಆಗ್ಲೇ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗೋದು. ನಿನ್ ಸ್ಪೀಡ್ಗೆ ನಾನು ಎತ್ತು ಕಾಲೆತ್ತಕ್ಕಿಲ್ಲ, ನಿಧಾನ ಕಣ್ಣು. ನಿನ್ ಗಾಡಿನು ನನ್ ಗಾಡಿಗೆ ಎತ್ತಾಕಿದ್ರೆ ನಿನ್ನು ಸೇರ್ಸಿ ಹೊತ್ಕೊಂಡೋಯ್ತಾ ಇದ್ದು ನಮ್ ರಾಮ ಭೀಮ. ಅದಕ್ಕೆ ಕಣಲೇ ನಿನ್ ಗಾಡಿಲಿ ಬರ್ದೆ ನನ್ ಗಾಡಿಲಿ ಬಂದಿದ್ದು. ನಿನ್ ಗಾಡಿಲಿ ನಾನೇನಾದ್ರೂ ಬಂದಿದ್ದಿದ್ರೆ ನಮ್ಮೂರ್ ಸೇರೋ ವಸ್ತುಕ್ಕೆ ನನ್ನ ಆಯುಷ್ ಮುಗ್ದು ಪ್ರಪಂಚನ ಮುಳುಗಾಗಿರೋದು. ಗುಡಿಗೌಡನ್ ಮಗ ಗೋಪಿ. ಅಯ್ಯೋ ಶಿವನೇ, ತೆಪ್ಪ ಇಟ್ಕಣಪ್ಪ. ಪರವಾಗಿಲ್ಲ ಬಿಡು ಅಜ್ಜಿ, ಇನ್ಮೇಲೆ ನೀನ್ ಯಾರಿಗಾದ್ರೂ ಬೈಬೇಕು ಅಂದ್ರೆ ಆ ರೋಗ ಬರ ಈ ರೋಗ ಬರ ಅಂತ ಬೈಬೇಡ. ಆ ಹಳೆ ರೋಗಕ್ಕೆಲ್ಲ ಔಷಧಿ ಕಂಡಿಡ್ಬಿಟ್ಟಿದ್ದಾರೆ. ಹಂಗ ಹಾಗೊಂದ್ ವೇಳೆ ನಿನ್ಗೆ ಬೈಬೇಕು ಅಂತಿದ್ರೆ ನಿನ್ಗೆ ಏಡ್ಸ್ ಬರ, ಬ್ರೈನ್ ಟ್ಯೂಮರ್ ಬರ, ಬ್ಲಡ್ ಕ್ಯಾನ್ಸರ್ ಬರ, ಹಾರ್ಟ್ ಅಟ್ಯಾಕ್ ಆಗ, ಕಿಡ್ನಿ ಫೈಲೂರ್ ಆಗ ಅಂತ ಬೈ. ಕೇಳ್ತಿದಾಗೆ ನಡ್ಗೋದೇನು? ಮೇಲೆ ಹೊರಟೋಗ್ತಾರೆ. ಬರ್ಲ ಅಜ್ಜಿ, ಹೋಗ್ ಬಾ ಮಗ, ಯಾರು ಒಳ್ಳೇದ್ ಮಾಡ್ಲಿ.
ಗೌಡ್ರೆ ಗೌಡ್ರೆ ಗೋಪಣ್ಣ ಬಂದ್ಬಿಟ್ಟ. ತಿಮ್ಮ ಅಣ್ಣ ಲಗೇಜ್ ಒಳಗಡೆ ತಂಬರು. ಆಯ್ತು ಕಣ್ಣ. ಅಪ್ಪನ್ ಬಂಟ್ರು ನಂಜಪ್ಪನವರು, ಚೆನ್ನಾಗಿದ್ದೀರಾ? ಹಾಯ್ ಡ್ಯಾಡ್. ಎಲ್ಲ ಇಲ್ಲ ಆಯ್ತಿ ನನ್ ಮಗನೇ. ಶಾರದಾ ಶಾರದಾ ಗೋಪಿ ಬಂದವ್ರೆ ನೋಡವಾ. ನೋಡ್ಲಾ ಜಾತಿ ಮರಿ ಹೆಂಗವನೆ? ಚೆನ್ನಾಗಿದ್ಯಾ ಗೋಪಿ? ನೋಡಿದ್ರೆ ಗೊತ್ತಾಗಲ್ವಾ ಅತ್ತೆ, ಆಸ್ಟ್ ಊಟ ಮಾಡಿ ಮಾಡಿ ಹೇಗ್ ಉತ್ಕೊಂಡಿದೀನಿ. ಇನ್ಮೇಲೆ ನಿಮ್ ಕೈ ಅಡಿಗೆ ಊಟ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು ಅಂತಿದ್ದೀನಿ. ಡ್ಯಾಡಿ ಹೌ ಆರ್ ಯು? ಹೌ ಇಸ್ ಯುವರ್ ಹೆಲ್ತ್ ಡ್ಯಾಡ್? ಅಯ್ಯೋ ನೀ ನಾಳೆ ಇಂಗ್ಲಿಷ್ಗೆ ನನ್ ಜೋಡ್ ಸಿಗಾಕ ನನ್ ಹೆಡ್ತಿ ಮಗನೇ, ನನ್ ಏನ್ ಕೇಳ್ಬೇಕು ಅಂತ ಇದ್ಯಾ ಅದನ್ನ ಕನ್ನಡದಲ್ಲಿ ಕೇಳ. ಇದಕ್ಯಾಕ್ ನೀವ್ ಈಗ ಆಡ್ಬೇಕು? ಈ ನಿಮ್ ಹೆಂಡತಿ ಮಗ ಏನ್ ಕೇಳ್ದ ಅಂದ್ರೆ, ಅಪ್ಪ ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಇದೇ ಮಾತ್ನ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮೊದ್ಲೇ ಕೇಳ್ಬಿಟ್ಟಿದ್ರೆ ಗೋಳಿ ಇದ್ದಂಗ ಇವನಿ, ಇನ್ನು ಮೂರ್ ಮುದ್ದೆ ಉಂಟಾ ಇವನಿ, ಮೂಲಾಗೇನ್ ಮುದುರ್ಕತಾ ಇಲ್ಲ, ನನ್ನ ಆಲ್ಟೆ ನೀನು. ಈ ಸಾಕು ಡ್ಯಾಡಿ, ನನಗೆ ಈ ಸೆಂಟಿಮೆಂಟ್ ಎಲ್ಲ ಆಗೋಲ್ಲ. ಅದ್ ಸರಿ ಗೋಪಿ, ಪರೀಕ್ಷೆಲಿ ಹೆಂಗ್ ಬರ್ತಿದ್ಯಪ್ಪ? ಫಸ್ಟ್ ಕ್ಲಾಸ್ ಆಗಿ ಬರ್ತಿದ್ದೀನಿ ಡ್ಯಾಡಿ. ನಿಜ ಅಲ್ವೇ? ಈ ಸರಿ ಗ್ಯಾರಂಟಿ ಪಾಸ್. ಕೈಕಾ ತೊಳ್ಕೊಂಡ್ ಬಾ ಗೋಪಿ, ಊಟ ಮಾಡುವಂತೆ. ಏನ್ ಶಾರದವ್ವ, ಉಣ್ಣಾಕು ನೀನೇ ಇಕ್ಬೇಕು ಅಂದ್ರೆ ಹೆಂಗವ್ವ? ನನ್ನ ಮಗಳು ಮುಂಜಾನೆಯಿಂದ ಕಾಯ್ಕೊಂಡವಳೆ ಇಕ್ಕಬೇಕು ಅಂತ. ಸಿಂಗಾರಿ ಬವ್ವ ಬವ್ವ. ಪಸಿ ನೀರು ಬಿಡು, ಗೋಪಿ ತೊಳ್ಕೊಳ್ಳಿ. ಹೋಗ್ ಮಗ, ಕೈ ಕಾಲು ತೊಳ್ಕೊ. ಹೋಗಲ್ಲ ಬಿರಿನ. ನ್ಯಾಪ್ಕಿನ್ ಕೊಡು. ನ್ಯಾಪ್ಕಿನ್? ನ್ಯಾಪಕ್ಕೇನಲ್ಲಪ್ಪ ಗೋಪಣ್ಣ, ಮುಂದಕ್ಕೆ ಟವಲ್ಲು. ಓ ಟವಲ್ಲು. ವಾರಿಸ್ಕೋ ಗೋಪಣ್ಣ. ಅಮ್ಮ ಏನ್ ಇವತ್ ನೀನ್ ಬಡಿಸ್ತಾ ಇದೀಯಾ ಗೌರಿಯಲ್ಲಿ? ಹೊಸ್ದಾಗ್ ಬಂದಿರೋ ಮೇಡಮ್ ತುಂಬಾ ಒಳ್ಳೇರಂತಪ್ಪ. ಅವರು ಭರತನಾಟ್ಯನು ಕಲಿಸ್ತಾರಂತೆ. ಅದಕ್ಕೆ ನಾನು ಕಲಿತೀನಿ ಅಂತ ಹೋಗವಳೆ. ಈ ವಿಷಯ ಅವಳು ನನ್ನ ಹತ್ರ ಹೇಳಲೇ ಇಲ್ವಲ್ಲ. ನಿನಗೆ ಹೇಳಿದ್ರೆ ನೀನು ಕಳಿಸ್ಕೊಡಲ್ಲ ಅಂತ. ಅದಕ್ಕೆ ತಾವು ಕಳಿಸ್ಕೊಟ್ರು? ಇಲ್ಲ ಇಲ್ಲ, ಅಮ್ಮನ್ ಕೇಳೇ ಕಳ್ಸ್ಕೊಟ್ಟೆ. ನನ್ನ ಕೇಳಿದ್ರೆ ನಾನೇನ್ ಬೇಡ ಅಂತ ಹೇಳ್ತಿದ್ನೆ. ಕಲೀಲಿ, ಅದು ಒಂದ್ ವಿದ್ಯೆ ತಾನೆ. ಹೆಂಗ ಅವಳನ್ನ ಕೆಲಸ ಮಾಡೋನ್ ಮದುವೆ ಮಾಡ್ಕೊಡ್ಬೇಕಂತ ಅನ್ಕೊಂಡಿದೀವಿ. ಇವೆಲ್ಲ ಕಲ್ತ್ರೆ ಒಳ್ಳೇದ್ ತಾನೆ. ನೀನ್ ಯಾವಾಗ ಏನ್ ಮಾಡ್ತೀಯೋ ಅದೇನ್ ಮಾತಾಡ್ತೀಯೋ ಒಂದು ಅರ್ಥ ಆಗಲ್ಲಣ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸರಿ ಗೌರಿ, ಹೋಗ್ತಾ ಬರ್ತಾ ಹುಷಾರಾಗಿರ ಕೇಳ್ಬೇಕು. ಏನಣ್ಣ ಹಿಂಗ್ ಮಾತಾಡ್ತಾ ಇದ್ದ ನೀನು? ಈ ಭೀಮಾ ಬಲರಾಮನ್ ತಂಗಿನ ಕೇಳ್ಕದಿರ್ಲೆ, ಯಾವ ನನ್ನ ಮಗನು ಕಣ್ಣೆತ್ತು ನೋಡಲ್ಲ ಗೊತ್ತಾ? ಅದು ನನಗೂ ಗೊತ್ತಿರೋ ವಿಷಯ ಕಣಪ್ಪ. ಹಣೆ ಬರ ಗಟ್ಟಿಯಾಗಿದೆ ಅಂತ ಹೇಳಿ ಹುತ್ತ ಕೈ ಹಾಕಿದ್ರೆ ಹಾವು ಕಷ್ಟೇ ಸುಮ್ನೆ ಇರುತ್ತಾ? ಅರ್ಥ ಆಗ್ಲಿಲ್ಲ. ಹುಣ್ಣು ಶಾರದವಾ, ಶಾರದವಾ ಏನವಾ ಹಾಲು ಯಾರಿಗೆ? ಗೋಪಿ ಕೊಡಕ್ಕೆನವಾ? ಹೌದು. ನೀನ್ ಯಾಕವ ಕೊಡ್ಬೇಕು? ನಮ್ ಸಿಂಗಾರು ಇಲ್ವಾ? ಸಿಂಗಾರು ಸಿಂಗಾರು ತತ್ತಾರವ ಸಿಂಗಾರು ಕೊಡ್ತಾ ನೀನ್ ಹೋಗವ. ಸಿಂಗಾರು ನೀನಿ ಮನೆಗ್ ಸೊಸೆ ಆಗೋ ವಿಷಯ ನಾನು ಗೌಡ್ರು ಮಾತಾಡಿದೀವಿ, ಆದ್ರೆ ಈ ವಿಷಯ ಗೋಪಿಗ್ ಗೊತ್ತಿಲ್ಲ. ಇನ್ನೊಂದ್ ನಾಲ್ಕು ದಿವ್ಸ ಕಳಿಲಿ, ವಾಲ್ಗ ಊದ್ಸೆ ಬಿಡ್ತೀನಿ. ಅಷ್ಟ್ರಾಗೆ ಈ ಕೌರವ್ರ ವಂಶದ ಕೊನೆ ತುಂಡೈತಲ್ಲ. ಹೌದ ಗೋಪಿ. ಏ ಗೋಪಿ, ಹಾಲು ಸಿಂಗಾರಿ. ಹಾ
ಗುಲಾಬಿಯೇ ಗುಂಗು ಬರಿಸಿದೆ ಮನನರದಲ್ಲಿ ಸರಸದ ಬಿಸಿ ಏರಿಸಿ ವಿಲಾಸದ ವೀಳ್ಯ ಉಣಿಸಿದೆ ಕಣಕಣದಲ್ಲಿ ಬಯಕೆಯ ಸಿಹಿ ಸೇರಿಸಿ ಈಗೇ ನೆಪಿಸ್ತಿದ್ದಿ ನೋಡಲಿ ಸತ್ ಹೆಣ ಬಿತ್ಕೊಂಡಾಗ ಬಿತ್ಕೊಂಡವನೆ ಅವನೇ ನೆಪಿಸ್ತಿದ್ದಿ ಏನೇನ ನಡಿ ಚಕ್ಕು ನಾ ಸರಿಯಾಗಿಲ್ಲ ನಡಿ ನಡಿ ಲೋ ತಿಮ್ಮ ಬೇಗ ಬಾರಲೋ ಬಂದ ಇರೋಣ ಅಣ್ಣ ನನ್ನ ಕೈಲಿ ಈ ಬೆಟ್ಟ ಹತ್ತಕ್ಕಾಗಕ್ಕಿಲ್ಲ ಇದಕ್ಕೆ ಅಂತ ಇಷ್ಟು ದೂರ ಬರ್ಬೇಕಾ ಇದನ್ನ ನಮ್ಮ ಹಿತ್ತಲಲ್ಲೇ ಮಾಡ್ಕೋಬೋದಾಗಿತ್ತು ಲೋ ನನ್ನ ಮಗನೇ ನಾನು ಅದಕ್ಕಲ್ಲ ಕಣೋ ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಇನ್ಯಾಕೆ ಇದ್ರಲ್ಲಿ ತೋರಿಸ್ತೀನಿ ನೋಡೋ ನಿನಗೆ ಏನ್ ಸ್ವರ್ಗ ಸ್ವರ್ಗ ಕಾಣಿಸುತ್ತೆ ಕಣೋ ಅದೇನ್ ತೋರ್ತೀಯೋ ಏನೋ ಹ್ಮ್ ನಡಿ ಬಾ ಗೊಬ್ಬಣ ಗೊಬ್ಬಣ ಅದೇನ್ ನೀವೊಬ್ರೆ ಆಹಾ ಅಂತ ನೋಡ್ತಾ ಇದ್ದೀರಲ್ಲ ನನಗೂ ವಸ್ತಿ ತೋರಿ ನೋಡ್ತೀಯಾ ತಗೋ ಇದನ್ ನೋಡ್ಕೊಂಡೆ ನೀವ್ ಆಹಾ ಅಂತಿದ್ರ ಏನ ನೋಡ್ದೆ ನೀನು ಕುಡಿಲಿ ನೋಡೋಣ ನೋಡ್ತಾ ಇದ್ರೆ ಮೈ ಎಲ್ಲ ಜುಮ್ ಅನ್ನತ್ತೆ ಕಣೋ ಗೊಬ್ಬಣ ಇದ್ ಯಾಕೋ ಸರಿ ಹೋಗಕ್ಕಿಲ್ಲ ಒಗಡ ಬನ್ನಿ ಲೇ ನಾನು ಹೇಳಿತ್ತೋ ಕರ್ಕೊಂಡು ಹೋಗ್ತೀನೋ ಎಲ್ಲಿಗೆ ಹಳ್ಳಿ ಹುಡುಗಿರು ಅಂದ್ರೆ ನನಗೆ ತುಂಬಾ ಇಷ್ಟ ಕಣೋ ಹಂಸದ ಬುದ್ಧಿ ಹೇಳ್ಬಿಡ್ತೀವಿ ಅಲ್ಕಾನನ್ ಮಗಂತಂದು ಗೊಬ್ಬಣ ನಿನ್ ದಮ್ಮಯ್ಯ ಅಂತೀನಿ ನಮ್ಮ ಹಳ್ಳಿ ಹುಡುಗಿರ್ ಸವಾಸ ಮಾತ್ರ ಬೇಡ ಬೇಕಾದ್ರೆ ಸಿಂಗಾರಿನ ಕರ್ಕೊಂಬರ್ಲಾ ಬೇರೆ ಕಡೆ ಕರ್ಕೊಂಡು ಹೋಗ್ತೀಯಾ ಹೊಸೂರ್ನಾಗೆ ಒಬ್ಬ ಹೊಸ ಮೇಡಮ್ ಬಂದವಳೆ ಬೇಕಾರೆ ಅಲ್ಲಿಗೆ ಹೋಗಿ ಕುದುರ್ಸಣ ನಡಿ ಹೋಗೋಣ ಗೊಬ್ಬಣ 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 ಗಾಡಿ ನಿಲ್ಸು 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 ಯಾಕೋ ಯಾಕೋ ನೀರ್ ಕಡೆಗೆ ಹೋಗಂಗಾಗೈತೆ ಬೇಗ ಬಂದ್ಬಿಡ್ತೀನಿ ಹೋಗಲ್ಲ ಒಬ್ಳೆ ಬರ್ತಾ ಇದ್ದಾಳೆ ಮಜಾ ತಗೊಳ್ಳೋಣ ಸಾರಿ ಯಾಕೆ ನಿನ್ ಮೈಯೆಲ್ಲ ಕೆಸರಾದ್ರು ನಿನ್ ಮಾಮೂಲಿ ಹಳ್ಳಿ ಹುಡುಗಿರ್ತಾರ ನಿನ್ ಎಗದ್ ಬಿದ್ದ ನೆಲ್ಲಿಕಾಯಿ ಆಗೋಗ ನಿನ್ ಎಕ್ಕುಟ್ಟೋಗ ನಿನ್ ವಾಂತಿ ಬೇದಿ ಬರ ನಿನ್ ಹೊಟ್ಟೆ ನೋವು ಬರ ನಿನ್ ಎದೆ ನೋವು ಬಂದು ರಸ್ತೆಲೆ ಗೊಟ್ಟ ನಿನ್ ಕೈ ಮುರಿದಾಗ ಕಾಲ್ ಮುರಿದಾಗ ಅಂತ ಏನಾದ್ರು ಬೈ ನಿನ್ ಕುಷ್ಠರೋಗ ಬರ ನಿನ್ ಕೈ ಕಾಲ್ ಸೇದೋಗ ಏನು ಬೈಯಲ್ವಾ ಯಾಕೆ ಗೊಂಬೆ ತರ ನಿಂತ್ಕೊಂಡ್ಬಿಟ್ಟೆ ನಿನ್ಗೇನ್ ಮಾತ್ ಬರಲ್ವಾ ನೀನೇನ್ ಮೂಗಿನ
ಗೋಪಣ್ಣ, ಅವಳು ಹೆಣ್ಣಲ್ಲ ಬೆಂಕಿ ಗೋಪಣ್ಣ, ಬೆಂಕಿ. ಹೌದು, ಅವಳು ಯಜ್ಞಕೊಂಡದ್ ಬೆಂಕಿ. ಅವಳಿಂದ ಈ ಗುಡಿಗೌಡನ ಮನೆ ಬೆಣ್ಣೆ ಕರಗಿ ತುಪ್ಪ ಆಗೋಯ್ತು ಕಂಡ್ಲ ಅತ್ತಿಮ್ಮ. ಹೋಮ ಮಾಡೋಕೆ ಬಿಡ್ತುವನ್ನು ಗೋಪಣ್ಣ, ಬಿಡ್ತುವನ್ನು. ಅವಳು ನಿಮ್ ಅಣ್ಣನ ಮಚ್ಚಿನಲ್ ಕೊಚ್ಚ ಹಾಕದ್ನಲ್ಲ ಆ ಭೀಮ, ಅವನ್ ತಂಗಿ ಗೌರಿ, ಅವಳನ್ನ ಮುಟ್ಟಿರೋ ವಿಷಯ ಏನಾರೋ ಆ ಭೀಮನ್ ಗೊತ್ತಾಗ್ಬಿಟ್ರೆ ನನ್ನ ಕೊಚ್ಚಾಕ್ಬಿಡ್ತಾನೆ ಅಂತ ಭಯ ನೀನು? ಗೋಪಣ ಗೋಪಣ ಬೇಡ ಗೋಪಣ, ನಿನ್ ಕೈ ಮುಗಿತೀನಿ. ಅವಳ ಸಹಸ ಮಾತ್ರ ಬೇಡ, ಬೇಕಾದ್ರೆ ಆ ಹೊಸ ಮೇಡಮ್ ತಾವ್ ಹೋಗೋಣ. ಶಟ್ ಅಪ್, ನನ್ಗೆ ಆ ಮೇಡಮ್ ಬೇಡ. ಏಯ್, ಇನ್ಮೇಲೆ ನಾನು ಹೇಳ್ದಾಗೆ ತಲೆ ಬಾಲ ಅಲ್ಲಾಡ್ಸೋ ಕೋಳೆ ಬಸವನ್ ತರ ಇದ್ರೆ ಸರಿ, ಎದ್ರುತ್ರ ಕೊಟ್ರೆ ಅಲ್ಲುದ್ರಿಸ್ಬಿಡ್ತೀನಿ. ಹುಷಾರ್. ಜೀವನದಲ್ಲಿ ನಿನ್ನಂತ ನೂರಾರು ಹುಡುಗಿರು ನೋಡಿದ್ದೀನಿ, ಆದ್ರೆ ನಿನ್ನಂತ ಕಣ್ಣು, ನಿನ್ನಂತ ತುಟಿ, ನಿನ್ನಂತ ನಡೆ, ಬಳಕೋ ಸೊಂಟಾರೋ ನಿನ್ನಂತ ಹುಡುಗಿನ ನೋಡೇ ಇಲ್ಲ ಅಂತ ಖಂಡಿತವಾಗ್ಲು ನಾನು ಮಾಮೂಲಿಯಾಗಿ ಹೇಳಲ್ಲ. ಹಾ, ಹುಡುಗಿ ಸ್ಮೈಲ್ ಮಾಡಿದ್ರೆ ದಕ್ಕದಾಗೆ ಅಂತಾರೆ, ಅದು ತಪ್ಪು. ಹುಡುಗಿ ಕೋಪಿಸ್ಕೊಂಡ್ರೆ ಮನೆಗೆ ಬಿದ್ದಾಗೆ ಅಂತ. ಆಮ ರೈಟ್? ಅಷ್ಟೇ ಅಲ್ಲ, ಹುಡುಗ ಫಾಲೋ ಮಾಡುವಾಗ ಹುಡುಗಿ ಮೌನವಾಗಿ ಹೋಗ್ತಾ ಇದ್ರೆ ಒಪ್ಪಿದೆ ಅಂತ ಅರ್ಥ ಅಲ್ವಾ? ನಿನ್ನೇನ್ ಮೂಗಿನ? ಓ, ನೀನ್ ಮೂಗಿ ಆದ್ರೆ ಇನ್ನು ಒಳ್ಳೇದೇ ಆಯ್ತು. ನಾನೇನ್ ಮಾಡಿದ್ರು ಹೇಳೋಕೇ ಆಗಲ್ಲ. ಓಹೋ, ತಡಿಯಕ್ಕಾಗದಷ್ಟು ಕೋಪ ಬರ್ತಾ ಇದೆ. ಬೈಯೆ ಕಮಾನ್, ಬೈಯೆ ಬಾಯಿಗೆ ಬಂದಾಗ ಬೈಯೆ ಕಮಾನ್. ನನ್ನ ಈಕೆನ ಕುಡಿದು ನನ್ನ ಆವೇಶ ಹೋಗಿ ಆಡುವಾಗ ಮಾಡಿದೆ, ಇವತ್ತು ಈಕೆನ ಕುಡಿದು ನನ್ನ ಆಸೆ ತೀರಿಸ್ಕೊಳ್ಳೋದಿಕ್ಕೆ ಆಮಂತ್ರಣ ಕೊಡೆ ಕೊಡೆ. ಓಯ್ ಗೌರಿ, ನಿನ್ನ ಗಂಗೆ ಪಾಲ್ ಮಾಡ್ತೀನಿ ನಾ, ನಿನ್ ಬಿಡೋದಿಲ್ಲ ಗೌರಿ, ನಾ ನಿನ್ ಬಿಡೋದಿಲ್ಲ. ಲೇತಿಮ್ಮ, ಗಾಡಿ ಮಾತ್ರ ಹಿಂದಕ್ಕೆ ತಗೋಬೇಡ, ಆನನ್ ಮಗನೇ ಗಾಡಿ ಹಿಂದಕ್ಕೆ ತಗೊಳ್ಳಿ. ಗಾಡಿನ ನಾನ್ ಹಿಂದಕ್ಕೆ ತಗೊಳ್ಳೋದಾ? ತಾಕತ್ತಿದ್ರೆ ದಾಟೋಗೋ. ಏಯ್, ಬಡಿಲ್ಲ ಗಾಡಿಯ. ಈಸಬೇಕು, ಇದ್ದು ಜಯಿಸಬೇಕು. ಹೆಜ್ಜೆ ಹಿಂದಕ್ಕೆ ಹಾಕ್ಬಾರ್ದವಾ, ಮುಂದಕ್ಕೆ ಹಾಕ್ಬೇಕು. ಜೀವನದಲ್ಲಿ ಯಾವಾಗ್ಲೂ ಮುಂದಕ್ಕೆ ಬರ್ಬೇಕು. ಈ ನಂಜನ ಮಗಳು ಅಂದ್ರೆ ಆರೋ ಹುಂಜದಂಗಿರ್ಬೇಕು. ನಡಿಯವ್ವ, ಭಯ ಆಗ್ತದಪ್ಪಯ್ಯ, ನಂಗೆ ಈಜೆ ಬರಕ್ಕಿಲ್ವಲ್ಲ. ನಡಿಯವ ಅಪ್ಪಯ್ಯ, ರಬ್ಬರ್ ಹೇಳ್ದಂಗೆ ಎಳಿಬೇಡವ. ಅವನ್ ಗಾಳಕ್ಕೆ ಬೇರೆ ಮೀನ್ ಬಿದ್ಬಿಟ್ಟಾತು ತಳ್ಳ. ಅಪ್ಪಯ್ಯ,
ಇದು ಬೇಡ ಅಂದಿದೆ. ಚಂದ ಮಾಮ ಚಂದ ಮಾಮ ಬರೆಯ ಹಾಲಿನಂತ ಮನಸ್ಸು ತಂದೆ ನೋಡೆಯ ಅಪ್ಪಯ್ಯ ನೀನ್ ಹೇಳ್ದಾಗೆಲ್ಲ ಮಾಡ್ದೆ, ಈಗೇನ್ ಮಾಡ್ಬೇಕಪ್ಪಯ್ಯ? ನೀನೇನು ಮಾಡ್ಬೇಡವಾ, ನೀರಾಗ ಬಿದ್ದಿದೀಯಾ, ತಂಡಿಗಿಂಡ ಆದತ್ತು, ಮನೆಗ್ ಹೋಗಿ ಬೆಚ್ಚಗ್ ಮಾಡ್ಕೊ. ಮತ್ತೆ ಗೋಪಿ ಮದ್ವೆ ಆಗುತ್ತೆ ಆಗುತ್ತೆ. ಏ ನಿನ್ನ ನಂಬಿದ್ರೆ ಅವನ ಬುಟ್ಟಿಗೆ ಹಾಕೊಳಕ್ ಆಗಲ್ಲ, ನಾನೇ ಏನಾದ್ರೂ ಬಲೆ ಬೀಸ್ಬೇಕು. ನೀನ್ ನಡಿ ಮನೆಗೆ. ಹ್ಮ್ ಆಯ್ತಪ್ಪಯ್ಯ. ಅಪ್ಪ ಏಯ್, ನನ್ನ ಮಗಳನ್ ದಬ್ದಲ್ಲ ದಬ್ಬು, ನಿಮ್ಮಪ್ಪ ಇದಾನಲ್ಲ ಅವನಿಗೆ ಹಾಕ್ತೀನಿ ದೊಡ್ಡ ಗಾಳನ. ಗೌಡ್ರೆ 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 ಇಲ್ಲೇ ಇವ್ನಿ, ಅದ್ಯಾಕೆ ಒಳ್ಳೆ ಕಾಗೆ ಹರ್ಚ್ಕಂಡಂಗೆ ಕಾ 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 ಅಂತ ಹರ್ಚ್ಕೊಂಡ್ ಬತ್ತಿದ್ಯ, ಏನು ಅಂತ ವಿಷಯ ಹೇಳು. ನಾನ್ ಅನ್ಕಂಡಂಗ ಆಯ್ತದೋ ಇಲ್ಲ ಅಂತ ಅನುಮಾನ ಬಂದ್ಬಿಟ್ಟದೆ. ಅನುಮಾನ? ಹಾ, ಅದೇನು ಅಂತ ಸರಿಯಾಗಿ ಹೇಳ ನಂಜ. ಇವೇನಿವು? ಕೈಯೇ ಅಲ್ಲ ಕಾಲು. ಇವು ಕೈಗಳು ಅಲ್ಲ ಕಾಲ್ಗಳು. ಅಯ್ಯೋ ಶಿವನೆ, ಹಂಗಾರೆ ಇಷ್ಟು ದಿವಸ ನಾನು ಕಾಲಿಗೆ ಉಂಟಿದ್ದೇನಪ್ಪ. ಹಂಗಲ್ಲ, ಈಗ ನನ್ನ ಪಾಲಿಗೆ ಇವು ಕಾಲ್ಗಳು. ಗೌಡ್ರೆ ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊತೀನಿ, ನನ್ನ ಮಾನ ಪ್ರಾಣ ಎಲ್ಲ ನಿಮ್ ಕೈನಾಗೆ, ಅದೇ ನನ್ನ ಮಾತ್ರ ಕೈ ಬಿಡಬೇಡಿ ಗೌಡ್ರೆ. ಆಯ್ತು ಧೈರ್ಯವಾಗಿರ್ಲ ನಂಜ. ತಗಳಿ. ಏನ್ಲ ಇದು? ನನಗಿದ್ದಪ್ಪ ಆಸ್ತಿ ಪತ್ರ ಇದ್ದಾಗ್ಲೇ ತಗೊಬಂದೆ ನಿಮ್ ಮಗನಿಗೆ ಕೊಡಕ್ಕೆ. ಹಂಗಾರೆ ಅದಕ್ಕೆ ನೀನು ನನ್ ಕೈ ಹಿಡ್ಕೊಂಡು ಕಾಲು ಅಂತ ಓ ಅಂತ ಹೊರಲ್ತಾ ಇದ್ದಿದ್ದು. ಹಾ ಮತ್ತೆ ಹೆಣ್ ಕೊಟ್ ಮಾವ ಅನ್ಸ್ಕೊಂಡ್ ಮೇಲೆ ಇಷ್ಟೆಲ್ಲ ಮಾಡ್ಬೇಕಲ್ಲ. ಇಲ್ಲ ಲೇ ನಂಜ, ಈ ಗುಡಿ ಗೌಡ ಒಂದ್ ಕಿತ ವರ ಕೊಟ್ ಮೇಲೆ ಮುಗಿತು ಕಣ್ಲ, ನನ್ ನಾಲ್ಗೆ ಇದ್ರೆ ಏನ್ ಕಾಲಾಗಿದೆ ಎಕ್ಕಡ ಅಂತ ತಿಳ್ಕೊಂಬಿಟ್ಟೆನ್ಲ. ಯಾರಿಗ್ ಗೊತ್ತು? ಕೇಳೋಲಿ, ನಿನ್ ಮಗಳೇ ನನ್ ಮನೆ ಸೊಸೆ ಆಗಬೇಕು, ಆದ್ರೆ ಕಾಲಾಗಿ ನನ್ ತಲೆನೆ ಉಳ್ಡೋಗ್ಬಿಡ್ಲಿ. ನೀವೇನೋ ಒಪ್ಕೊಂಡ್ಬಿಟ್ರಿ, ಆದ್ರೆ ನಿಮ್ ಮಗ ಒಪ್ಪಬೇಕಲ್ಲ ಸಿಂಗಾರಿ ನನ್ ಹೆಂಡತಿ ಅಂತ. ನಾನು ಒಪ್ಪಿಸ್ತೀನಿ ಕಣ್ಲ. ಒಪ್ಲಿಲ್ಲ ಅಂದ್ರೆ ಏನಂದ್ರೆ? ಗೌಡ್ರೆ ಹಿಂಗ್ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡಿ, ಹೆಣ್ಣೆತ್ ಕರುಳು. ಏನೋ ಆಸೆ ಇಟ್ಕೊಂಡ ಆಸೆ ನೆರವೇರಿಲ್ಲ ಅಂದ್ರೆ ಊರ್ನವ್ರ ಮುಂದೆ ತಂದೆ ಮಗಳು ಅವಮಾನ ಪಡಬೇಕಾಗುತ್ತಲ್ಲ ಅಂತ ಹೆದರ್ಕೊಂಡ್ ಹಂಗ್ ಹೇಳ್ದೆ. ನಂಜ, ನೀನ್ ಈ ತರ ಕೇಳದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಾಡ್ತದೆ ಕಣ್ಲ. ಹಿಂಗಲ್ಲ ಹಿಂಗೆ ಅಂತ ನನ್ ಮಗ ನಿನ್ ಹತ್ರ ಬಾಯ್ಬಿಟ್ಟು ಏನಾರು ಹೇಳವನಿಲ್ಲ? ಇಲ್ಲ. ಹೋಗ್ಲಿ, ಬೇರೆ ಯಾವ್ದಾದ್ರು ಹೆಣ್ಣ ಪಿರುತಿ ಮಾಡ್ತಾವನಿಲ್ಲ. ಅದೇ ನನಗೂ ಅನುಮಾನ ಆಯ್ತದೆ. ಮುಚ್ಚ ಬಾಯಿ, ಸುಳ್ಳು. ನನ್ ಮಗ ಅಂತವನಲ್ಲ, ಅಂತ ಕೆಲ್ಸ ಅವನ್ ಯಾವತ್ತು ಮಾಡಕ್ಕಿಲ್ಲ ಕಣ್ಲ. ಹಂಗಿತ್ ಮ್ಯಾಕೆ ನನ್ನ ಮಗಳನ್ನ ನಿಮ್ ಮಗ ಯಾಕೆ ಇಷ್ಟ ಪಡಕ್ಕಿಲ್ಲ? ನಿನ್ ಮಗಳನ್ನ ಚೂ ಬಿಡ್ಬೇಕಾಗಿತ್ತು. ಬೊಟ್ಟೆ, ಏನು ಪ್ರಯೋಜನ ಆಗ್ಲಿಲ್ಲ. ನೋಡ್ಲ ನಂಜ, ಕೊನೆದಾಗಿ ಹೇಳ್ತಾ ಇವ್ನಿ, ನನ್ ಮಗನ್ನ ಒಪ್ಸಿ ನಿನ್ ಮಗಳು ಕುತ್ಕೆ ತಾಳಿ ಕಟ್ಸೋದು ನನ್ ಜವಾಬ್ದಾರಿ. ನೀನೇನು ಯೋಚನೆ ಮಾಡ್ಬೇಡ, ಯಾವತ್ತಿದ್ರು ನೀನೇ ನನ್ ಬೇಗ ಧೈರ್ಯವಾಗಿ ಹೋಗು. ಓ ಇವನಾ? ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಕೇಡಿ ತರ ಇದ್ದಾನೆ. ನಿಂತ ಕೋತಿ ಮುಖಕ್ಕೆ ನೀನ್ ಬೇಕಂತ? ಪರವಾಗಿಲ್ಲ, ಜಾಗ ಏನೋ ದೊಡ್ಡದಾಗೇ ಇದೆ. ಇಂಥವ್ರ ಬದುಕಿರೋದಕ್ಕಿಂತ ಬಿಟ್ ಸಾಯೋದೇ ಮೇಲು. ಬಾಕ, ಇಷ್ಟಕ್ಕೆ ತಿಳ್ಕೊಂಡ್ರೆ ಒಳ್ಳೇದು. ನಾನಿನ್ ಕೋತಿ ಇದ್ದಾಗಿದ್ದೀನ. ಆ ಚೋಟುದ್ದ ಹುಡುಗನ್ ಬಾಯಾಗ ಬಂದ ಮೇಲೆ ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಕೇಡಿ ತರ ಇದ್ದಾನೆ. ಇಂಥ ಕೋತಿ ಮುಖಕ್ಕೆ ನೀನ್ ಬೇಕಂತ? ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಕೇಡಿ ತರ ಇದ್ದಾನೆ. ಇಂಥ ಕೋತಿ ಮುಖಕ್ಕೆ ನೀನ್ ಬೇಕಂತ? ಆಶಂಭಯ್ಯ, ಚಲವಣ್ಣ ಎಲ್ಲೋದ? ಚಲವಣ್ಣ ಮೈಸೂರಿಗೆ ಅಜಾಮತ್ಕಿ ಸಾಮಂತರಕ್ಕೆ ಮೈಸೂರಿಗೆ ಹೋದ್ನಲ್ಲ, ಗೋಲಿಬಾರ್ನಲ್ಲಿ ಸತ್ತೋಬಿಟ್ಟ ಪಾಪ. ಅದ್ ಸರಿ, ನೀನ್ಯಾಕೆ ಕಲ್ತ ಈ ಕೆಲ್ಸ? ಗೋಪಣ್ಣ, ದೇವ್ರದು ಹೆಸರಿನಲ್ಲಿ ಸಮಾಜಕ್ಕೆ ಹೀಗಾದ್ರೂ ತೋಡ ಸೇವೆ ಮಾಡೋಣ ಅಂತ. ವೆರಿ ಗುಡ್. ನಿನ್ ತಮ್ಮ ಏನ್ ಮಾಡ್ತಿದ್ದಾನೆ? ಅವನು ಮಂಡ್ಯದಲ್ಲಿ ಕಕ್ಕಸ್ ರೂಮ್ ಕಟ್ಸಿ
ತಲಾ 50-50 ಪೈಸಾ ಈಸ್ಕೊಂಡು ನಮ್ ದೇಶದ ಜನ ಇಲ್ಲಾದ್ರೂ ಒಂದಾಗ್ತಿದಾರಲ್ಲ ಅಂತ ಆ ರೂಪದಲ್ಲಿ ಸೇವೆ ಮಾಡ್ಕೊಂಡು ಸಂತೋಷ ಪಡ್ತಿದ್ದಾನೆ. ಒಂದು ಸುಂದರವಾದ ಹುಡುಗಿ, ಒಬ್ಬ ಚೋಟು, ಮತ್ತೆ ನೀನು, ನನ್ ಕಣ್ ತೆರೆಸ್ಬಿಡ್ರಿ ಕಣ. ನಿನ್ನ ನಾವ್ ಅಂದಿರೋ ಮಾತಿಗೆ ಅವನ್ಗೆ ಅವಮಾನ ಆಗಿರುತ್ತೆ. ಅವ್ನ ಇನ್ನ ತಿರು ಕೂಡ ನೋಡಲ್ಲ ಅಕ್ಕ. ನೀನ್ ಯಾಕೆ ಎದುರ್ಕೊಂತೀಯ ಬಾ, ನಾನು ಇಲ್ವಾ. ಇವತ್ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅಂತ ಕಾಣುತ್ತೆ, ಅದಕ್ಕೆ ಚೋರಾಗಿರ ಮಾಡಿಸ್ಕೊಂಡು ಲಕ್ಷ್ಮಣಾಗ್ ಬಂದ್ಬಿಟ್ಟಿದ್ದಾನೆ. ಬೇತಾಳ್ ಮಾಮ ಮೊದಲೇ ಪೋಲಿ ಸುಟ್ರು ಹೋಗಲ್ಲ, ಕೆಟ್ ಬುದ್ಧಿ. ಅಕ್ಕ ಎಷ್ಟೇ ಶೃಂಗಾರ ಮಾಡಿದ್ರು ಕಾಗೆ ಕೋಗಿಲೆ ಆಗತ್ತ? ಎಷ್ಟೇ ಕಷ್ಟ ಪಟ್ರು ಕತ್ತೆ ಕುದುರೆ ಆಗತ್ತೇನಕ್ಕ? ಏ ಚೋಟು, ಏನೋ ಹೇಳ್ತಿದ್ಯಾ? ಮೀಟ್ರ್ ದಾ ಇಲ್ಲ ಕಿಲೋಮೀಟರ್ಸ್ ಮಾತಾಡ್ತೀನಾ? ನಾನು ಯಾರು ಗೊತ್ತೇನೋ? ನೀ ಯಾರು ಅಂತ ಗೊತ್ತಿರೋದಕ್ಕೆ ನನ್ನ ಗೌರವಕ್ಕಂಗೆ ಕಾವಲಾಗಿರೋದು. ನೀನ್ ಮಾಡೋ ಚಿಲ್ಲರೆ ಕೆಲಸ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಮರಕ್ ಕಟ್ಟಿ ಮೂಳೆ ಮುರಿತಾರೆ. ಅದ್ರಲ್ಲೂ ನಮ್ ಭೀಮಣ್ಣಂಗೆ ಗೊತ್ತಾದ್ರೆ ನಿಮ್ಮ ಅಣ್ಣನ್ಗಾಗಿದ್ದ ಗತಿನೇ ನಿನಗೂ ಆಗತ್ತೆ. ಅದಕ್ಕೆ ನಮ್ಮ ಅಕ್ಕ ಹೇಳ್ದಂಗೆ ನಿನಗೆ ಬುದ್ಧಿ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನ ಇಷ್ಟ. ಬಾ ಅಕ್ಕ ಹೋಗೋಣ. ಗೌರಿ ಈ ಮೂಗಿಲಿನ ಎದುರು ಹಾಕೊಂಡ್ರೆ ನನ್ನ ಪ್ರೇಮದ ಬಲೆ ಹರಿದೋಗುತ್ತೆ. ಈ ಚೋಟಿಗೆ ಮಸ್ಕ ಹೊಡಿಬೇಕು. ಏ ಚೋಟು, ಚೋಟು ನಿನ್ನ ಕೈ ಮುಗಿತೀನಿ ಕಣೋ, ಬೇಕಾದ್ರೆ ಕಾಲಕ್ಕೆ ಬೀಳ್ತೀನಿ ಕಣೋ. ತಗೋ, ನಿನ್ಗೇನ್ ಬೇಕಾದ್ರೂ ತಂದು ಕೊಡ್ತೀನಿ. ನೋಡೋ ಗೌರಿ, ನನ್ನ ಜೊತೆ ಮಾತಾಡೋ ಹಾಗೆ ಮಾಡೋ. ಕೊಟ್ಟಿದ್ದೀನ್ ಬೇಡ ಅಂತ ಹೇಳಿ ನಿನ್ ಮನ್ಸ್ಗೆ ಯಾಕೆ ಬೇಜಾರು ಮಾಡ್ಲಿ? ಆದ್ರೆ ಈ ತರ ಲಂಚ ಕೊಟ್ಟು ಮಂಚ ಇರೋ ಕೆಲಸ ಮಾತ್ರ ಮಾಡ್ಬೇಡ, ಬರ್ಲಾ? ಇಂಥ ಲೋಫರ್ ನನ್ನ ಮಕ್ಕಳಿಂದನೇ ದೇಶ ಹಾಳಾಗೋದು. ಬಾಕ ಹೋಗೋಣ. ಗೋಪಿ, ಇವತ್ ನನ್ನ ಹತ್ತಿಸ್ಕೋ. ನೋ, ಆಗಲ್ಲ, ನನ್ಗೆ ಅರ್ಜೆಂಟ್ ಆಗಿ ಕೆಲಸದ ಹೋಗ್ಬೇಕು. ಊರಿಗೆ ಬಂದಾಗಿಂದ ಹಿಂಗೆ ಹೇಳ್ತಿದ್ಯಾ, ಒಂದಪ್ಪನರ ನನ್ನ ಹತ್ತಿಸ್ಕೊಂಡಿದ್ಯಾ? ಲೇ ಲೇ ಲೇ, ಇವತ್ ನಿನ್ ಆಗಕ್ಕಿಲ್ಲ ಅಂದ್ರೆ ನಾನು ಬಿಡಕ್ಕಿಲ್ಲ. ಅತ್ತದ ಅತ್ತದೆಯ, ಸತ್ತದ ಸತ್ತದೆಯ, ಬುಡಿಗಾಡಿನ ಬರ್ರ ಅಂತ. ಅಯ್ಯೋ ಗೋಪಿ, ಮೆಲ್ಗೆ ಮೆಲ್ಗೆ, ನಾನು ಬಿದ್ದು ಬಿಡ್ತೀನಿ ಗೋಪಿ. ಅಯ್ಯೋ ಗೋಪಿ, ಇನ್ನೊಂದ್ಸರಿ ಸಿಗೋ, ಸುತ್ತೋಸ್ತೀನಿ, ಬಾಯ್. ಇರು, ನಮ್ಮ ಅಪ್ಪ ಹೆಂಗ್ ಹೇಳಿ ಮಾಡಿಸ್ತೀನಿ. ಹಂಗಾರೆ ಬಹು ಖುಷಿಯಾಗಿರ್ಬೇಕು. ಅಯ್ಯ, ನೀ ನಾಳೆ ಅವನ್ ಸ್ವಂಟ ಕೆಲ್ಸ ಕೊಡವ ಅಂದ್ರೆ ನೀನ್ ಸ್ವಂಟ ಮುರ್ಕೊಂಡ್ ಬಂದಿಯಲ್ಲ ಬಾ. ಹೋಗವ, ನೀ ನನ್ನಂಗಾರು ಊಟ ಬರ್ದಾಗಿತ್ತ? ಹೋಗಿ ಹೋಗಿ ನಿಮ್ಮ ಮೌನಗೆ ಪೆದ್ದಿ ಆಗಿ ಉಟ್ಬಿಟ್ಟಿ. ಅವನು ಪೆದ್ದಿನ ಅಪ್ಪಯ್ಯ? ಉಟ್ಟು ಪೆದ್ದಿ ನಿನ್ ಹಡಿಯಕ್ಕೋಸ್ಕರ ದೇವ್ರೇ ದೇವ್ರೇ ಅಂತ ಸೀಮೆ ಆಗಿರೋ ದೇವ್ರನ್ನೆಲ್ಲ ಹುಡುಕಾಡಿ ಪೂಜೆ ಮಾಡ್ತಿದ್ಲು. ನೀನೇನ್ ಮಾಡ್ತಿದ್ದೆ ಅಪ್ಪಯ್ಯ? ಬಾರೆ ಬಾರೆ ಅಂತ ಇರೋ ಬರ ಹುಡುಗಿರನ್ನ ನಾನ್ ಕರಿತಿದ್ದೆ. ಯಾಕೆ? ನನ್ನಂತ ಬುದ್ಧಿವಂತ ಮಕ್ಳುಟ್ಲಿ ಅಂತ. ಅದು ನಿನಗ ಅರ್ಥ ಆಗದಿಲ್ಲ. ಒಳಗ್ ಹೋಗಿ ಬಿಸಿನೀರ್ ಕಾಸಿ ಸೊಂಟಕ್ ಹಾಕು, ಹೋಗು. ಅಯ್ಯೋ ಕರ್ಮ ಕರ್ಮ, ಬುದ್ಧಿವಂತ ಆಗಿ ಹುಟ್ಟಲಿಲ್ಲ ಇದೊಂದು. ನಮಸ್ಕಾರ ನಾಗಪ್ಪ. ರೆಡಿ ಅಣ್ಣ, ಬಿಡ್ತೀಯಾ? ಚುಚ್ಕೊಂಡ್ಲ? ಅಯ್ಯಯ್ಯಮ್ಮ, ಯಾರ
ಯಾರಾದ್ರೂ ಕಾಪಾಡೋಣ. ಅಯ್ಯೋ ಎಂತ ಕೆಲಸ ಆಯ್ತಪ್ಪ ಗೋಪಿ ಗೋಪಿ ಕಡ್ಬಿಡ್ತಮ್ಮ ಗೌರಿ ಗೌರಿ ಶತ್ರುನೇ ಆಗ್ಲಿ ಕಣೆ, ಅವನಷ್ಟು ಗೊತ್ತಿದ್ದು ಸುಮ್ನೆ ಇದ್ಬಿಟ್ರೆ ಶಿವ ಮೆಚ್ಚಕ್ಕಿಲ್ಲ. ಬಾರೆ ಬೇಗ ಬಾರೆ ಬೇಗ ಬಾ ಎದ್ಕೋ ಬಾ. ಎಲ್ಲ ಸರಿ ಹೋಯ್ತು. ಹ್ಮ್ ಅದ್ ಸಾಕ ಇಲ್ಲ 50 ಕೊಡು. ಹ್ಮ್ ತಾಕ ಕಾಲು. ಅಯ್ಯಯ್ಯೋ ಅಯ್ಯಮ್ಮ ಅಯ್ಯಪ್ಪ ಇಲ್ಲೇ ಮಲ್ಕೊಳಪ್ಪ ಈಗ ಬಂದೆ. ಗೌರಿ ವಿಷ ಮೇಲರ್ದಂಗೆ ಯಾವ್ದಾದ್ರು ಬಟ್ಟೆ ಕಟ್ಟವ ಬಂದ ಆ ಜಾಗದಾಗೆ ರಕ್ತ ಇರ್ಬಿಡು. ಅವನ್ಗೆ ಹಾವು ಕಚ್ಚಿಬಿಟ್ಟಿದೆ ಕಣೋ, ಅದಕ್ಕೋಸ್ಕರ ಔಷಧಿ ಮಾಡ್ತಾ ಇದ್ದೀನಿ. ಇವನ್ಗೆ ಔಷಧಿ ಕೊಡೋ ಬದಲು ವಿಷಾಕತ್ತಲ್ಲ ಹಾವು, ಅದಕ್ಕೆ ಹಾಲು ಕೊಡ್ಸೋದು ಎಷ್ಟೋ ವಾಸಿ. ಹೌದಮ್ಮ, ಇಂಥ ಗುಳ್ಳೆನರಿಗಳಿಗೆ ಕರುಣೆ ತೋರಿಸ್ಬಾರ್ದಮ್ಮ. ಅಲ್ವೋ, ಜೈಲಲ್ಲಿ ನೇಣು ಹಾಕ್ಬೇಕಾದ್ರೂ ಅಪರಾಧಿ ಆರೋಗ್ಯವಾಗಿರ್ಬೇಕು ಅಂತ ನಿಮ್ಮ ಅಪ್ಪ ಹೇಳ್ತಾ ಇದ್ರು. ಅದಕ್ಕೆ ಭೀಮಾ, ನಮ್ಗಾಗ್ದೇ ಇರೋರು ಯಾರೇ ಆಗಿರ್ಲಪ್ಪ, ಆಪತ್ನಲ್ಲಿದ್ದಾಗ ನಾವು ಅವ್ರಿಗೆ ಆಶ್ರಯ ಕೊಡ್ಬೇಕಾದ್ದು ಧರ್ಮಕಣ್ಣನ್ ಮಗ. ಅಮ್ಮ ಅಯ್ಯಪ್ಪ ಆಯ್ತಪ್ಪ ಆಯ್ತಪ್ಪ ಸ್ವಲ್ಪ ಇರಪ್ಪ, ಇದನ್ ಕಟ್ಬಿಡ್ತೀನಿ ಕಾಲಿಡ್ತಮ್ಮ, ಇದನ್ ಕಟ್ತೀನಿ ಪೂರಿ ನಿಂತು. ಗೌಡ್ರೆ ಗೌಡ್ರೆ ಏನ್ಲ, ನಿಮ್ ಮಗನಿಗೆ ಹಾವು ಕಚ್ಚಿಬಿಟ್ಟು ಪಟೇಲ್ರ ಮನೆಯಲ್ಲಿ ಔಷಧಿ ಹಾಕ್ಸ್ಕತ್ತವನೆ. ಈಗ್ಲಾದ್ರೂ ತಿಳ್ಕೊಂಡ್ರ ಗೌಡ್ರೆ ನಾನ್ ಹೇಳಿ ದಿಟ್ಟ ಅಂತವ. ಸುಮ್ಕಿರ್ಲ, ನನ್ ಜೊತೆ ಬಾರ್ಲ. ಒಳಗೆ ಮಾಡ್ತಾ ಇದ್ಯಾ, ಆಚೆಗ್ ಬಾರ್ಲ. ಇಸ ತೆಗೆಯೋ ನೆಪದಲ್ಲಿ ಸಂಧಿ ಮಾಡ್ಕೊಂಡ್ಬಿಟ್ಟು ನಿನ್ಗೂ ವಿಷ ಗಿಸ ಹಾಕ್ಬಿಟ್ಟು ನನ್ ವಂಶನ ನಿರ್ವಂಶ ಮಾಡ್ಬಿಟ್ಟಾರು. ಆಚೆಗ್ ಬಾರೋ ದಡ್ ನನ್ ಮಗನೇ, ಆಚೆಗ್ ಬಾ. ಉಳ್ದಿರೋನೊಬ್ಬ ಮಗ ಲಕ್ಷಾಂತರ ರೂಪಾಯಿ ಆಸ್ತಿ ಬಾವನ್ ಮಾಡ್ಕೊಂಡ್ಬಿಟ್ರೆ ಬಾಚ್ಕಂಡ್ ಬಿಡ್ಬೋದಲ್ಲ ಅಂತ ಹಾವ್ ಕಚ್ಚಿದ್ ಜಾಗನ ಚೀಪಕ್ಕೆ ತಂಗಿನ ಬಿಟ್ಟವನಂತ ಕಾಣುತ್ತೆ ಗೌಡ್ರೆ. ಇನ್ನೊಂದು ಮಾತೇನಾದ್ರೂ ಹೊರಗ್ ಬಂದ್ರೆ ನಿನ್ ನಾಲ್ಗಿನ ಕಿತ್ತು ನನ್ನ ಎಕಡ ಮಾಡ್ಕೊಂಡ್ಬಿಡ್ತೀನಿ. ದೇವರ್ಸಿ ನನ್ ಮಕ್ಳ ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಿ ಎತ್ಕೊಂಡ್ರಲ್ಲೇ. ಭೀಮಾ ರವಷ್ಟಾದ್ರೂ ಮಾನ ಮರವಾದಿ ಆಯ್ತಲ್ಲ ನಿನ್ಗೆ, ಛಲಕ್ ಬಾಳೋ ನನ್ ಮಗ. ಲೇಯ್ ಕೇಳ, ಶತ್ರು ಶತ್ರು ಮನೆ ಕಾಲಿಡಬಾರ್ದು ಕಣ್ಲ, ಕಾಲಿಡಬಾರ್ದು. ವೀರ್ನಂಗೆದೆ ಉಬ್ಬಿಸ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಬಾಳ್ ಬದುಕಿದಿ ಗುಡಿಗೌಡನ ಹೊಟ್ಟೆಯಲ್ಲಿ ಇಲಿ ಸುಂಡ ಉಡ್ದಂಗ್ ಉಟ್ಬಿಟ್ಟಲ್ಲು. ಹೆಂಗ್ ನಿಂತವ್ ನೋಡಪ್ಪ ತಾಯಿ ಗಂಡನ ಮಗ, ಗಳಿಗೆ ಸಿದ್ದ ಒಳಗೆ ಮೆದ್ದ ಅನ್ನಂಗೆ. ಲೇ ಇತ್ತಾಗ ಬಾರ್ಲ, ಇತ್ತಾಗ ಬಾರ್ಲ ನನ್ನ ಮಗನೇ. ವಿಷ ನಿನಗ್ ಗೊತ್ತಿದ್ದು ನನ್ಗೆ ಯಾಕ್ಲ ಹೇಳಿಲ್ಲ, ನನ್ಗೆ ಯಾಕ್ಲ ಹೇಳಿಲ್ಲ. ನಿನ್ನಿಂದಾಗಿ ಕಣ್ಣ ನನ್ ನಿರೆ ಮಗ ಸತ್ತಿದ್ದು, ಈಗ ಇವನ್ನು ನುಂಗಿ ನೀರ್ ಕುಡ್ಕೋಬೇಕು ಅಂತ ಮಾಡಿದ್ಯಾ. ಲೇ ನನ್ ಮಗನೇ, ಆ ಭೀಮಾ ಎಷ್ಟ್ ಲಂಚ ಕೊಟ್ಟವನೇ? ಏನು ಕೊಟ್ಟಿಲ್ಲ ಬಾಯ್ನಾ. ನಿಮ್ಮನೆಗೂ ಇಲ್ಲ ಗೌಡ್ರೆ ಗೌಡ್ರೆ,
ಕೂಗಾಡದ್ರಿಂದ ಏನು ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಸಿಂಗಾರಿ ಕೂತ್ಕಿಗೆ 3 ಗಂಟೆ ಹಾಕಿಸ್ಬಿಡಿ. ಅವಳು ತೂಕ ಹೆಚ್ಚಾಗೋವರೆಗೂ ಇವನ್ ಅವಳ ಕೊನೆಗೆ ಕೂಡ ಹಾಕ್ಬಿಡಿ. ನೀನ್ ಹೇಳೋದು ಸರಿ ಕಂಡ್ಲ ಲೈ ಮೀರ್ ಸಾಧಕ್ ನನ್ ಮಗನೇ, ನಾನ್ ಬೋರ್ ಹೇಳಿದೆ ಅಂತವ 500ಗೆ ಬರ ಕೇಳು ಹೋಗು. ಯಾಕೆ ನಗ್ತಿದೆ? ಯಾಕೆ ನಗ್ತಿದೆ? ನಗದೆ ಇನ್ನೇನಪ್ಪ ಮಾಡ್ಲಿ ಅಂದ್ರೆ ನಾನ್ ಆಡಿದ್ದಲ್ಲ ನಾಟಕ. ನಾಟಕ ಅಪರಾಧಿನ ನಿರಪರಾಧಿ ಮಾಡೋ, ನಿರಪರಾಧಿನ ಅಪರಾಧಿ ಮಾಡೋ, ತಂತ್ರ ಕುತಂತ್ರ ವಿದ್ಯೆಗಳು ಕಲ್ತ್ಕೊಂಡ್ ಬಂದಿರೋ ಈ ಗೋಪಿ, ಸನ್ ಆಫ್ ಗುಡಿಗೌಡ ಬಾಯಲ್ಲಿ ಪ್ರೀತಿ ಅಂದ್ಕೊಂಡು ಬೆನ್ನಲ್ಲಿ ಬರ್ಜಿಟ್ಕೊಂಡು ಆ ಪಟೇಲನ್ ಮನೇನ ಸ್ಮಶಾನ ಮಾಡಕೊಟ್ಟಿರೋ ಬ್ರಹ್ಮಾಸ್ತ್ರ ಕಣಪ್ಪ. ನನ್ ಮಗನೇ ಬುಲ್ಡೆ ಗಿಲ್ಡೆ ಏನಾದ್ರು ಬಿಡ್ತಿದ್ಯಲ್ಲ? ನಿನ್ನಣೆಗೂ ಇಲ್ಲಪ್ಪ, ನಮ್ಮ ಅಣ್ಣನ್ ಸಾವು ನನ್ನ ಕಾಡ್ತಾ ಇದೆ. ಆ ಭೀಮನ ಮೇಲೆ ಸೇಡ್ ತೀರಿಸ್ಕೋ ಅಂತ ಅದಕ್ಕೆ ಆ ಗೌರಿ ಮೇಲೆ ಪ್ರೇಮದ ಬಲೆ ಬಿಸಿರೋದಪ್ಪ. ಅದ್ರಾಗೆ ನೀನ್ ಏನಾದ್ರು ಸಿಗಾಕೊಂಡ್ಬಿಟ್ರೆ ಖಂಡಿತ ಸಿಗಾಕೊಳ್ಳೋ ಪ್ರಶ್ನೆನೇ ಇಲ್ಲ ನಂಜಪ್ಪ. ಮಾವ ಅಂದ್ಬಿಟ್ಟ ಕೊಟ್ರೆ ಮಾವ ಅಂದ್ಬಿಟ್ಟ ಅಕಸ್ಮಾತ್ ಸಿಗಾಕೊಳ್ಳೋ ಪ್ರಸಂಗ ಬಂದ್ರೆ ಸಿಂಗಾರಿನ ಮದ್ವೆ ಆಗ್ಬಿಡ್ತೀನಿ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಹೇಳು, ಈಗಲೇ ತಾಳಿ ಕಟ್ಬಿಡ್ತೀನಿ. ನೋಡ್ರಿ ಗೌಡ್ರೆ, ಇನ್ ತಡ ಮಾಡ್ಬಿಡಿ, ಆದಷ್ಟು ಬೇಗ ತಾಳಿ ಕಟ್ಸ್ಬಿಡಿ, ಆಮೇಲೆ ಇವನ್ ಏನಾದ್ರ ಮಾಡ್ಕೊಳ್ಳಿ. ಸುಮ್ಮನೆ ನಿಂತ್ಕಳ, ಒಳ್ಳೆ ಹೇಳ್ತಿಗಳು ಕೊಡ್ತಾನಂಗ ಆಡ್ಬೇಡ. ಏ ಮಗನೇ ಬಾರ್ಲ ಇಲ್ಲಿ, ಇನ್ 3 ತಿಂಗಳ ಟೈಮ್ ಕೊಡ್ತಾ ಇದ್ದೀನಿ ಮಗನೇ. ಆಸ್ಟ್ರೇಲಿಯಾ ಪಟೇಲನ್ ಮನೇನ ಎಕ್ಕುಟ್ಟಿಸ್ಬಿಡ್ಲಾ? ಖಂಡಿತ ಕಬ್ಬೆ ಬಿಸ್ತೀನಿ. ಪ್ರೇಮ ನಿಮಿತ್ತಂ ಬಹುಕೃತ ವೇಷಂ, ಹೇಗಿತ್ತು ನನ್ನ ನಾಟಕ? ನಿಮ್ಮ ಅಪ್ಪನ್ ತವ ಆಡಿದ ನಾಟಕ ಏನೋ ಬಹು ಚೆನ್ನಾಗಿತ್ತು, ಆದ್ರೆ ಹಾವು ಕಚ್ಚಿದ್ದೇನಾದ್ರೂ ಸುಳ್ಳು ಅಂತ ಗೌರವಂ ಗೊತ್ತಾಗೋದ್ರೆ ನಿನ್ನ ಕತೆ ಮುಗೀತು. ಏಯ್, ನನ್ನ ಕತೆ ಮುಗಿದವರು ಪರವಾಗಿಲ್ಲ ಕಣು, ನಾನ್ ಗೌರಿನ್ ಮಾತ್ರ ಬಿಡೋದಿಲ್ಲ. ನಾಳೆ ನೀನ್ ಒಂದ್ ಕೆಲಸ ಮಾಡ್ಬೇಕು, ಹೇಗಾದ್ರೂ ಮಾಡಿ ಆ ಚೋಟನ್ನ ಅವಳ ಜೊತೆ ಬರ್ಲಿಲ್ಲ ಮಾಡ್ಬೇಕು. ಗೌರಕ್ಕ ನಿಜ ಹೇಳು, ನೀನ್ ಗೋಪಿನ್ ಮನಸ್ಸಿನಲ್ಲೇ ಪ್ರೀತಿಸ್ತಿದ್ಯಾ? ತಪ್ಪ ತಿಳ್ಕೊಂಬಿಡಕ್ಕ, ನಾನ್ ಯಾಕೆ ಹೇಳ್ದೆ ಅಂದ್ರೆ ಗಾಯ ಮಾಯಕ್ ಬಂದಾಗ ಕಡತ ಜಾಸ್ತಿ ಆಗತ್ತೆ, ಹಂಗೆ ಹುಡುಗ ಹುಡುಗಿಯರ್ ಮನಸ್ಸು ಒಂದಾದಾಗ ಹೊಡೆತ ಮಿಡಿತ ಎಲ್ಲ ಜಾಸ್ತಿ ಆಗಿ ಮನೆಯವರೆಗೂ ಬಂದ್ಬಿಡತ್ತೆ. ಅಕ್ಕ ನಾನ್ ಇಲ್ಲಿದ್ದೀನಿ. ಅಕ್ಕ ಮೊನ್ನೆ ಉರಿಯಂಗ್ ಮಾತಾಡಿದಿಕ್ಕೆ ಚರಂಡಿ ನೀರ್ ಅರಿಯಂಗೆ ಬೇಗ ಚಾಕ್ಲೇಟ್ ಕೊಟ್ಬಿಡಿದಾನೆ, ಅದಕ್ಕೆ ನೀನೇ ಒಟ್ ಡ್ಯಾನ್ಸ್ ಕ್ಲಾಸ್ ಹೋಗು, ನನ್ ಕೈಲಿ ಬರೋಕ್ಕಾಗಲ್ಲ. ಗೌರಿ, ನಿನ್ನ ಹೆಸರನ್ನ ಹೂವಿನಲ್ಲಿ ರಂಗೋಲೆ ಬರೆದು ನೀನ್ ಬರೋದಾರಿನ ಹೂಮಯ ಮಾಡಿದ್ದೀನಿ. ಗೌರಿ, ನಿನ್ನ ಹೆಸರಲ್ಲಿ ಬರೆದು ಈ ಹೂವಿನ ರಂಗೋಲೆ ನನ್ನ ಪ್ರೀತಿಯ ಸಂಕೇತ. ಹೂಮಯವಾಗಿರೋ ಈ ದಾರಿ, ಬದಲಾಗಿರೋ ನನ್ನ ಬದುಕಿಗೆ ನಿನ್ನ ಸ್ವಾಗತ ಬಯಸ್ತಿರೋ ಸಂದೇಶ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಗೌರಿ. ಗೌರಿ, ನಿಜವಾಗ್ಲೂ ನಿನಗ್ ನನ್ನ ಮೇಲೆ ಇಷ್ಟ ಇದ್ರೆ, ನೀನ್ ನನ್ನ ಪ್ರೀತಿಗೆ ಬೆಲೆ ಕೊಡೋದಾದ್ರೆ ನಿನ್ ಮುಂದೆ ಇರೋ ಆ ಗುಲಾಬಿ ಹೂನ ಮುಡ್ಕೋ, ಇಲ್ಲ ಅಂದ್ರೆ ಅದ್ರನ್ನ ಕಾಲಲ್ಲಿ ತುಳಿದ್ಬಿಡು. ಇನ್ಯಾವತ್ತು ನಿನ್ ತಂಟೆಗೆ ಬರೋದಿಲ್ಲ ಗೌರಿ, ನಿನ್ ತಂಟೆಗೆ ಬರೋದಿಲ್ಲ.
ಮುದ್ದೆ ವೇಳೆಯಲ್ಲಿ ಭೂದೇವಿಗೆ ರವಿಯು ಮುದ್ದಾದ ಮುದ್ದೊಂದನಿತ್ತ ಸುಂದರಿಗೆ ರಂಗೇರಿಸುತ್ತ ಲೋಕವೇ ಪ್ರೇಮವೋ ಪ್ರೇಮವೇ ಲೋಕವೋ ಗೋಧೂಳಿ ವೇಳೆಯಲ್ಲಿ ಭೂದೇವಿಗೆ ರವಿಯು ಮುದ್ದಾದ ಮುದ್ದೊಂದನಿತ್ತ ಸುಂದರಿಗೆ ರಂಗೇರಿಸುತ್ತ ನವವಧುವಾಗಿದೆ ಹಣ್ಣೆ ಹೆಣ್ಣಾಗಿದೆ ಈ ಸಿರಿಮಲ್ಲಿಗೆ ಸರಿಗಮವಾಗಿದೆ ಮೈಯೇ ಜೇಲಾಗಿದೆ ಸಂಗಮದ ಸಂಭ್ರಮಕ್ಕೆ ಕಾದಿರುವಳು ಸುಮತಿ ಹೊಂಬಿಸಿಲಿನ ಗೆಳತಿ ಕಡಲಂಥ ಕಣ್ಣು ಹಾಡಂಥ ಮಾತು ಹಸಿರ ಸೀರೆ ತೊಟ್ಟ ಚಿಲುವೆ ಈ ಕವನ ನಿನಗೆ ನೀರೇ ಗೋಧೂಳಿ ವೇಳೆಯಲ್ಲಿ ಭೂದೇವಿಗೆ ರವಿಯು ಮುದ್ದಾದ ಮುದ್ದೊಂದನಿತ್ತ ಸುಂದರಿಗೆ ರಂಗೇರಿಸುತ್ತ ಲೋಕವೇ ಪ್ರೇಮವೋ ಪ್ರೇಮವೇ ಲೋಕವೋ ಮನ ಮಹಲಲ್ಲಿನ ರಾಣಿ ನೀನಾದೆ ನಿನ್ನ ಮನದಲ್ಲಿನ ಸುಖ ಸೆರೆಯಲ್ಲಿನ ಪ್ರಾಣ ನಾನಾದೆ ಈ ಉದಯ ಚುಂಬಿಸಿದ ಮೊದ ಮೊದಲನೆ ಗೆಳತಿ ಕೋಗಿಲೆಗಳ ಒಡತಿ ಬಯಸುತ್ತಾ ಇರುವೆ ಬಳಸುತ್ತಾ ಬರುವೆ ಹಗಲು ಇರುಳು ನಿನ್ನ ಜೊತೆಯೇ ಈ ರವಿಗೆ ನೀನೇ ತಾರೆ ಗೋಧೂಳಿ ವೇಳೆಯಲ್ಲಿ ಭೂದೇವಿಗೆ ರವಿಯು ಮುದ್ದಾದ ಮುದ್ದೊಂದನಿತ್ತ ಸುಂದರಿಗೆ ರಂಗೇರಿಸುತ್ತ ಲೋಕವೇ ಪ್ರೇಮವೋ ಪ್ರೇಮವೇ ಲೋಕವೋ ಗೋಧೂಳಿ ವೇಳೆಯಲ್ಲಿ ಭೂದೇವಿಗೆ ರವಿಯು ಮುದ್ದಾದ ಮುದ್ದೊಂದನಿತ್ತ ಸುಂದರಿಗೆ ರಂಗೇರಿಸುತ್ತ ನನಗ್ ಸ್ಥಾನ ಇದೆ ಅಂತ ಗೊತ್ತಾಯ್ತು. ನಿನ್ ಹೋದ್ರು ನಿನ್ನ ಹೆಸರಲ್ಲಿ ಬರ್ತಾರೆ ಈ ಹೂವು. ನನ್ನನ್ನೇ ಅಪ್ಪಳಿಸ್ತಾ ಇದೆ ಗೌರಿ, ನನ್ನನ್ನೇ ಅಪ್ಪಳಿಸ್ತಾ ಇದೆ, ಅಷ್ಟು ಸಾಕು ನನಗೆ. ಹಾ, ಗೌರಿ ಮಾಡಿದ ಅಡಿಗೆನ ಅಮ್ಮ? ನೀನು ನಿಮ್ಮದಾಗ್ಲಿಪ್ಪ. ನನಗೂ ಅಂತೂ ತನ್ನ ಕೂಡ ಕೇಳಿ ಅಮ್ಮ. ಎದ್ದಳೋ
ಅನ್ನಕ್ಕೆ ಅಂತ ಕೈ ಚಾಚಿದ ಮೇಲೆ ಇಲ್ಲ ಅಂತ ವಾಪಸ್ ಕಳಿಸ್ಬಾರ್ದು. ಯಾಕೆ ಅಂದ್ರೆ ಎಲ್ಲ ದಾನಕ್ಕಿಂತಲೂ ಅನ್ನದಾನ ದೊಡ್ಡದು. ಹೇಳೋ ಮೇಲೆ ಅನ್ನದ್ರೋಣ ಇತ್ತು ಅಂತ ಕಾಣುತ್ತೆ, ಕೈ ಚಾಚ್ಬಿಟ್ಟವನೆ. ಒಂದ್ ತುತ್ತು ತಿಂದ್ರೆ ತಿನ್ಲಿ ಬಿಡೋ, ಕೊಡಮ್ಮ. ಏ ಗೌರಿ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಚಾಂಡಾಳರಿಗೆ ತುತ್ತೇನು ನೀರ್ ಕೊಡಬಾರ್ದು. ಭೀಮಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವತ್ ನಿನ್ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ದಿದ್ದಕ್ಕೆ ಇವತ್ ಇವ್ನು ಇಲ್ಲಿವರೆಗೂ ಬಂದಿರೋದು. ಏಯ್ ರಾಮ, ಹೇಳೋ ಮೇಲೆ ಜಾಡ್ಸ್ ಒದ್ದ ಅಂದ್ರೆ ತಿಪ್ಪೆಗುಂಡಿಯಲ್ಲಿ ಬಿದ್ದು ಒದ್ದಾಡ್ಬೇಕು ಮಗನೇ, ಮರ್ಯಾದಿಂದ ಎದ್ದಾಳ. ಹೋಗ್ಲಿ, ಒಂದ್ ತೂತ್ ಕೊಟ್ಬಿಡೆ ಗೌರಿ. ತಿಂದು ಬೊಗಳೋ ನಾಯಿಗಳಿಗೆ ತಿನ್ನೋವಾಗ ಬೈಬಾರ್ದು ಕಣ. ಸರಿ ಅಮ್ಮ, ಯಾರಿಗಾದ್ರೂ ಊಟ ಬಡಿಸಿದ್ರೆ ತೃಪ್ತಿ ಆಗೋರ್ಗು ಬಡಿಸ್ಬೇಕಂತೆ. ಇನ್ನೊಂದು ತೂತ್ ಕೊಟ್ಬಿಡು ಗೌರಿ. ನಿಂತ್ಕೊಳ್ಳಲೇ, ಇನ್ ಮುಂದೆ ಈ ನೆಪ ಎಲ್ಲ ಇಟ್ಕೊಂಡು ನೀನ್ ಇಲ್ಲಿಗೆ ಬಂದ್ರೆ ತುತ್ತಗಾಗ್ಲಿ ಸೊತ್ತಗಾಗ್ಲಿ ನಿಮ್ಮಪ್ಪನಿಗೆ ವಾರಿಸ್ತಾರ ಇರಲ್ಲ. ಹುಷಾರ್. ಪರಿಸ್ಥಿತಿ ನನ್ನ ಈ ಮಟ್ಟಕ್ಕೆ ತರೋಕೆ ನಿನ್ನ ಈ ಮೌನನೇ ಕಾರಣ. ಒಪ್ಪಿಗೆ ಇಲ್ದೆ ಇಲ್ಲಿವರೆಗೂ ಬಂದು ಒತ್ತಾಯದಿಂದ ನಿನ್ ಮೇಲೆ ಅತ್ಯಾಚಾರ ಮಾಡೋಕೆ ನೀನ್ ನಡ್ಕೊಂಡ ರೀತಿ ಕಾರಣ. ಮಾತಾಡೆ ಮಾತಾಡೆ, ಈಗ್ಲಾದ್ರೂ ಮಾತಾಡೆ ಮಾತಾಡೆ. ಕೂಕೊಳೆ ಕೂಕೊಳೆ, ಕಾಪಾಡಿ ಕಾಪಾಡಿ ಅಂತಾದ್ರೂ ಕೂಕೊಳೆ. ಮಾತಾಡೆ. ತಪ್ಪಾಡ್ಬಿಟ್ಟೆ ಗೌರಿ, ನಾನ್ ತಪ್ಪಾಡ್ಬಿಟ್ಟೆ ಗೌರಿ. ನಿನ್ಮೇಲಿಟ್ಟಿರೋ ಪ್ರೀತಿ ನನಗ್ ದುಡುಕು ಹಾಗೆ ಮಾಡ್ಬಿಡ್ತು. ಪ್ಲೀಸ್ ನನಗ್ ಕ್ಷಮಿಸ್ಬಿಡು ಗೌರಿ. ಗೌರಿ, ಇಷ್ಟು ದಿವಸ ನಾನು ನಿನ್ನ ಇಷ್ಟಪಟ್ಟು ನಿನ್ನ ಹಿಂದೆ ಬಂದಿದ್ದಕ್ಕೆ ಮೊದಲನೇ ಸರಿ ಮಾತಾಡಿ ನಾನು ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ಗೌರಿ? ನನ್ನ ಪ್ರೀತಿ ಬೇಕಾಗಿಲ್ಲ ಅಂತೀಯ ಗೌರಿ? ನಾನು ಯಾಕೆ ಹೇಳ್ದೆ ಅಂತ ಅರ್ಥ ಮಾಡ್ಕೊ. ಅಂದ್ರೆ ನಮ್ಮಪ್ಪ ನಮ್ಮಣ್ಣ ಮಾಡಿದ ತಪ್ಪಿಗೆ ನೀನ್ ನನಗ್ ಶಿಕ್ಷೆ ಕೊಡ್ತಿದ್ಯಾ? ಆ ಅಧಿಕಾರ ನನ್ಗಿಲ್ಲ. ಮತ್ತೆ
ದ್ವೇಷಿಸ್ತಿದ್ಯಾ? ಆ ಭಾವನೆ ನನ್ಗಿದ್ದಿದ್ರೆ ಅನ್ನ ತೊತ್ತು ನಾನೇನ್ ಕೊಡ್ತಿರ್ಲಿಲ್ಲ. ಮತ್ತೆ ಯಾತಿಕ್ಕೋಸ್ಕರ ನನ್ನನ್ನು ದೂರ ಮಾಡ್ತಿದ್ಯಾ? ನಿನ್ನ ಹತ್ರ ಬಂದಷ್ಟು ಅಪಾಯ ಅಂತ. ನಾನು ನಿನ್ಗೆ ಮೋಸ ಮಾಡಲ್ಲ ಗೌರಿ, ನಾನು ನಿನ್ ಕೈ ಬಿಡಲ್ಲ. ಆದ್ರೂ ನಿನ್ ಕೈ ಹಿಡಿಯೋಕ್ ನಾನು ತಯಾರಿಲ್ಲ. ಹಾಗೆ ಹೇಳ್ಬೇಡ ಗೌರಿ, ನಿನ್ ಒಳ್ಳೆತನಕ್ಕೆ ಮೆಚ್ಕೊಂಡು ಕೆಂಡದಾಗಿದ್ದ ನಾನು ಮೇಣ ಕರೆದ ಕರಗೋಗಿ ಸುಟ್ಟು ಬೂದಿ ಆಗೋಗಿದ್ದೀನಿ. ನಾನ್ ಚೆನ್ನಾಗೇ ಇದ್ದೀನಿ. ನೀನ್ ಚೆನ್ನಾಗಿರೋದೇ ನನ್ನ ಆಸೆ. ಹಾಗಾದ್ರೆ ಮೊದ್ಲಿನಿಂದ ಹೊರಟೋಗು. ಬೇಡ ಗೌರಿ, ಪ್ಲೀಸ್ ನನ್ನನ್ನು ದೂರ ಮಾಡಬೇಡ ಗೌರಿ. ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ನಿನ್ಗೋಸ್ಕರ ನಾನ್ ಸಹಾಯಕ್ಕೂ ಸಿದ್ಧವಾಗಿದ್ದೀನಿ. ಪ್ರಯೋಜನ ಇಲ್ಲ. ಹಾಗಾದ್ರೆ ನಾನು ಹೋಗೋಕ್ ಮುಂಚೆ ಆ ಮಾರವನ್ ಮೇಲೆ ಆಣೆ ಮಾಡೇಳು, ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳು ಗೌರಿ. ಹೇಳು ಗೌರಿ, ಹೇಳು ಗೌರಿ, ಹೇಳು. ಬದುಕಬೇಕು ಆಸೆ ಇದ್ರೆ ಮೊದ್ಲಿಲ್ಲಿಂದ ಹೊರಟೋಗು. ಬದುಕು ಆಸೆ ತೊರೆದೇ ನಾನು ಇಲ್ಲಿಗೆ ಬಂದಿರೋದು. ಮೊದಲು ಪ್ರಮಾಣ ಮಾಡು. ನಾನು ಮಾಡಲ್ಲ. ನೀನ್ ಮಾಡಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಲ್ವಾ ಗೌರಿ? ಯಾವತ್ತು ನೀನ್ ಗುಲಾಬಿ ಹೂವಿನ ಕಾಲಲ್ಲಿ ತುಳಿದೆ, ತಲೆಗೂ ಮುಡ್ಕೊಳ್ಳದೆ ಹಾಗೆ ಹೊರಟೋದ್ಯೋ, ಅವತ್ತೇ ನಾನು ತಿಳ್ಕೊಂಡೆ ನಿನ್ನ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗ್ ಸ್ಥಾನ ಇದೆ ಅಂತ. ಇಲ್ಲ, ನನ್ ಮನಸ್ಸಲ್ಲಿ ನಿನ್ಗೆ ಯಾವ ಸ್ಥಾನನೂ ಇಲ್ಲ. ಮನಸ್ಸಿನ ಕನ್ನಡಿಯಂತೆ ಮುಖ, ನಿನ್ ಮುಖಾನೇ ಹೇಳ್ತಾ ಇದೆ ನಿಜ ಏನು ಅಂತ. ನೋಡು, ನೀನ್ ತಿಳ್ಕೊಂಡಿರೋ ಹಾಗೆ ನಾನ್ ನಿನ್ ಹಾಳು ಮಾಡಕ್ ಬಂದಿಲ್ಲ. ನಿನ್ ಶೀಲಕ್ಕೆ ನಾನೇ ಒಡೆಯ ಅಂತ ಹೇಳಕ್ ಬಂದೆ. ಬರ್ತೀನಿ. ಅಷ್ಟೇ ಅಲ್ಲ, ನಾಳೆ ಸಂಜೆ ನಿನಗೋಸ್ಕರ ನಮ್ ಪ್ರೇಮ ಸೇತುವೆಯಲ್ಲಿ ಕಾಯ್ತಾ ಇರ್ತೀನಿ. ನೀನ್ ಬರಲಿಲ್ಲ ಅಂದ್ರೆ ನಿನ್ನೇನು ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ. ನೀನ್ ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದಕ್ಕೆ ನನ್ನ ನೆನಪಿಗಾಗಿ ನಿನ್ಗೇನಾದ್ರೂ ಕಾಣಿಕೆ ಕೊಡ್ಲೇಬೇಕು. ಒಂದು ಮುತ್ತು ಕೊಡ್ತೀನಿ. ಬರ್ತೀನಿ. ಗೋಪಿ, ಎಲ್ಲಿ ಹೋಗ್ತಾ ಇದೀಯಾ? ಅದು ನಮ್ ಸ್ನೇಹಿತನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಟೆಲಿಗ್ರಾಮ್ ಬಂದಿದೆ. ಅದಕ್ಕೆ ನಾನು ಬೆಳಗ್ಗೆಯಿಂದ ಮನೇಲೇ ಇದ್ದೀನಲ್ಲ, ಯಾವ ಟೆಲಿಗ್ರಾಮು ಬರಲಿಲ್ಲ? ಅಣ್ಣ ಬೇರೆ ಮನೇಲಿಲ್ಲ, ನೀನ್ ಇದ್ದಕ್ಕಿದ್ದಾಗೆ ಹೊರಟಿರೋದ್ ನೋಡಿದ್ರೆ. ಅತ್ತೆ ಅದು ಗೋಪಿ, ಗೋಪಿ ಅಣ್ಣ ಬಂದು ಕೇಳಿದ್ರೆ ನಾನೇನಂತ ಹೇಳೋ ಗೋಪಿ? ಏ ಗೋಪಿ, ತಿಮ್ಮ ಅವ್ನು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನಿನಗೇನಾದ್ರೂ ಗೊತ್ತೇನೋ? ಎಲ್ಲೂ ಹೋಯ್ತವ್ರೆ ಅಂತ ಗೊತ್ತಿಲ್ಲ, ಆದ್ರೆ ಯಾಕೆ ಹೋಯ್ತವ್ರೆ ಅಂತ ಗೊತ್ತ. ಯಾಕೆ ಬನ್ನಿಲಿ ಗೌರಿ. ಹಿಂದೆ ನನ್ನ ತಂದೆ ನನ್ನ ನಿನ್ನ
ಇಲ್ಲಿ ನನ್ನ ಬಚ್ಚಿಟ್ಟು ಇನ್ನ ಒಂದಾದೆವೆಂದು ತೋರಿಸು. ನನಗಾಗಿ ನಮಗಾಗಿ ಪ್ರೇಮ ಬಾ, ಹೃದಯದ ಹಾಡು ಹಾಡುವ ಒಲವಿನ ಗೂಡು ಮಾಡುವ, ನಾನಿನಗಾಗಿ ನೀ ನನಗಾಗಿ ನಮಗಾಗಿ ಪ್ರೇಮ ಬಾ, ಹೃದಯದ ಹಾಡು ಹಾಡುವ ಒಲವಿನ ಗೂಡು ಮಾಡುವ, ನಾನಿನಗಾಗಿ ನೀ ನನಗಾಗಿ ನಮಗಾಗಿ ಪ್ರೇಮ ಬಾ. ಚಿನ್ನ ಮುದ್ದಾಡ ಮುನ್ನ ಸಂಕೋಚ ಪಡುತ್ತಿರುವೆ, ಮುತ್ತಲ್ಲಿ ನನ್ನ ಮಾತೆಲ್ಲವನ್ನ ಕೂಡಿಟ್ಟು ನೀಡುತ್ತಿರುವೆ. ಹೆದರಬೇಡ ಯಾರಿಗೂ ಸಾವು ಸುಳ್ಳಲ್ಲ, ಪ್ರೀತಿಗಾಗಿ ಪ್ರಾಣ ನೀಡು ರೀತಿ ಹೊಸದಲ್ಲ, ಪ್ರೀತಿಯಿಂದ ದ್ವೇಷದ ಮುಕ್ತಿ ಎಂದಾಗ ಸಾವು ಇಲ್ಲ ನೋವು ಇಲ್ಲ ನೀನೆ ನನಗೆಲ್ಲ, ಚಂದ್ರನಿಂದ ಭೂಮಿಗೆ ಎಂದು ಬಿಸಿಯಿಲ್ಲ, ಕೆಲ್ದು ಪ್ರಾಣ ಹಾನಿ ಇಲ್ಲ, ನಾನಿನಗಾಗಿ ನೀನಗಾಗಿ ನಮಗಾಗಿ ಪ್ರೇಮ ಬಾ, ಹೃದಯದ ಹಾಡು ಹಾಡುವ ಒಲವಿನ ಗೂಡು ಮಾಡುವ, ನಾನಿನಗಾಗಿ ನೀ ನನಗಾಗಿ ನಮಗಾಗಿ ಪ್ರೇಮ ಬಾ. ಚಿನ್ನ ಸಾಕಾಗದಿನ್ನ ಮುಂದೇನು ಎಂದು ತಿಳಿಸು, ರಣ್ಣಾದಿ ರಣ್ಣ ಕೇಳೋದೆ ಇನ್ನ ಇರೋದೆ ಮುಂದುವರಿಸು, ಪ್ರಣಯದಲ್ಲೂ ಪ್ರೇಮದ ಕಂಪು ಚೆಲ್ಲುತ್ತಿದೆ, ಹೃದಯದಲ್ಲಿ ಅಳಿಯದಿರುವ ಅಲೆಗಳೇಳುತ್ತಿದೆ, ದಾಹದಲ್ಲೂ ಸ್ನೇಹದ ಸ್ಪರ್ಶ ಸೋಕುತ್ತಿದೆ, ತಂಪಿಗಾಗಿ ತನುವಿನಲ್ಲಿ ಕಿಡಿಗಳೇಳುತ್ತಿದೆ, ಮೂರು ಗಳಿಗೆ ಬಾಲಿಗೆ ಪ್ರೇಮ ಉಸಿರಾಟ, ಪ್ರೀತಿಯಿಂದ ಬಾಳಿಗೆಲ್ದು ಮಾನ ಹಾನಿ ಇಲ್ಲ, ನಾನಿನಗಾಗಿ ನೀ ನನಗಾಗಿ ನಮಗಾಗಿ ಪ್ರೇಮ ಬಾ, ಹೃದಯದ ಹಾಡು ಹಾಡುವ ಒಲವಿನ ಗೂಡು ಮಾಡುವ, ನಾನಿನಗಾಗಿ ನೀ ನನಗಾಗಿ ನಮಗಾಗಿ ಪ್ರೇಮ ಬಾ. ಆ
ನಾ ನಿನಗಾಗಿ ನೀ ನನಗಾಗಿ. ಗೋಪಿ ಸದ್ಯ ಬಂದ್ಯಲ್ಲ, ಅಣ್ಣ ಬರೋಷ್ಟೊತ್ಗೆ ಎಲ್ಲೂ ಬರಲ್ವ ಅನ್ಕೊಂಡ್ಬಿಟ್ಟಿದೆ. ಪರ್ಸೆ ಅಂದ ಮೇಲೆ ಮರಿ ಕಡಿದಿಲ್ದಿದ್ರೆ ಹೆಂಗ್ಲ ನಂಜ? ನೀನ್ ಏನ್ ಮಾತಾಡಿಯ? ಇದೇನ ಗೋಪಿ, ಎಲ್ಲ ಒಂಟಂಗದ? ಅದು ಅದು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬರಕ್ ಹೋಗಿದ್ಯಪ್ಪ. ಗೋಪಣ್ಣ ಸ್ವಲ್ಪ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಬೇಡ, ಒಂದೇ ಸಾರಿ ಡ್ರಮ್ ತುಂಬಿಸ್ಕೊಂಬಿಡು, ಬೇಸಾಯ್ತದೆ. ಇನ್ಮೇಲೆ ಹಾಗೆ ಮಾಡ್ತೀನಿ ನಂಜಪ್ಪ. ಮಾವ 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 ಅಂದ್ಬಿಟ್ಟ ನೀನ್ ಈಗೀರೆ ಕೈ ಆಗ್ಬಿಟ್ಟೆ ಬಿಡಪ್ಪ. ಸಾರ್ದ ಹೊಟ್ಟೆ ಸಿತಾದೆ, ಬೇಗ ಗಂಗಳ ಹಾಕವ, ಕೈ ಕಾಲು ತೊಳ್ಕೊಂಬತ್ತೀವಿ ಬಿರಿನ. ಹುಚ್ಚಿಡಿಗೆ ನೋಡಿಲಿ, ನಿನ್ ಕಣ್ಣಲ್ಲಿ ನಾನ್ ಕಾಣಿಸ್ತೀನಿ, ನನ್ ಕಣ್ಣಲ್ಲಿ ನೀನ್ ಕಾಣಿಸ್ತೀಯ, ಹೌದಲ್ಲ? ಏನಿಲ್ಲ, ಎಲ್ಲ ಬರೀ ಸುಳ್ಳು. ಸುಳ್ಳ? ಕನ್ನಡಕ ಹಾಕಿಲ್ವಾ? ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ? ಎಲ್ಲೇ ಹೋಗಿದ್ದೆ? ಮನೆಯವ್ರ ಕಣ್ಣಕ್ ಬಣ್ಣರ್ಚಿ ಮಳ್ಳಿ ತರ ನಾಟಕ ಆಡ್ತಾ ನಮ್ಮ ಮಾನ ಮರ್ಯಾದನ ಬೀದಿ ಪಾಲ್ ಮಾಡ್ಬಿಟ್ಟೆ. ಅಲ್ಲೇ ಮನೆಯಿಂದ ಬೀದಿಗಿಳಿದು ಬೀದಿಯಿಂದ ಬೇಲಿ ಮರೆ ಸೇರಿ ಆ ಗೌಡನ ಮಗನ ಜೊತೆ ಇವ್ಳು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಡಂಗೂರ ಸಾರ್ತೆ ಹೋದ್ರು ಜನ ನಮ್ಮನ್ನ ಕ್ಯಾಕರ್ಸ್ ಹೋಗಿದ್ದಾರೆ. ನೀನ್ ಸುಮ್ನೇರು, ಅವಮಾನದ ಒರಳ ಕಾಲಿಗೆ ನಮ್ ತಲೆನ ಕೊಟ್ಬಿಟ್ಲಮ್ಮ. ಅದೇ ಅವಮಾನದ ಒನ ಕೆಟ್ಟು ಇವಳಿಗೆ ಬಿದ್ದು ಇವಳು ಸಾಯಕ್ ಮುಂಚೆ ನೋಡು, ಇನ್ನೊಂದು ಸಲ ನಿನ್ ಕಾಲ್ ಏನಾದ್ರೂ ಹೊಸಲ್ ದಾಟಿದ್ರೆ ನಿನ್ನ ಸಿಗದು ಊರ್ ಬಾಗಿಲು ತೋರಣ ಕಟ್ಬಿಡ್ತೀನಿ. ಹೋಗೆ ಒಳಗೆ, ಸಮಾಧಾನ ಮಾಡ್ಕೊಳ್ಳೋ. ಇನ್ ನಮ್ಮ ಬೇಕಾಗಿರೋದು ಸಮಾಧಾನ ಅಲ್ಲ, ನಿಧಾನ ಮಾಡಬಾರ್ದು. ನೀನ್ ಸುಮ್ಮನೆ ಇರು. ಬನ್ನಿ ಬನ್ನಿ. ನಮಸ್ಕಾರ. 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 ಕೂತ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಕಳೆದ ವರ್ಷನೇ ನಿಮ್ಮ ಮನೆಗೆ ಹೆಣ್ ಕೇಳಕ್ ಬರ್ಬೇಕಾಗಿತ್ತು, ಆದ್ರೆ ಕೆಲಸದಲ್ಲಿರೋ ಗಂಡು ಕೊಟ್ಟು ಮದುವೆ ಮಾಡ್ತೀರಂತ ಗೊತ್ತಾಯ್ತು, ಅದಕ್ಕೆ ಬರ್ಲಿಲ್ಲ. ಹಾ, ಹಾಗನ್ಕೊಂಡಿದ್ದೇನು ನಿಜ. ಇರೋಳೊಬ್ಳೆ ತಂಗಿ ನೋಡಿ, ಅದಕ್ಕೆ ಬಹಳ ಪ್ರೀತಿಯಿಂದ ಸಾಕಿದೀವಿ. ಹತ್ರದಲ್ಲೇ ಸಂಬಂಧ ನೋಡಿ ಮದುವೆ ಮಾಡಿಕೊಟ್ರೆ ಆಗಾಗ ನೋಡ್ಕೊಂಡ್ ಬರ್ಬೋದು, ಕಷ್ಟ ಸುಖ ವಿಚಾರಿಸ್ಕೋಬಹುದಲ್ವಾ? ರವಿ, ಹುಡುಗಿನ ನೋಡಪ್ಪ. ಏಯ್ ತಡೆಯಲ್ಲೇ ತಿಮ್ಮ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀ ಎಲ್ಲರು. ಆಯ್ತು, ನೀವು ಹೇಳ್ದಾಗೆ ಮುಂದಿನ ವಾರನೇ ಮದುವೆ ಇಟ್ಕೊಳ್ಳೋಣ. ಆಯ್ತು, ನಾವಿನ್ ಬರ್ತೀವಿ. ಹೋಗ್ಬಿಟ್ ಬನ್ನಿ. ನಮಸ್ಕಾರ. ನಮಸ್ಕಾರ. ಬರ್ತೀವಿ ಬರ್ತೀವಿ ಭೀಮಣ್ಣರೆ. ನಮಸ್ಕಾರ ಭೀಮಣ್ಣ.
ಮಾಡಬಾರ್ದಾಗಿತ್ತು. ಮಗನೇ, ಮಾತಾಡಿದ್ರೆ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ದೆ ಹೋದ್ರೆ ಆ ಬ್ರಹ್ಮ ನಿನ್ನ ರಕ್ತಕ್ಕೆ ಕೊಟ್ಟರು ಆಯಸನ ಪಾಯಸ ಮಾಡಿ ಕುಡಿದು ಬಿಡ್ತೀನಿ. ಯಾಕೆ ಕರ್ಬೇಕಲ್ಲ ನಿಮ್ಮ ಅಣ್ಣಂದು. ಹಲೋ, ನನ್ನ ಹೆಸರು ಗೋಪಿ, ನಾನು ಗುಡಿ ಗೌಡನ ಮಗ. ನನಗೂ ಗೌರಿಗೂ ಸಂಬಂಧ ಐತೆ. ಇಷ್ಟೆಲ್ಲ ಗೊತ್ತಾದ್ರೂ ನೀವೇ ಯೋಚನೆ ಮಾಡಿ ನೋಡಿ, ಅವಳು ಮದುವೆ ಆಗ್ತೀರಾ? ಅಣ್ಣ ಮುಂದಕ್ಕೆ ಸಾರ್ಲೆ ಡಂಗೂರವ್ವ, ಊರೆಲ್ಲ ಕೇಳೋಂಗೆ ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳ ಗೌರಿಗೆ 3 ತಿಂಗಳಾಗೋಂಗ್ ಮಾಡ್ಬಿಟ್ಟ. ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ 3 ತಿಂಗಳು ಮಾಡ್ಬಿಟ್ಟವನಂತಪ್ಪ. ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ ಬಸರು ಮಾಡವನಂತೆ. ಏನ್ ಕಾಲ ಬಂದ್ಬಿಡ್ತು, ನಮ್ ಗೌಡ್ರ ಮಗ ಗೋಪಿ ಪಟೇಲ್ರ ಮಗಳಿಗೆ 3 ತಿಂಗಳು ಮಾಡ್ಬಿಟ್ಟ. ಪಟೇಲ್ರ ಮಗಳಿಗೆ 3 ತಿಂಗಳಂತೆ? ಈ ಊರ್ನಾಗೆಲ್ಲ ಒಂದ್ ವಿಷಯ ತುಂಬಿ ತುಳುಕ್ತಾ ಐತೆ, ಗೊತ್ತೇನೆ ನಿಂಗವ? ಹೌದಾ, ಏನಕ್ಕದ ವಿಷಯ? ಅಯ್ಯೋ ಸಿಮೆ, ಇನ್ನೂ ಗೊತ್ತಾಗಿಲ್ವೇನೆ? ಗೌಡ್ರ ಮಗ ಗೋಪಿ ಇಲ್ವಾ ಪಟೇಲ್ರ ಮಗಳು ಗೌರಿನ ಬಸರು ಮಾಡ್ಬಿಟ್ಟವನಂತೆ. ಏನೇ ಹೇಳಕ್ಕ, ಅಲ್ಲನ್ನು ಅವನ ಹಳ್ಳಿ ಮರ ನಂಬಿದ್ರು, ಮತ್ತೆ ಕಳ್ಳಿ ಮರ ಮಾತ್ರ ನಂಬಾರ್ದಂತೆ. ನಂಬೋದು ಬಿಡೋದು ಹಂಗಿರ್ಲಿ, ಅವ್ಳ ಮದುವೆ ಗತಿ ಏನು? ಒಬ್ಬ ಇಟ್ಕಂತಾನೆ, ಒಬ್ಬ ಕಟ್ಕಂತಾನೆ, ಅಷ್ಟೇಯ. ಗೌರಿ, ಗೌರಿ ತಾಯಿವರೆಗೂ ಗುಡ್ಸೋಕಾಗ್ದೇ ಇರುವಂತ ಹೇಸಿಗೆ ಕೆಲಸ ಮಾಡಿ ಬರೀ ಅಟ್ಟಿ ಗುಡ್ಸಿದ್ರೆ ಏನೇ ಪ್ರಯೋಜನ? ಇಂಥ ಕೆಲಸ ಮಾಡೋದು ಒಬ್ಬ ಮಕ್ಕಳು ಒಂದೊಂದು ಖರ್ಚು ಮಾಡಿದ್ದಕ್ಕೆ ನನ್ ಮರ್ಯಾದೆ ಹೊಡೆದಿದ್ಯಾ? ಹೋಯ್ತು ಕಣೋ, ಹೋಯ್ತು ಕಣ, ನಮ್ ಮರ್ಯಾದೆ ನಾವು ತಲೆ ಎತ್ಕೊಂಡ್ ತಿರುಗ್ದಂಗ್ ಮಾಡಿದ್ದಳಪ್ಪ ಇವಳು. ಏನಾಯ್ತು ಅಂತ ಸ್ವಲ್ಪ ಸರಿಯಾಗಿ ಹೇಳು. ನೀನ್ ಹೇಳ್ದಂಗೆ ಆ ಗೌಡನ ಮಗನ ಜೊತೆ ಕುಣಿದಾಡಿ ಕೂಡ್ಕೊಂಡು ಅವನ್ ಬಿಂಡ ನಾ ಹೊಟ್ಟೆಲ್ ತುಂಬಿಕೊಂಡ್ ಬಂದಿದ್ದಾಳೆ ಕಣು. ಈ ಸುದ್ದಿ ಊರೆಲ್ಲ ಕುಡುಕ್ತಾ ಇದ್ದೆ ಕಣು. ಇಲ್ಲ ಅಣ್ಣ, ಇಲ್ಲ, ನಾನಂತ ತಪ್ಪ ಕೆಲಸ ಮಾಡಿಲ್ಲ ಅಣ್ಣ. ಭೀಮಣ್ಣ, ಈ ವಿಷಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಭೀಮಣ್ಣವ್ರೆ. ಸೋಮನಳ್ಳಿ ಪಟೇಲಪ್ಪ ನಮ್ಮ ಮನೆಗೆ ಬಂದು ಈ ಸಂಬಂಧ ನಮ್ಗೆ ಇಷ್ಟ ಇಲ್ಲ, ಮದುವೆ ನಿಲ್ಸ್ಬಿಡಿ ಅಂತ ಹೇಳ್ಬಿಟ್ಟೋದ್ರು. ಹುಡುಗಿನ ಒಪ್ಕೊಂಡು ಲಗ್ನ ಕಟ್ಸಿ ಈ ಸಂಬಂಧ ಇಷ್ಟ ಇಲ್ಲ, ಮದುವೆ ನಿಲ್ಸಿ ಅಂತ ಹೇಳಕ್ಕೆ ಕಾರಣ ಏನು? ನಿಮ್ ತಂಗಿ ಗೌರಿ ಗೌಡನ ಮಗನ ಜೊತೆ ಈ ವಿಷಯ ಅವ್ರು ಹೇಳ್ದವ್ರು ಯಾರು? ಗೋಪಿನೇ ಹೇಳದಂತೆ ಭೀಮಣ್ಣ. ಸತ್ತೋಗಿರೋ ನಮ್ಮಪ್ಪನ ಹಣೆಗೂ ನಿಮ್ಮ ಹಣೆಗೂ ನಾನು ನನ್ನ ಶೀಲನ್ ಕೆಡಿಸ್ಕೊಂಡಿಲ್ಲ ಅಣ್ಣ. ಹಾಗಾದ್ರೆ ಪಾಪಿ ಈ ಅಪಪ್ರಚಾರ ಯಾಕೆ ಮಾಡ್ದ? ನಂಗೊತ್ತಿಲ್ಲ, ನಂಗೊತ್ತಿಲ್ಲ. ಮತ್ತೆ ನೀನ್ ಹೇಳ್ಬೋದ್ರೆ ನಾನ್ ಬದುಕಲ್ಲಪ್ಪ. ಹೋಗೋ, ಹೋಗ್ತಾ ಇದ್ದಾನೆ ಕಣ, ಮತ್ತೆ ಏನಾದ್ರೂ ಅನಾಹುತ.
ಇವನು ಏನ್ ಮಾಡಿದಾನೆ ಗೊತ್ತಾ? ಯಾವ ಯಾವ ರೂಪದಲ್ಲಿ ಯಾವ ಯಾವ ನಾಟಕ ಆಡಿ ನನ್ನ ತಂಗಿ ಬಾಳ್ನ ಹಾಳು ಮಾಡಿದಾನೆ ಗೊತ್ತಾ? ಹಾ ಹೌದು, ನಾನು ನಾಟಕ ಆಡದೆ. ಯಾಕೆ ಗೊತ್ತಾ? ನಿನ್ ತಂಗಿ ಜೊತೆ ನಾನ್ ಬಾಳಕ್ಕೋಸ್ಕರ ಹಾವು ಕಚ್ಚಿತು ಅಂತ ನಾನು ನಾಟಕ ಆಡಿದ್ದು ನಿನ್ ತಂಗಿ ನನಗಿಷ್ಟವಾದ್ರಿಂದ. ಅನ್ನ ತುತ್ತಕ್ಕೋಸ್ಕರ ಕೈ ಚಾಚಿದ್ದು ನಾನ್ ಸಾಯೋವರೆಗೂ ನಿನ್ ತಂಗಿ ಕೈಯಿಂದಲೇ ಅನ್ನ ತಿನ್ಬೇಕು ಅಂತ. ನಿನ್ ತಂಗಿ ನಡತೆ ಕೆಟ್ಟವಳು ಅಂತ ಅಪಪ್ರಚಾರ ಮಾಡಿದ್ದು ನಾನಲ್ದೆ ಬೇರೆ ಯಾರು ಅವಳು ಮದುವೆ ಆಗ್ಬಾರ್ದು ಅಂತ. ನೀನೇನೇ ಮಾಡಿದ್ರು ನಾನ್ ಗೌರಿನ್ ಬಿಡೋಲ್ಲ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ ಜೀವ ತಗೊಂಡ್ರೆ ನನ್ ಪ್ರೀತಿ ಗೌರಿ ಜೀವ ತಗೊಳ್ಳುತ್ತೆ. ನಾನು ಆಗಿಂದ ನೋಡ್ತಾನೆ ನಿನ್ನ ಮನುಷ್ಯತ್ವನ ಮರೆತು ನಿನ್ನ ಹಳೆ ದ್ವೇಷನ ಸಾಧಿಸ್ತಾನೆ ಇಲ್ಲ. ಹೌದು, ಇಷ್ಟು ದಿನ ಅದು ಗಿಡವಾಗಿತ್ತು, ಅದನ್ನ ಬೆಳೆಸಿ ಹೆಮ್ಮಾರುವಾಗ ಮಾಡಿಸಿದಾನೆ ಚಾಂಡಾಳ. ಬುಡ ಸಮೇತ ಕಿತ್ತಾಗ ಅವ್ರಿಗೂ ನನ್ನ ನೆಮ್ಮದಿ ಇಲ್ಲ. ಈ ಕೆಟ್ಟ ನಿರ್ಧಾರದಿಂದ ನಿನಗೆ ನೆಮ್ಮದಿ ಸಿಕ್ಕತ್ತೆ ಅಂತ ತಿಳ್ಕೊಬೇಡ. ಕೊಚ್ಚೆ ಹಾಗೆ ಕೊಳತು ನಾಡ್ತಿರೋ ಕೊಳಕು ಭಾವನೆಗಳನ್ನ ದೂರ ಮಾಡೋದ್ರಿಂದಾನೆ ನೆಮ್ಮದಿ ಸಿಕ್ಕೋದು. ಎರಡು ಸಂಸಾರಗಳನ್ನ ಸ್ಮಶಾನ ಮಾಡ್ತಿರೋ ಕಿಚ್ಚಿಗೆ ಮಂಗಳ ಹಾಡ್ದಾಗ್ಲೇ ನೆಮ್ಮದಿ ಸಿಕ್ಕೋದು. ನಿನ್ನ ಪುರಾಣ ಮಾತು ಕೇಳ್ಕೊಂಡು ನಿಮ್ ಸ್ನೇಹ ಮಾಡುವಂತೀಯ, ನಿಮ್ ಸಂಬಂಧ ಬೆಳೆಸುವಂತೀಯ? ಬೆಳಗ್ಗೆ ಮನೆ ದೀಪನ ಹೋಗುದು ಉರುಬ ವಂಶ ನಿಮ್ದು, ಬೇವು ಯಾವತ್ತು ಕರಿಬೇವಾಗಲ್ಲ. ಕನಸು ಕಾಣ್ಬೇಡ. ಆ ಮಾರವ ಯಾವುದೋ ರೂಪದಲ್ಲಿ ಬಂದು ನಿನ್ನನ್ನು ಉಸಿರಾಡಕ್ ಬಿಟ್ಟಿದ್ದಾಳೆ. ಇನ್ನು ಮುಂದೆ ಗೌರಿನ ಕನಸಲ್ಲಿ ಕಾಣಕ್ಕೆ ಪ್ರಯತ್ನ ಪಡ್ಬೇಡ. ನಿನ್ನ ಅಣ್ಣನಿಗಾಗಿದ್ದ ಗತಿನೇ ನಿನಗೂ ಆಗುತ್ತೆ. ಹುಷಾರ್. ಬಾಳೆ ಗಿಡ ಎಲ್ಲ ಒಣಗೋಯ್ತಾವೆ, ನಾಳೆ ಒತ್ತಂತೆ ಬಂದು ಎಲ್ಲಾರು ನೀರ್ ಕಟ್ಟಿ ಗೊತ್ತಾಯ್ತಾ? ಯಾರು ಚಕ್ರ ಹೊಡಿಬೇಡಿ, ಹೋಯ್ತಾ ಇರಿ. ನಂಜ ಏನ್ ಗೌಡ್ರೆ, ನನ್ನ ಮಗ ಪಟೇಲನ ಮನೇನ ಗಬ್ಬೆಬ್ಬಿಸ್ಬಿಟ್ಟ ಕಡ್ಲ, ಏನತ್ಯ? ಔಮರ್ಯಾದಿ ತಾಳ್ಲಾರ್ದಲ್ಲಿ ಅಪ್ಪ ನೇಡಾಕೊಂಡು ಸತ್ತ. ಇನ್ ನಾವ್ ನೆಂಡ್ರ ಮಕ್ಳು ವಿಚಾರ ತಂಡ ಸಾಯ್ತಾರೆ. ಏನವ ಸಿಗರಿ, ಎಲ್ಲಿ ನಿನ್ ಗಂಡ? ಅದೇ ಆ ನನ್ ಮಗ ನೋಡು, ಅವನಂತೂ ನನ್ನ ಆಸೆನ ಪೂರ್ತಿ ಮಾಡ್ಬಿಟ್ಟ ಕಣವ. ನಿನ್ನ ಆಸೆನ ಪೂರ್ತಿ ಮಾಡ್ತಾನೆ ಮಗ. ನೀನು ಅಬ್ದಡ್ಗೆ ಮಾಡಿ ನಮ್ಗೆಲ್ಲ ಉಣ್ಣಕ್ಕಿಕ್ಬೇಕು ಅಂದಂಗೆ ಎಲ್ಲಿ ಆ ನನ್ ಮಗ? ರೂಮ್ ನಾಗವನೇ. ಒಳ್ಳೆ ಇಲ್ಲ ಆಯ್ತಿ ನನ್ ಮಗ. ಗೋಪಿ ಅಪ್ಪಯ್ಯ. ಏನು ಯಾವ ಬೇವರ್ಸಿ ನನ್ ಮಗನು ನನ್ನ ಮಗನ ಮೇಲೆ ಕೈ ಮಾಡಿದ್ದು? ಶಾರದಾ ಯಾರು ಅಂತ ವಿಷಯ ಗೊತ್ತಾ? ಗೌಡ್ರೆ, ಗೋಪಣ್ಣ ಅಷ್ಟು ಸುಲಭವಾಗಿ ಬಾಯ್ ಬಿಡಾಕಿಲ್ಲ. ನಮ್ಮ ಸಿಂಗಾರಿ ಹೇಳಿದ ವಿಷಯ ನಿಮ್ಗೆ ಗೊತ್ತಾದ್ರೆ ನೀವು ಹೋಗಿ ನೇಣ ಹಾಕಬೇಕಾಯ್ತದೆ. ಯಾರು ಅಂತ ಬಾಯ್ ಬಿಟ್ಟು ಹೇಳ ನಂಜ. ಏನ್ ಶಿಕ್ಷೆ ಕೊಡ್ತೀರಾ? ಏನ್ ಶಿಕ್ಷೆ ಕೊಡ್ತೀನ? ಆ ನನ್ನ ಮಗನ ಜೀವ ಸಹಿತ ಊತಾಕಿ ಅವನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ಅದೆಲ್ಲ ಮಾಡ್ಬೇಕಾಗಿಲ್ಲ.
ನನ್ನ ಮಗಳ ಸಿಂಗಾರನ ನಿಮ್ ಸೊಸೆ ಮಾಡ್ಕೊಳ್ಳಿ. ಏ ಕೆಟ್ಟನ ಮಗನೇ, ಸಿಂಗಾರಿನ ನನ್ನ ಸೊಸೆ ಯಾವತ್ತೂ ಮಾಡ್ಕೊಂಡಾಯ್ತು ಕಣ್ಣ. ನನ್ನ ಮಗನ ಮೇಲೆ ಕೈ ಮಾಡಿದವ್ರು ಯಾರು ಅಂತ ಬಾಯ್ ಬಿಟ್ಟು ಹೇಳ ನಂಜ. ನಿಮ್ ವೈರಿ ಭೀಮ. ಭೀಮ ಈಗೇನ್ ಮಾಡ್ತೀರ? ಏನ್ ಮಾಡ್ತೀನ? ನನ್ನ ಮಗನ ಮೇಲೆ ಕೈ ಮಾಡಿ ಅವನಾಗೆ ಶಂಕ ಊದಿ ಯುದ್ಧ ಕರೆದವನೆ. ಈ ಸುವರ್ಣ ಅವಕಾಶನ ನಾನು ಯಾವತ್ತೂ ಕಳ್ಕೊಳಕಿಲ್ಲ ಕಣ್ಣ. ಮೊದ್ಲು ಸಿಂಗಾರಿಗೂ ನನ್ನ ಮಗನಿಗೂ ಲಗ್ನ ಕಟ್ಸಿ ಆಮೇಲೆ ನೋಡು ನಾನು ಏನ್ ಮಾಡ್ತೀನಿ ಅಂತ. ಶಾರದವ್ವ, ನಿಜಾವ ಮುಚ್ಚಿಟ್ಟು ಸುಳ್ಳೇಳಿ ನಿಮ್ಮನ್ನ ಕಾಪಾಡಿದೀನಿ. ಸಿಂಗಾರ್ ಹೇಳಿದ ವಿಷಯ ಹೇಳ್ಬಿಟ್ಟಿದ್ರೆ ಗೌಡ್ರು ನಿಮ್ಮನ್ನ ಕತ್ತರಿಸಾಕ್ಬಿಡ್ತಿದ್ರು. ಯಾಕೆ ಸುಳ್ಳು ಹೇಳಿ ನಿಮಗೆ ಗೊತ್ತಾ? ನನ್ನ ಮಗಳು ಸಿಂಗಾರಿಗೋಸ್ಕರ. ಅನ್ನ ತುತ್ತಕ್ಕೋಸ್ಕರ ಕೈ ಚಾಚಿದ್ದು ನಾನ್ ಸಾಯೋವರೆಗೂ ನಿನ್ ತಂಗಿ ಕೈಯಿಂದ ಅನ್ನ ತಿನ್ಬೇಕು ಅಂತ, ನಿನ್ ತಂಗಿ ನಡತೆ ಕೆಟ್ಟವಳು ಅಂತ ಅಪಪ್ರಚಾರ ಮಾಡಿದ್ದು ನಾನಲ್ದೆ ಬೇರೆ ಯಾರು ಅವಳು ಮದ್ವೆ ಆಗ್ಬಾರ್ದು ಅಂತ. ನೀನ್ ನನ್ ಜೀವ ತಗೊಂಡ್ರೆ ನನ್ ಪ್ರೀತಿ ಗೌರಿ ಜೀವ ತಗೊಳ್ಳುತ್ತೆ. ಈ ಕೆಟ್ಟ ನಿರ್ಧಾರದಿಂದ ನಿನಗೆ ನೆಮ್ಮದಿ ಸಿಕ್ಕತ್ತೆ ಅಂತ ತಿಳ್ಕೊಬೇಡ. ಕೊಚ್ಚೆ ಹಾಗೆ ಕೊಳತು ನಾರ್ತಿರೋ ಕೊಳಕ ಭಾವನೆಗಳನ್ನ ದೂರ ಮಾಡೋದ್ರಿಂದಾನೆ ನೆಮ್ಮದಿ ಸಿಕ್ಕೋದು. ಎರಡು ಸಂಸಾರಗಳನ್ನ ಸ್ಮಶಾನ ಮಾಡ್ತಿರೋ ಕಿಚ್ಚಿಗೆ ಮಂಗಳ ಹಾಡ್ದಾಗ್ಲೆ ನೆಮ್ಮದಿ ಸಿಕ್ಕೋದು. ಜನಪರೆ, ನಮ್ ಸಿಂಗಾರಿಗೂ ಗೋಪಿಗೂ ರಾಶಿ ಗಣ ಕೂಟ ಎಲ್ಲ ಚೆನ್ನಾಗಿ ಹೊಂದ್ಕತ್ತದ ನೋಡಿ. ಗೌಡ್ರೆ, ಹುಟ್ಟೋ ಮಕ್ಕಳು ಪುಣ್ಯ, ಬರೋ ಸೊಸೆ ಪುಣ್ಯ ಅನ್ನೋ ಹಾಗೆ ಅಲ್ಲೇ ನಿಂತ್ಕೋ. ನನ್ನೇನ್ ಮುಟ್ಟಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ? ಈಚಿನ ಮರದ ಕೆಳಗೆ ತೆಂಗಿನ ಮರ ಹುಟ್ಟಿದೆ ಅಂತ ತಿಳ್ಕೊಂಡು ನಿನ್ನ ಹೃದಯದ ಹೊಂಬಾಳೆನ ನನ್ನ ಮನಸ್ಸಿನ ಕಲಶದಲ್ಲಿಟ್ಕೊಂಡು ಪ್ರೀತಿ ಪೂಜೆ ಮಾಡಿದೆ. ಹತ್ತಿ ಉರಿತಿರೋ ಸೇಡಿನ ಬೆಂಕಿನ ಆರಿಸ್ಬೇಕು ಅಂತ ಕೆಟ್ಟ ವಂಶದಲ್ಲಿ ಕೊನೆಯದಾಗ ಉಳಿದಿರೋ ನಿನ್ನ ಪ್ರೀತಿಸ್ದೆ. ಜೀವಕ್ ಜೀವ ಕೊಟ್ಟು ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನೀನು ನನ್ ಮೇಲೆ ಅಪವಾದ ಹೊರಿಸಿ ಶೀಲ್ಗೆಟ್ಟೋಳು ಅಂತ ಪಟ್ಟ ಕಟ್ಟೆ. ನಿಮ್ಮಪ್ಪನ ಹಾಗೆ ನೀನು ತಾಯಿಗಂಡು ಬುದ್ಧಿ ತೋರಿಸ್ಬಿಟ್ಟೆ. ಹೇಳು, ಯಾವ ಕಾರಣಕ್ಕೋಸ್ಕರ ನೀನ್ ಹೀಗ್ ಮಾಡ್ದೆ? ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ ಹೇಳು. ಏನೇ ಮಾಯಾಂಗಿಣಿ ತಾಟಕಿತ್ತಿ, ಯಾರ ಮನೆಗ್ ಬಂದು ಏನ್ ಮಾತಾಡ್ತಾ ಇದ್ದೀನಿ ಅಂತ ನದ್ರೈತೇನೆ ನಿಂಗೆ? ನಿಮ್ ಅವನಿಗೆ ಹೇಳ್ ಬಂದಿದ್ಯಾ ವಾಪಸ್ ಮನೆಗ್ ಬರ್ತೀನಿ ಅಂತ? ಸಣ್ಣ ಬಾಯಲ್ಲಿ ದೊಡ್ಡ ಮಾತಾ? ನನ್ನ ತಾಯಿ ಗಂಡ ಅಂತೇನೆ ಅಪ್ಪ? ಯಾಕ್ಲ ನೀನ್ ಯಾಕ್ಲ ಕಿರ್ಸ್ಕೊಂಡೆ ಅವಳಗ್? ನಾನ್ ನೋಡಿದ್ರೆ ನಿನ್ಗೆ ಯಾಕ್ಲ ಚುರ್ರಂತು ಅಂದ್ರೆ ಅವಳು ಹೇಳ್ದಂಗೆ ಅವಳನ್ನ ಪಿರುತಿ ಗಿರುತಿ ಮಾಡ್ತಿದ್ಯಾ? ಹೇಳ ಬಾಯ್ ಬಿಡ್ಲ, ನನ್ನ ಹೆಂಡತಿ ಮಗನೆ ಬಾಯ್ ಬಿಡ್ಲ. ಗೋಪಿ, ನಾನು ಹೇಳಿದ್ದು ದಿಟ್ಟ ಅಂತ ಈಗಲಾದ್ರೂ ಗೊತ್ತಾಯ್ತಾ ಗೌಡ್ರೆ? ಇದು ಹಿಂಗೆ ಆಯ್ತದೆ ಅಂತ ನಮ್ಮ ಸಿಂಗಾರ್ ನನಗೆ ಮೊದಲೇ ಹೇಳಿದ್ಲು. ಈ ವಿಷಯ ನಿಮ್ ತಿಳಿಸಿದ್ರೆ ಈ ಹಲ್ಕ ಲೋಫರ್ ನಿಮ್ ಮಗನ ಚಿನ್ನದಂತ ಮಗನ ಸಾಯಿಸ್ಬಿಡ್ತಿರ್ಲ ಅಂತ ಅಳಿಯನ್ನು ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಸುಳ್ಳು ಹೇಳ್ಬಿಟ್ಟೆ ಗೌಡ್ರೆ. ಹ್ಞೂ ಗೌಡ್ರೆ, ಪಟೇಲ್ರ ಮನೆ ಹಾಲಿಗೆ ನಿಮ್ ಮಗ ಎಪ್ಪಾಕ್ಬಿಟ್ಟವನೆ. ಪಟೇಲ್ರ ಮಗಳು ಅದನ್ನ ಕಡ್ದು ಬೆಣ್ಣೆ ತೆಗೆದವಳೆ. ಬೆಣ್ಣೆ ಕಾದು ಈಗ ತುಪ್ಪ ಆಗಿ ನಿಮಗೆ ಒಪ್ಪ ಮಾಡೋರಿಲ್ಲ, ದಿಕ್ಕಿಲ್ದಂಗ ಆಗೈತಿ ಗೌಡ್ರೆ. ಬಿಡ್ತು ಇಲ್ಲ ನಂಜ, ಇನ್ನೊಂದ್ ಕಿತ ಅಂತ ಮಾತಾಡ್ಬೇಡ. ನಾನ್ ಸತ್ರೆ ತಲೆ ಬೋಳಿಸ್ಕೊಂಡು ಒಪ್ಪ ಮಾಡಕ್ಕೆ ನನ್ ಮಗಿಲ್ವಾ? ಏನೋ ಬಾಯ್ ಚಪ್ಪಲ ಹೋಟ್ಲು ತಿಂಡಿ ತಿಂದಂಗೆ ಮೈ ಚಪ್ಪಲನ ಇವಳು ತಾವ್ ತೀರ್ಸ್ಕೊಂಡವನೆ ಅಲ್ವೇನ್ಲ ಮಗ? ಇಲ್ಲ ಅಪ್ಪ, ನಿನ್ನ ಹತ್ರ ನಾಟಕ ಮಾಡಿ ಗೌರಿ ಸಂಘ ಮಾಡಿದ್ದು ಮೈ ಚಪ್ಪಲ ತೀರ್ಸ್ಕೊಳಕಲ್ಲ, ಪ್ರೀತಿ ಮಾಡೋಕೆ. ಗೌರಿ ಹೇಳ್ದಾಗೆ ಹತ್ತುರಿ ತರೋ ಸೇಡಿನ ಬೆಂಕಿನ ಆರಿಸಿ ಅವಳನ್ನೇ ಮದುವೆ ಹಾಕೋಕೆ. ನನಗೆ ಕ್ಷಮಿಸ್ಬಿಡು ಗೌರಿ, ಕ್ಷಮಿಸ್ಬಿಡು. ನೀನ್ ನನ್ನಿಂದ ದೂರ ಆಗ್ಬಾರ್ದು ಅಂತಾನೆ ಈ ಅಪವಾದ ವರ್ಸ್ದೆ. ನಾನ್ ನಿನ್ ಪ್ರೀತಿಸ್ತೀನಿ ಗೌರಿ, ನನ್ನ ಅಡೆಗೂ ನಾನು ನಿನ್ ಪ್ರೀತಿಸ್ತೀನಿ ಗೌರಿ. ಏನ್ ಹೊಟ್ಟೆ ಬಿಡ್ಸಲೇ ಬಿಡೋ ಬಿಡೋ ಬಿಡೋ
ನೀನ್ ಬದುಕಿದ್ರೆ ನಮ್ ಗೋಪಿ ನಿನ್ನೆ ಮದ್ವೆ ಆಯ್ತಾನೆ, ನಮ್ ಸಿಂಗಾರಿಗೆ ಅನ್ಯಾಯ ಆಗೋಯ್ತದೆ. ನಿಮ್ಮ ಅಣ್ಣ ನನ್ನ ನೀರೆ ಮಗನ್ನ ಕೊಂದಂಗೆ ನಿಮ್ಮಣ್ಣ ನನ್ನ ನೀರೆ ಮಗನ್ನ ಕೊಂದ್ರೆ ಬೇಡಿ ಗೌಡ್ರೆ, ಬೇಡಿ, ನನ್ನ ತಂಗಿನ ಕೊಲ್ಬೇಡಿ. ನಿಮ್ ಕೈ ಮುಗಿತೀನಿ, ನಿಮ್ ಕಾಲಕ್ ಬೀಳ್ತೀನಿ. ನನ್ನ ತಂಗಿನ ಕೊಲ್ಬೇಡಿ. ಈಗಾಗ್ಲೇ ಆಗಿರೋ ಸಾವು, ಅದರಿಂದ ಅನುಭವಿಸ್ತಿರೋ ನೋವು ದಯವಿಟ್ಟು ಇಲ್ಲಿಗೆ ಕೊನೆ ಮಾಡಿ. ನಿಮ್ ಸೈಡನ್ನ ನನ್ನ ತಂಗಿ ಮೇಲೆ ತೀರಿಸ್ಕೋಬೇಡಿ. ಬೇಕಾದ್ರೆ ನನ್ನನ್ನು ಕೊಲಿ ಪರವಾಗಿಲ್ಲ, ನನ್ನ ಕೊಂದ್ರು ಪರವಾಗಿಲ್ಲ. ನಿಮ್ ಮಗನ ಮೇಲೆ ಪ್ರಾಣನ ಇಟ್ಕೊಂಡಿರೋ ನನ್ನ ತಂಗಿನ ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ, ನಿಮ್ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಬೇಡಕ್ಕಿಲ್ಲಿ ಬಂದಿಲ್ವೋ ಹೇಳಿ ನನ್ನ ಮಗನೇ. ಹೆಣಗಳ ರಾಶಿ ಬಿದ್ರು ಪರವಾಗಿಲ್ಲ, ನನ್ನ ತಂಗಿನ ನಿನ್ನ ಮಗನ್ಗೆ ಮದುವೆ ಮಾಡಿಸೋದು ತಾಕತ್ತಿದ್ರೆ ಈ ಮದುವೆನ ನಿಲ್ಸೋ ನೋಡೋಣ. ನಿಂತ್ಕೊಳ್ಳ, ನೀನ್ ಹಾಕಿರೋ ಸವಾಲು ನೀನ ಕೂಕರ್ದಿರೋ ನಿನ್ ಸಾವು ಅಂತ ತಿಳ್ಕೊ. ತಾಕತ್ತಿನ ಬಗ್ಗೆ ಮಾತಾಡಿದ್ಯಾಲ, ಯಾರ್ ತಾಕತ್ ತೊಡ್ದು ಅಂತ ಮುಂದಕ್ಕೆ ಗೊತ್ತಾಯ್ತದೆ. ಏನ್ ಗೌಡ್ರೆ, ಅವತ್ ಏನ್ ಬೊಗಳಿದ್ದ ಇವನು? ನಿಮ್ ವಂಶನ ನಿರ್ವಂಶ ಮಾಡ್ತೀನಿ ಅಂತ. ಆ ಗಲಂದಾರಿ ಕೆಲ್ಸನ ನಾನು ಯಾವತ್ತ ಮಾಡಿ ಮುಗಿಸ್ಬೋದಾಗಿತ್ತು. ಅವತ್ತ ಅವ್ನ್ ಜೈಲಿಗೆ ಹೋದ್ ದಿವಸನೇ ಮುಗಿಸ್ಬೋದಾಗಿತ್ತು. ಆದ್ರೆ ಅದನ್ನ ಯಾಕೆ ಮಾಡ್ಲಿಲ್ಲ ಹೇಳು? ನೀವ್ ಹೇಳಿದ್ರೆ ತಾನೆ ಗೊತ್ತಾಗದು. ಇವನಿಂದ ಶುರು ಮಾಡವ ಅಂತ ಅರ್ಥ ಆಯ್ತಾ? ಲೇ ಪಟೇಲ್ ನೀರೇ ಮಗನೆ, ಕಳ್ಳನ್ ಕೈಲಿ ಸ್ಲೇಟ್ ಕೊಟ್ಟು ಪೇಪರ್ ಅಲ್ಲಿ ಫೋಟ್ ಹಾಕಿಸ್ದಂಗೆ ಗಬ್ಬೆದ್ ಕುಂತಿರೋ ಇವಳು ಮಾನ ಮರವಾದೆ ಮೊದ್ಲು ಕಾಪಾಡ್ಲ, ಮಿಕ್ಕಿದ್ ಆಮೇಲೆ ನೋಡ್ಕೊಳವ. ಏ ಈಗಾಗಿರೋ ಅಮರ್ಯಾದಿಗೆ ನೀವು ಬದುಕಲೇಬಾರ್ದು ಕಡ್ಲ, ಈಸ ತಗೊಂಡ್ ಪ್ರಾಣ ಬಿಟ್ಬಿಡ್ಬೇಕು. ಅಂತದ್ರಲ್ಲಿ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸವಾಲ್ ಬೇರೆ ಆಗ್ತೀಯಾ? ಹಾಗಲೆ ಜಾಮೆ ನೋಡಗ. ನನ್ ತಂಗಿ ಬಗ್ಗೆ ಆಗಿದ್ದು ಬರೀ ಅಪಪ್ರಚಾರ ಅಷ್ಟೇ. ಈಗ ನಿನ್ ತಂಗಿನ ನಿನ್ ಕಣ್ಮುಂದೆನೆ ಇದನ್ನ ಪೇಪರ್ ಲಾಕ್ಸೋದ ಅಥವಾ ಡಂಗುರ ಓಡಿಸೋದಂತ ಯೋಚನೆ ಮಾಡು. ನಿನ್ನ ಹಠ ಹೀಗೆ ಮುಂದುವರಿತಾ ಇದ್ರೆ ಒಂದಲ್ಲ ಒಂದಿನ ನನ್ನ ಶೀಲನು ಕಳ್ಕೋಬೇಕಾಗುತ್ತೆ. ಸಾಕ್ ಮುಚ್ಚು ಬಾಯ್ನ, ಮುತ್ ಕೊಟ್ಟಾಕ್ಷರ ಬಂದ್ ಬಗ್ಲಲ್ಲಿ ಮನೆ ಕಟ್ಟಂಗ ಆಗೋಯ್ತಾ? ಅಂತ ಕಾಲ ಬಂದಾಗ ಯಾವನೇ ಅವನ್ ತಲೆ ಉಳೋಯ್ತದೆ ಅಂತ ನಾನು ನೋಡೇ ಬಿಡ್ತೀನಿ. ಮೊದ್ಲು ಆ ಗೋಪಿ ನನ್ ಮಗನ ಹುಷಾರಿನ ನೋಡ್ಕೋ ಹೋಗು. ಇನ್ನ ಪುನ್ನಿನ ಬೆಳೆಯಕ್ ಬಿಡಬಾರ್ದು ಕೈಮ. ಪಟೇಲನ ವಂಶನ ನಿರ್ವಂಶ ಮಾಡ್ಬಿಡ್ಬೇಕು. ಮಾನವ ದ್ವೇಷದ ದಾಸ, ಈ ದೋಷವೇ ದಾನವ ದ್ವೇಷ. ಈ ಮಾನವ ದ್ವೇಷದ ದಾಸ, ಈ ದೋಷವೇ ದಾನವ ದ್ವೇಷ. ರೋ
ದ್ವೇಷ ದ್ವೇಷ ಸೇರಿದರೆ ಬಾಳಲ್ಲ ಘೋರ, ಪ್ರೀತಿ ಪ್ರೇಮ ಸ್ನೇಹಗಳು ಬಾಳಿಂದ ದೂರ. ಈ ಮಾನವ 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 ಸಾಯ್ಬೇಕತ್ತೆ, ನಾನ್ ಸಾಯ್ಬೇಕತ್ತೆ. ಗೋಪಿ, ತಾಯಿ ಇಲ್ಲದ ತಬ್ಲಿನ ನಿನ್ ಸ್ವಂತ ಮಗನ್ ತರ ನೋಡ್ಕೊಂಡೆ, ಈ ನಿನ್ ಕೈಲಿ ಸಾಯೋಕೆ ನಾನ್ ಸಂತೋಷ ಪಡ್ತೀನತ್ತೆ, ಸಂತೋಷ ಪಡ್ತೀನಿ. ನನ್ನೋರು ಅನ್ನೋರು ಯಾರು ಇಲ್ಲ, ಇರೋರು ಸರಿಗಿಲ್ಲ. ಹೇಳ್ಬೇಡ ಗೋಪಿ, ನನ್ ಎಷ್ಟೋ ನೋವುಗಳನ್ನ ನಿನ್ನಿಂದ ಮರ್ತಿದ್ದೀನಿ. ನೀನ್ ಹೇಳ್ದಾಗೆ
ನನಗೂ ನಿನ್ನ ಬಿಟ್ರೆ ನನ್ನವರಂತ ಯಾರು ಇಲ್ಲ. ನಾನು ನಿನ್ನ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ. ಅತ್ತೆ, ನೀನೇನು ಮುಚ್ಚಿಡ್ತಾ ಇದೀಯಾ? ಇಲ್ಲ ಗೋಪಿ, ಹಾಗೇನಿಲ್ಲ. ಅಪ್ಪ ಸುಳ್ಳು ಹೇಳ್ದಾಗ ನೀನು ಸುಳ್ಳು ಹೇಳ್ತೀಯ ಅತ್ತೆ. ನನ್ನನ್ನು ಬೆಂಕಿ ಹೊಂಡಕ್ ತಳೆದಾಗೆ ಅಪ್ಪ ನಿನ್ನನ್ನು ತಳ್ಳಿದ್ನ ಅತ್ತೆ. ಅತ್ತೆ ಹೇಳತ್ತೆ, ದಯವಿಟ್ಟು ಹೇಳತ್ತೆ, ಪ್ಲೀಸ್ ಹೇಳತ್ತೆ. ಮದುವೆ ನಿಶ್ಚಿತ ಅರ್ಥ ಮುಗಿದ್ಮೇಲೆ ನನ್ನ ಕೈಯಿಂದ ಬೀಳುತ್ತೆ ಅವಳಿಗೆ ಮೂರು ಗಂಟು, ಆಮೇಲೆ ನನ್ನ ಕೈಗೆ ಸಿಗುತ್ತೆ ಗೌಡನ ಗಂಟು. ಮೂರೇ ದಿನದಲ್ಲಿ ಕಿತ್ತು ಹೋಗುತ್ತೆ ನನ್ನ ಅವಳ ನಂಟು. ಆಮೇಲ್ ನೋಡ್ರು ಕಂಡು ಕಂಡು ಕಡೆ ಅವಳ ಟೆಂಟು. ನಿನಗೀಗಾಗ್ಲೇ ಮೂರು ಮದುವೆ ಆಗಿರೋದು ಗೌಡನ್ ಗೊತ್ತೇನಾ? ಇಲ್ಲ. ಶಾರದಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋಕೆ ಏನಿದೆ? ನಿನ್ ಮದುವೆ ಬಗ್ಗೆ ಮಾತಾಡ್ಬೇಕು. ನೋಡಿ, ನೀವು ನಮ್ಮ ಅಣ್ಣನ ಮೇಲೆ ಇಟ್ಟಿರೋ ದ್ವೇಷಕ್ಕೋಸ್ಕರ ಈಗಾಗಲೇ ನಿಶ್ಚಿತಾರ್ಥ ಮುಗ್ದಿರೋ ನನ್ನ ಹತ್ರ ಮಾತಾಡಿ. ಅದು ಎಲ್ರಿಗೂ ಗೊತ್ತಾಗಿ ನನ್ನ ಮದುವೆ ಮುರಿಯೋಕ್ ಪ್ರಯತ್ನ ಪಡಬೇಡಿ. ನಮ್ಮ ಅಣ್ಣನ ಮಗ ನಿಮ್ ಚೆನ್ನಿ ಬಾಳ್ನ ಹಾಳು ಮಾಡ್ದ ಅಂತ ನನ್ನ ಬಾಳ್ನ ಹಾಳು ಮಾಡಬೇಡಿ. ನಿಮ್ ಕೈ ಮುಗಿತೀನಿ, ನಿಮ್ ಸೇಡನ ನನ್ನ ಮೇಲೆ ತೀರಿಸ್ಕೋಬೇಡಿ. ಶಾರದಾ, ನೀನ್ ತಿಳ್ಕೊಂಡಿರೋ ಹಾಗೆ ಈ ಭೀಮಾ ಅಂತ ಕೆಲಸ ಮಾಡೋನಲ್ಲ. ಮಣ್ಣು ಮಡಿಕೆ ರೂಪ ತಾಳಿದ್ರೆ ಹೇಗೆ ನೀರನ್ನು ತುಂಬಿಕೊಳ್ಳುತ್ತೋ ಹಾಗೆ ದ್ವೇಷ ಪ್ರೀತಿ ರೂಪ ತಾಳಿದ್ರೆ ಹಾಳಾಗ್ತಿರೋ ಒಂದು ಹೆಣ್ಣಿನ ಬಾಳು ಉದ್ಧಾರ ಆಗತ್ತೆ ಅಂತ ತಿಳ್ಕೊಂಬಂದಿರೋ ನಾನು. ನಿಮ್ಮಣ್ಣ ನಿನ್ನ ಯಾರಿಗೆ ಮದುವೆ ಮಾಡ್ಕೊಡ್ಬೇಕಂತಿದ್ದಾನೋ ಅವನು ಬಲ್ಲುಚ್ಚ, ಲಫಂಗ, ಲೋಫರ್. ಈಗಾಗಲೇ ಇಬ್ಬರಿಗೆ ತಾಳಿ ಕಟ್ಟಿ ದುಡ್ಡಿನ ಆಸೆಗೋಸ್ಕರ ಸುಳೇರ್ ಕೇರಿಗೆ ಮಾರಿದಾನೆ ಅವನು. ಸುಳ್ಳು, ನೀವು ಬೇಕಂತ ಹೀಗೆ ಹೇಳ್ತಾ ಇದ್ದೀರಾ? ಸುಳ್ಳು ಹೇಳಿ ನಿನ್ನ ನಂಬಿಸಿ ನಾನು ನಿನಗೆ ತಾಳಿ ಕಟ್ಟಬೇಕಾಗಿಲ್ಲ. ಛೇ, ಆ ಆಸೆ ನನಗಿಲ್ಲ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ತಲೆ ಹಿಡ್ಕ ಅವನ ಸ್ನೇಹಿತರ ಜೊತೆ ಮಾತಾಡೋದನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿದೆ. ನೋಡು, ನಿಮ್ಮ ಅಣ್ಣ ಅವನ ಮಗ ಇಬ್ರು ಮಾಡಿರೋ ಅನ್ಯಾಯಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಇಷ್ಟಪಡ್ತಿರೋ ನಾನು ನಿನ್ನ ಒಳ್ಳೆ ಗುಣ ನೋಡಿ ಈ ವಿಷಯ ತಿಳಿಸ್ಬೇಕಂತ ಬಂದೆ, ತಿಳಿಸ್ದೆ. ಇನ್ಮೇಲೆ ನಿನ್ನ ಇಷ್ಟ. ನನಗಿಷ್ಟ ಇಲ್ಲ ಅಂತ ಲಗ್ನ ಕಟ್ಸಿದ್ಮೇಲೆ ಬಂದು ಹೇಳ್ತಾ ಇದೆಯಲ್ಲ, ಏನಾದ್ರೂ ತಲೆಗೆಲೆ ಕೆಟ್ಟೈತಾ ನಿನಗೆ? ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಗೌಮರ್ಯಾದಿ ಮಾಡಬೇಕು ಅಂತ ನಿನ್ ಈ ರೀತಿ ಎತ್ಕಟ್ಟಿದ್ದಾರೆ? ನನ್ನ ಮಾತು ಕೇಳು ಶಾರದಾ, ಯಾವನೋ ಕೆಲ್ಸಕ್ಕೆ ಬಾರದ ನನ್ನ ಮಗನ ಮಾತು ಕಟ್ಕೊಂಡು ನಿನ್ ಜೀವಮಾನನ ಹಾಳು ಮಾಡ್ಕೋಬೇಡ. ಸಂಬಂಧ ಅಂದ್ರೆ ಎಂತ ಸಂಬಂಧನವಾದು? ಬಂಗಾರ ಬಂಗಾರದಂತ ಸಂಬಂಧ. ಹೋಲ್ಸೇಲ್ ಮಂಡಿ ಬಡ್ಗವನೇ, ಲಕ್ಷಾಂತರ ರೂಪಾಯಿ ವಹಿವಾಟ್ ಮಾಡ್ತಾನೆ, ದೊಡ್ಡ ಕುಳ. ಅವನ್ನ ಮದುವೆ ಮಾಡ್ಕೊಂಡು ಸುಖವಾಗಿ ಬದುಕೋದು ನೋಡು. ಅರೆಸ್ಟ್. ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಇವನು ಮಾಡ್ತಿರೋ ತಪ್ಪಿಗಾಗಿ ಇವನೊಬ್ಬ ಮೋಸಗಾರ, ಮದುವೆ ಮಾಡ್ಕೊಂಡು ಹಣಕ್ಕೋಸ್ಕರ ಹೆಂಡತಿನ ಮಾರೋ ತಲೆ ಹಿಡ್ಕ. ಇವನದಿದು ನಾಲ್ಕನೇ ಮದುವೆ, ಇವನಿಗೋಸ್ಕರ ಹುಡುಕಾಡ್ತಿದ್ವಿ, ಇವತ್ತು ಸಿಕ್ಬಿದ್ದಾನೆ. ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್, ಇಷ್ಟವಾದವನು ಕುತ್ತಿಗೆ ಕಟ್ಟಿದಾಗ್ಲೆ ಅದಕ್ಕೆ ತಾಳಿಯನ್ನು ಪವಿತ್ರವಾದ ಸ್ಥಾನ ಸಿಕ್ಕೋದು. ನಿನ್ನಂಥವನು ಮೂರೇನು, 300 ಗಂಟು ಹಾಕಿದ್ರು ಇದು ಕೇವಲ ಚಿನ್ನದ ತುಂಡು ಅಷ್ಟೇ. ಅಣ್ಣ, ತಾಳ್ಮೆಯಿಂದ ಅವ್ರು ಹೇಳಿದ ಮಾತನ್ನ ಅವತ್ತು ಕೇಳಿದಿದ್ರೆ ಇವತ್ತು ಈ ತಾಳೆ ನನಗೆ ನೇಣಾಗ್ತಿರ್ಲಿಲ್ಲ. ನಿನ್ನ ಹಠದಿಂದ ನನ್ನ ಬಾಳೆ ಹಾಳಾಗೋಯ್ತು. ಕೊನೆಗೂ ನಿಮ್ಮಣ್ಣ ನಿನ್ ಬಾಳ್ನ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾಡ್ಬಿಟ್ಟ. ರೋಗಿ ಸತ್ತ ಮೇಲೆ ವೈದ್ಯ ಬಂದ ಹಾಗೆ ನಾನ್ ಪೊಲೀಸ್ನವರ ಕರ್ಕೊಂಡ್ಬಂದ್ರು ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳಿ? ಎಲ್ಲ ನನ್ನ ದುರಾದೃಷ್ಟ.
ನೀನ್ ಅನ್ಕೊಂಡಿರೋ ತಪ್ಪು ಶಾರದಾ. ಇಷ್ಟಕ್ಕೆಲ್ಲ ನಿಮ್ಮ ಅಣ್ಣನೇ ಕಾರಣ. ಏನಾಗ್ಬೇಕಾಗಿತ್ತೋ ಅದಾಗೋಯ್ತು. ಯಾರ ಮೇಲೆ ಏನ ಪೋದ ಹೊರಿಸಿದ್ರು ಪ್ರಯೋಜನ ಇಲ್ಲ. ತುಂಬಿದ ಸಭೆಯಲ್ಲಿ ಸೀರೆ ಇಲ್ದ ಅವಮಾನ ಮಾಡಿದ್ರು. ದ್ರೌಪದಿ ಶೀಲನ ಯಾರು ಹಾಳು ಮಾಡೋಕ್ಕಾಗ್ಲಿಲ್ಲ. ಹಾಗೆ ನನ್ನ ಕುದ್ಕೆ ತಾಳಿ ಭಾಗ್ಯನ ಕಳ್ಕೊಂಡ್ರು. ನಾನು ನನ್ನ ಶೀಲನ್ ಕಳ್ಕೊಂಡಿಲ್ಲ. ಇದಕ್ ಕಾರಣ ನೀನು. ಅತ್ತೆ ಅಳ್ಬೇಡ ಅತ್ತೆ, ಸಮಾಧಾನ ಮಾಡ್ಕೋ ಅತ್ತೆ, ಸಮಾಧಾನ ಮಾಡ್ಕೋ. ಸಮಾಧಾನ ಇಲ್ಲ, ನಾನ್ ಸಮಾಧಿಗೆ ಹೋಗೋವರೆಗೂ ಅದು ಸಿಗೋದಿಲ್ಲ. ಗೋಪಿ, ನಮ್ಮಣ್ಣ ನನ್ನ ಬಾಳ್ನ ಹಾಳು ಮಾಡ್ಬಿಟ್ಟ. ನಿನ್ನ ಬಾಳ್ನ ಹಾಳು ಮಾಡೋಕೆ ನಾನ್ ಬಿಡಲ್ಲ ಗೋಪಿ, ನಾನ್ ಬಿಡಲ್ಲ. ಬಾಗಿಲು ತೆಗ್ದಿದೆ ಗೋಪಿ. ಕೃತಜ್ಞತೆ ಏನೇ ಇದ್ರು ನಾವಿಬ್ರು ಭೀಮಂಗೆ ಹೇಳ್ಬೇಕು. ಹೋಗಕ್ಕೆ ನಾನು ಬೂಟ್ರಲ್ವೇನ್ಲ ರೂಮ್ ಒಳಗೆ ಕೂಡ ಹಾಕ್ಬಿಟ್ಟಿವ್ನಿ. ಏನ್ಲ ದಾಸಳ್ಳಿ, ಗೋಪಿ ತಪ್ಪಿಸ್ಕೊಂಡ್ಬಿಟ್ಟ. ಶಾರದಾ ಮನೆ ಬಿಟ್ಬಿಟ್ರು, ಗೌರಿನ ಮದ್ವೆ ಆಗ್ತದಂತೆ. ಅಯ್ಯೋ ನನ್ನ ಮಕ್ಳು, ಅವ್ ತಪ್ಪಿಸ್ಕೊಂಡು ಹೋಗೋರ್ಗೆ ಏನ್ ಮಾಡ್ತಿದ್ರಿ? ಏನ್ ನೆಕ್ತಿದ್ರ? ನನ್ನ ಮಗನ ಮಜ್ಜಿ ತಗೊಂಡು ಕೊಚ್ಚಾಕಿಲ್ವಾ? ಗೌಡ್ರೆ, ನಿಮ್ ತಂಗಿ ಶಾರದಾ ಕೈ ಕೊಟ್ಲು. ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಈಗ ಭೀಮ ನಿಮ್ಮ ತಂಗಿ ಕೈಲೆ ಮಾಡ್ಸಾಕೊಂಡವನೆ. ನಂಜ, ಈ ಗುಡಿ ಗೌಡ ಗುಡುಗುದ್ರೆ ಸಿಡ್ಲೊಡ್ದಂಗೆ ಕಡ್ಲ. ನಾನ್ ಆಡಕ್ಕಿಲ್ಲ, ಮುಂದ್ಕೇನಾಯ್ತದೆ ಅಂತ ಮಾಡಿ ತೋರಿಸ್ತೀನಿ. ಬಾರ ಶಾರದಾ, ನೀನು ನನ್ ಬೆನ್ನಲ್ಲಿ ಬಿದ್ದೋಳು. ನನ್ ಬೆನ್ಗೆ ಚೂರಿ ಆಗ್ತಾ ಇದೀಯಾ? ಗಿಣಿನ ಪಂಜರದಿಂದ ಆರಕ್ ಬಿಟ್ಬಿಟ್ಟು ತಮಾಷೆ ನೋಡ್ತಾ ಇದೇನವಾ? ಅವನಿಗೆ ಒಳ್ಳೇದಾಗ್ಲೇನು, ಒಂದೇ ಕಾರಣಕ್ಕೆ ಹಾಗೆ ಮಾಡ್ದೆ. ಯಾಕೆಂದ್ರೆ ನಿನ್ನ ದುಡಕ್ತನದಿಂದ ಆಗೋ ಅನಾಹುತಕ್ಕೆ ಉದಾಹರಣೆ ನಾನೇ ಇದ್ದೀನಲ್ಲ. ಅದು ಗೋಪಿಗಾಗ್ಲಿ ಗೌರಿಗಾಗ್ಲಿ ಆಗ್ಕೂಡ್ದು ಅಂತ. ಅದೇನ್ ಒಳ್ಳೇದಾಯ್ತದೆ, ಅದ್ ಹೆಂಗ್ ಒಳ್ಳೇದಾಯ್ತದೆ ಅಂತ ನಾನು ನೋಡೇ ಬಿಡ್ತೀನಿ. ನೀ ಸಾಯ್ಸಕ್ಕಿಲ್ಲ ಅಂದ್ರೆ ನಾ ಕೆಳಗೆ ಇಳಿತೀನಿ. ಏನು ಮಾಡಲ್ಲ ಇಳಿಯೋ. ಖಂಡಿತ ಬಿಡಕ್ಕಿಲ್ಲ. ಸಣ್ಣ ಮೀನು ದಡದಲ್ಲಾಡಿ ದೊಡ್ಡ ಮೀನು ಬಲೆಗೆ ಬಿತ್ತು ಅನ್ನಂಗೆ ಅವನು ಸಿಗ ಹಾಕಲ್ದಲ್ದೆ ನಿಮ್ಮನ್ನು ಸಿಗ ಹಾಕಿ ನಮ್ಮನ್ನು ನೆರಳಂಗ್ ಮಾಡ್ದ ಆ ಅಲ್ಕ ಲೋಫರ್ ನಿಮ್ ಮಗ. ಚಿನ್ನದಂತ ಮಗ ಇಷ್ಟೇ ಸಾಲದು ಅಂತ ಭೀಮ ಬೇರೆ ಸವಾಲ್ ಹಾಕಿದ್ ನೋಡಿದ್ರೆ? ಸವಾಲ್ ಹಾಕಿರೋದು ಅವನಲ್ಲ ಕಂಡ್ಲ. ನಾನು ಈ ಘಟ ಹೋದ್ರು ಚಿಂತೆ ಇಲ್ಲ, ಹಠ ಮಾತ್ರ ಬಿಡಕ್ಕಿಲ್ಲ. ನೀನು ಕೊಟ್ಟ ಮಾತ್ ಮಾತ್ರ ನಾನ್ ಯಾವತ್ತು ಮರೆಯಕ್ಕಿಲ್ಲ ಕಂಡ್ಲ, ನಾನ್ ಯಾವತ್ತು ಮರೆಯಕ್ಕಿಲ್ಲ. ಈ ಬಲೆಯಿಂದ ಹೊರಗಡೆ ಬರೋದು ಕುಳಿದಿರೋ ಒಂದೇ ಒಂದು ದಾರಿ ಅಂದ್ರೆ ಹೇಳಿದ್ರೆ ತಾನೆ ಗೊತ್ತಾಗದು. ಐನೂರ್ ಹೇಳ್ದಂಗೆ ಬಾಜಾ ಭಜಂತ್ರಿ ಬಜಾಯಿಸಿ ಊರ್ಗೆಲ್ಲ ಅರಿಶಿಣೆಣ್ಣೆ ಕೊಟ್ಟು ಚಪ್ರ ಹಾಕ್ಸಿ ಮದ್ವೆ ಮಾಡದೇ ಬೇಡ. ಏಯ್ ಹೋರ ಕೇಳ, ಆಲ್ಟ್ ಫೇಲೂರ್ ಆಗ್ಬಿಟ್ಟಾತು. ಏನಂತೀಯ?
ಅವನು ಬಾಚಿ ತಪ್ಕೊಂಡು ಲಚ್ಚ ಅಂತ ಮುತ್ಕೊಟ್ಟಿದ್ಕೆ ನಚ್ಗಾಯ್ತು ಅಂತ ನಾಚಿಕೆ ಬಿಟ್ಬಿಟ್ಟು ವಸಲ್ದಾಟ್ ಬಂದ್ಬಿಟ್ಟೆನವ. ಬೇಷ್ ಬೇಷ್ ಕಡವ ನೋಡ್ಲ ನಂಜ, ಶತ್ರುನ ಮಟ್ಟ ಹಾಕ್ಬೇಕು ಅಂತ ನಾನಿದ್ರೆ ಅಟ್ಟದ ಮೇಲೆ ಆಸ್ಕೊಟ್ಟು ಸೋಬಾನ ಆಡಕೊಂಡವಳೆ ತಂಗಿ ನಿನ್ನ. ನಂಜ ಎಮ್ಮಿಗೆ ನಾಲ್ಕು ತದಕನ ಅಂದ್ರೆ ಕ್ವಾಣ ಬಿಡ್ತಾ ಇಲ್ವಲ್ಲ. ಅವತ್ತು ನಡ್ಮನೆಗೆ ಮೇಯಕ್ ಬಿಟ್ಟಿದ್ದೆ ತಪ್ಪಾತು. ಇನ್ನು ಮುಂದಾದ್ರೂ ಮರ್ಯಾದಿಂದ ಬಾಳ್ಬೇಕಂತ ಯೋಚನೆ ಮಾಡಿ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ. ಮೆರೆದವನ್ ಉರ್ದ ಉರ್ದವನ್ ಸತ್ತ ಅನ್ನೋ ಹಾಗೆ ನಮ್ ಕಿತ್ತಾಟ ಹೀಗೆ ಮುಂದುವರೆದ್ರೆ ನಾವು ಯಾರು ಉಳಿಯಲ್ಲ, ಎಲ್ಲರೂ ಬಲಿಯಾಗ್ತೀವಿ. ಬೇಡಿ ಗೌಡ್ರೆ, ಪ್ರೀತಿಯಿಂದ ನಮ್ಮನ್ನು ಹೊಂದ್ಕೊಡ್ಸಕ್ ಹೊರಟ್ರೆ ಜೀವಗಳಿಗೆ ಅನ್ಯಾಯ ಮಾಡಬೇಡಿ. ಅವರಿಂದ ನಾವು ಒಂದಾಗೋಣ, ಹೊಂದ್ಕೊಂಡು ಬಾಳೋಣ. ಇದೇನ್ಲ ನಂಜ, ಬೇಡ ಅಂತ ಹೇಳ್ತಾವನೆ. ನನ್ನ ಹಾಗೆ ನೀವು ಅರ್ಥ ಮಾಡ್ಕೊಂಡು ನನ್ನ ತಂಗಿನ ನಿಮ್ ಸೊಸೆ ಮಾಡ್ಕೊಳ್ಳಿ. ಹೌದಣ್ಣ, ಈ ದ್ವೇಷ ಮರ್ತು ಎಲ್ರು ಬಾಳು ಹಾಲ್ನಂತಾಗ್ಲಿ, ಹಾಳಾಗೋದ್ ಬೇಡ. ಸಾಕ್ ಬಾಯಿ ಮುಚ್ಚಗಳೇ ಕಂಡಿದೀನಿ, ಅವನ್ ಜೊತೆ ಕೂಡ್ಕೊಂಡ್ಬಿಟ್ಟು ಬೆನ್ನಲ್ಲಿ ಬಿದ್ದ ಅಣ್ಣನ ಕಣ್ಣಿಗೆ ಸುಳ್ಳ ಹಚ್ಚಕೊಂಡಿದ್ಯಾ ನೀನಲ್ಲ. ಬೇಡಿ ಗೌಡ್ರೆ, ನಮ್ಮನ್ನ ದಾಟೋಗಕ್ ಪ್ರಯತ್ನ ಪಡ್ಬೇಡಿ, ತಲೆಗಳು ಉರುಳುತ್ತೆ, ಈ ಬೆಟ್ಟ ರಣರಂಗ ಆಗುತ್ತೆ. ಎಷ್ಟ್ ತಲೆ ಉರುಳಿದ್ರು, ನಿನ್ ತಂಗಿ ಕೊರಳಿಗೆ ಮೂರ್ ಗಂಟೆ ಬೀಳೋದಕ್ಕೆ ನಾನ್ ಬಿಡಕ್ಕಿಲ್ಲ ಕಡ್ಲ. ಹಾಗಾದ್ರೆ ನಿನ್ ತಂಗಿಗೆ ತಟ್ಟೆ ಹೋಯ್ತು ಅಂತ ಚಂಬು ಕೊಟ್ಟು ಕಣಿ ಕೇಳಿದ್ರೆ ಚಂಬು ಹೋಯ್ತು. ಈಗ ಹೇಳಿ ಗೌಡ್ರೆ, ನಾನು ನೀವು ಬೀಗರು. ಅವರೆಂತ ಬೀಗರು ಗೌಡ್ರೆ, ಮೊದಲು ನಾವು ನೀವು ಬೀಗರಾಗೋಣ ನಡ್ರಿ. ಹೌದೌದು ನಡೀಲ ಗೌಡ್ರೆ. ಗೋಪಿ ನನ್ ತಂಗಿಗ್ ತಾಳಿ ಕಡ್ತ ಅಂತ ರಾಮ ಬಂದ್ ಹೇಳೋವರೆಗೂ ನಾನ್ ನಿಮ್ಮನ್ನ ಹೋಗಕ್ ಬಿಡಲ್ಲ. ಲೇ ದಡ್ಡ, ಗುಡ್ಡದ ಮ್ಯಾಕ್ ನಡೀತಾ ಇರೋದು ನಿನ್ ತಂಗಿ ಮದ್ವೆ ಅಲ್ಲ ಕಣ್ಲ, ನನ್ನ ಮಗಳು ಸಿಂಗಾರಿ ಮದ್ವೆ. ನನ್ನೇನು ಕುರಿ ಅನ್ಕೊಂಡ್ಬಿಟ್ಟ? ನರಿ ಶನಿ ಶಕುನಿ ಮಾವ ಒಂಥರ ಈರಪ್ಪನಿದ್ದಂಗೆ. ಅತ್ತಾಗ ನೋಡ್ಲ ನಮ್ ಮಿಲ್ಟ್ರಿ ಹೆಂಗ್ ನಿಂತೈತೆ ನೋಡ್ಲ. ಬೇಡಣ, ನನ್ ಮಾತ್ ಕೇಳು. ಮೊದಲನೇ ಸಲ ಹಾಳದ್ ನನ್ ಬಾಳು, ಈಗ ಹಸನಾಗಿದೆ, ಮತ್ತೆ ಒಡಿಬೇಡ. ಗೌಡ್ರೆ, ಹೊಟ್ಟೆಣ್ಣು ಕುಲಕ್ ಹೊರಗೆ, ಈ ಹೊಸಲ್ ದಾಟಿದ ಹೆಣ್ಣು ಊರಿಂದನೇ ಆಚೆ ಬೀಡೆ ತೊಲಕ್ತು ಅನ್ಕೊಳ್ಳಿ. ಈಗ ನನ್ ಮಗಳ ಗತಿ ಏನು? ಇವ್ರಿಬ್ರೆಣ ಉರುಳಿದ್ರು ಪರವಾಗಿಲ್ಲ ಕಣ್ರು, ಮ್ಯಾಕ್ ಮಾತ್ರ ಬಿಟ್ಕಿಟ್ಟಿರ. ಕದ್ದು ಮದುವೆ ಮಾಡಕ್ ಹೋಗಿ ಬುಸ್ಗುಟ್ಟ ಹಂಗ್ ಮಾಡ್ಬಿಟ. ಆ ಹಲಕ ನಿಮ್ಮ ಮಗ ಚಿನ್ನದಂತ ನಿಮ್ಮ ಮಗ. ಲೇ ಮೊದ್ಲಿಗೆ ಸಿಂಗಾರಿ ಕರ್ಕೊಂಬಲ್ಲ. ಏಯ್ ಇನ್ನು ಯಾಕಲ ಹೆಂಗ್ ಓಡಾಡ್ತದೆ, ಬೇರೆ ಕೂತ್ಕ. ಸಿಂಗಾರು ಬಾ ಅಪ್ಪ. ಏಯ್ ಅಪ್ಪ, ನಾನು ಗೌರಿ ಇಲ್ಲಿಂದ ಬಿದ್ದು ಪ್ರಾಣ ಬಿಡ್ತೀವಿ ಹೊರತು ಈ ಸಿಂಗಾರಿನ ಮದ್ವೆ ಆಗಲ್ಲ. ಗೌಡ್ರಿ ಇಲ್ಲ ಅಂದ್ರೆ ಅವ್ರು ಬರೋದ್ರೊಳಗೆ ಗೋಪಿಗ್ ನನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನಿನ್ ಹಟ್ಟಕ್ಕೋಸ್ಕರ ಮದ್ವೆ ಮಾಡ್ಕೊಂಡು ನನ್ ಜೀವನ ಪೂರ್ತಿ ಕಣ್ಣೀರ್ ಸುರ್ಸೋ ಹಂಗ್ ಮಾಡ್ತೀಯ? ಅವನಿಷ್ಟ ಯಾರಿಗೆ ಬೇಕಾಯ್ತೆ, ಮೊದಲು ನೀನ್ ತಾಳಿ ಕಟ್ಸ್ಕೊ, ಮುಂದಿಂದ ಆಮೇಲೆ ನೋಡ್ಕೊಳಮ್ಮ. ಮೊದ್ಲು ಹುಡುಗನ್ ಕೈಲಿ ತಾಳಿ ಕೊಟ್ಟು ತಾಳಿ ಕಟ್ಟಿಸ್ರಿ, ನಿಮ್ ಮಳೆ ಮಂತ್ರನ ಆಮೇಲೆ ಹೇಳ್ಕೊಳಿವ್ರಂತೆ. ಏಯ್ ಕಟ್ಲ ತಾಳಿಯಾ?
ಸಾಯಿಸ್ಬಿಡ್ಲಿ, ಅವನ್ ಯಾಕೆ ತಡೆದೆ ನೀನು? ಪಶ್ಚಾತ್ತಾಪ ಪ್ರಾಯಶ್ಚಿತ್ತವಾಗಿ ಪಾಪದ ಪರಿಚಯ ಆಗ್ಲಿ ಅಂತ, ಪ್ರೀತಿ ಪ್ರೇಮ ಅಂದ್ರೇನು, ಸತ್ಯ ಸ್ನೇಹ ಅಂದ್ರೆ ಏನಂತ ದೊಡ್ಡವರು ನೀವು ತಿಳ್ಕೋಬೇಕು. ತಪ್ಪು ಮಾಡ್ಬಿಟ್ಟೆ ಕಡೆಯ ಭೀಮಣ್ಣ, ಧರ್ಮರಾಯ್ದಂತ ನಿಮ್ಮಪ್ಪನ ನಾನೇ ಸಾಯಿಸ್ಬಿಟ್ಟೆ ಕಡೆಯ. ಮಾರವನ ಗುಡಿ ಲಕ್ಷಾಂತರ ರೂಪಾಯಿ ನಾನೇ ನುಗ್ಗಿ ನೀರು ಕುಡಿದ್ಬಿಟ್ಟೆ ಕಡೆಯ. ಅದು ನನ್ಗೆ ಗೊತ್ತಿರೋ ವಿಷಯ ಕೊಡ್ರೆ. ಗೊತ್ತಿದ್ದು ನನ್ನ ಯಾಕೆ ಉಳಿಸ್ತಾ ಇದ್ಯಾ? ನನ್ನಂತೂ ನೀ ಹಳ್ಳಿಲಿ ಬದುಕಿರ್ಬಾರ್ದು. ನನ್ ಸಾಯಿಸ್ಬಿಡು ಭೀಮಣ್ಣ, ನನ್ ಸಾಯಿಸ್ಬಿಡು. ಹೌದು, ಭೀಮನ್ ಕಡೆ ಸೇರ್ಕೊಂಡ್ರ ಸೇರ್ಲಿ. ಇವಳಿಂದ ಇಷ್ಟೆಲ್ಲ ಆಗಿತ್ತು, ಇವಳನ್ನ ಸಾಯಿಸಾದ್ರೂ ನನ್ನ ಮಗಳು ಸಿಂಗಾರಿ ಮದುವೆ ಮಾಡ್ಬೇಕು. ನಿನ್ ತಲೆ ಮೇಲೆ ಕಿಕ್ಕಳಾಕ್ಬೇಕು ಅನ್ಕೊಂಡಿದ್ದೆ ನಾನೇ. ನನ್ ಕೈಯಾರ ನಿನ್ ಬಾಯಾಗ ಕಿಕ್ಕಳಾಕ ಮಾಡ್ಕೊಂಡ್ಬಿಟ್ಟಲ್ಲವ ಸಿಂಗಾರಿ. ನಿಜವಾಗ್ಲೂ ನಿನಗ್ ನನ್ ಮೇಲೆ ಪ್ರೀತಿ ಇದ್ರೆ ಗೌರಿನ ನಿನ್ ಮಗಳಂತೂ ಒಪ್ಕೋ ಸಿಂಗಾರಿ. ಗೋಪಿ, ನನ್ ಕಣ್ಣೆದ್ರಿಗೆ ಗೌರಿ ತಾಳಿ ಕಟ್ತೀಯ? ಕಣ್ ತುಂಬಾ ನೋಡಿ ಪ್ರಾಣ ಬಿಡ್ತೇನೆ. ಆ